ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಈಗ ನೋಡುವುದಾದರೆ ಬ್ಲಾಕ್ 3 ಘಟಕ 13 ಅನುಸೂಚಿತ ಜಾತಿಗಳು, ಅದರ ಉದ್ದೇಶಗಳು, ಪರಿಚಯ, ಅರ್ಥ, ಅನುಸೂಚಿತ ಜಾತಿಗಳ ಗುಣಲಕ್ಷಣಗಳು, ಭಾರತದಲ್ಲಿನ ಅನುಸೂಚಿತ ಜಾತಿಗಳು, ಸಮಸ್ಯೆಗಳು, ಸಂವಿಧಾನಾತ್ಮಕ ರಕ್ಷಣೆಗಳು, ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಶಾಸನಾತ್ಮಕ ಕಾರಣಗಳನ್ನು ನಾವಿಲ್ಲಿ ನೋಡಬಹುದು. ಅನುಸೂಚಿತ ಜಾತಿಯು ಸೈಮನ್ ಆಯೋಗವು ಬಳಸುತ್ತಿತ್ತು ಮೊದಲ ಬಾರಿಗೆ 1928 ಬಳಸಿದೆ. ಸೈಮನ್ ಆಯೋಗದ ಪ್ರಕಾರ ಅನುಸೂಚಿತ ಜಾತಿಗಳು ಯಾವುವೆಂದರೆ ಸಾಮೀಪ್ಯ ಅಥವಾ ಸ್ಪರ್ಶದಿಂದ ಉಚ್ಚ ಜಾತಿಯವರಿಗೆ ಮೈಲಿಗೆ ಉಂಟಾಗುತ್ತದೆ, ಅಂದರೆ ಅವರ ಹತ್ತಿರದಿಂದ ಮತ್ತು ಸ್ಪರ್ಶದಿಂದ ಮೇಲ್ಜಾತಿಯವರಿಗೆ ಮುಟ್ಟೋದ್ರಿಂದ ಉಂಟಾಗುವುದು ಅಂತ ಹೇಳಲಾಗುತ್ತದೆ. ಇನ್ನೊಂದು, ದೇವಸ್ಥಾನಗಳಿಗೆ ಪ್ರವೇಶ ನಿಷಿದ್ಧವಾಗಿರುತ್ತದೆ. ಯಾರು ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಿಸುತ್ತಾರೋ ಅವರು ಅನುಸೂಚಿತ ಜಾತಿ ಎಂದು ಹೇಳಬಹುದು. ಶಾಲೆಗಳು, ಬಾವಿಗಳು, ಸಾರ್ವಜನಿಕ ಸ್ಥಳಗಳ ಬಳಕೆಗೆ ಅನುಮತಿ ಇರಲ್ದಿರೋರನ್ನ ಅನುಸೂಚಿತ ಜಾತಿ ಅಂತ ಗುರುತಿಸ್ತಾರೆ. ಬ್ರಾಹ್ಮಣರು ಪೌರಿತ್ಯವನ್ನ ನೀಡಬಾರದು, ಅಂದ್ರೆ ಬ್ರಾಹ್ಮಣರು ಬೋಧಿಸುವ ಅಥವಾ ಪುರೋಹಿತ ಕಾರ್ಯಗಳನ್ನ ಯಾರಿಗೆ ಕೊಡೋದಿಲ್ವೋ ಅಂಥವ್ರನ್ನ ಅನುಸೂಚಿತ ಜಾತಿ ಎಂದು ಹೇಳ್ತಾರೆ. ದರ್ಜಿಗಳು, ಕ್ಷೌರಿಕರು, ಅಗಸರು, ನೀರಗಂಟಿಯವರು ಇತರರು ಒಪ್ಪುವುದಿಲ್ಲ. ಯಾರು ಕೆಳಜಾತಿಯವರನ್ನ ಇವರು ಹತ್ತಿರನೂ ಸೇರಿಸುವುದಿಲ್ಲ, ಮಾತಾಡುವುದಿಲ್ಲ ಅಂಥವ್ರನ್ನ ಇವರು ಅನುಸೂಚಿತ ಜಾತಿ ಎಂದು ಹೇಳಲಾಗುತ್ತದೆ. ಇನ್ನೊಂದೇನಾದ್ರೆ ಅವರ ಕೈಯಿಂದ ತಿಂಡಿ ತಿನಿಸುಗಳನ್ನ ತಿನ್ನುವುದಿಲ್ಲ ಎಂದು ಎಂದು ಪ್ರಕಾರ, ಅದರಿಂದ ಅವ್ರನ್ನ ಅನುಸೂಚಿತ ಜಾತಿ ಎಂದು ಕರೆಯಲಾಗುತ್ತೆ. ಇನ್ನೊಂದು ಸ್ಟೇಜ್ ಅಲ್ಲಿ ಆದ್ರೆ ಉತ್ತಮ ಶಿಕ್ಷಣ ಪಡೆದ ವ್ಯಕ್ತಿಗೂ ಭಾಗವಹಿಸಲು ಸಮಾನ ಅವಕಾಶಗಳನ್ನ ಇರುವುದಿರಲ್ವೋ ಅಂಥವರನ್ನ ಅನುಸೂಚಿತ ಜಾತಿ ಎಂದು ಕರೆಯುತ್ತಾರೆ. ಈ ಜಾತಿಯವರ ತುಳಿತಕ್ಕೆ, ಶೋಷಣೆಗೆ ಅವರ ಅಜ್ಞಾನ, ಅನಾರಕ್ಷತೆ ಮತ್ತು ಬಡತನಗಳಷ್ಟೇ ಕಾರಣವಾಗಿರದೆ ಇನ್ನು ಹೆಚ್ಚಿನ ಕಾರಣಗಳು ಇರಬಹುದು. ಅಂದ್ರೆ ಮೇಲ್ಜಾತಿಯವರ ತುಳಿತಕ್ಕೆ, ಶೋಷಣೆಗೆ ಮತ್ತು ಅವರ ಎಜುಕೇಶನ್ ಇಲ್ಲದ್ರಿಂದ, ಬಡತನದಿಂದ ಅವರನ್ನ ಅನುಸೂಚಿತ ಜಾತಿ ಎಂದು ಕರೆಯಲಾಗುತ್ತದೆ. ಇನ್ನು ಅನುಸೂಚಿತ ಜಾತಿಗಳು ಆದಿ ಕಾಲದಿಂದಲೂ ಇತ್ತಿನವರೆಗೂ ಜಾರಿಯಲ್ಲಿದೆ. ಭಾರತದಲ್ಲಿ ವೇದಗಳ ಕಾಲದಲ್ಲಿ ಹಿಂದೂ ಧರ್ಮದ ಚತುರ್ವರ್ಣ ವಿಂಗಡ, ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ವರ್ಗದವರು ಅಂದೇ ಪರಿಗಣಿಸಿ ಅಂತ ಶೂದ್ರರನ್ನ ಕೆಳವರ್ಗ ಜಾತಿ, ಕೆಳದರ್ಜೆಯ ಜನಾಂಗವೆಂದ ಗುರುತಿಸಲಾಗುತ್ತದೆ. ಡಿಎನ್ ಮಂಜುದಾರರು ಅನುಸೂಚಿತ ಜಾತಿಯನ್ನ ಈ ರೀತಿ ಹೇಳುತ್ತಾರೆ, ಅಂದ್ರೆ ಅನಾದಿ ಕಾಲದಿಂದಲೂ ಉಚ್ಚ ಜಾತಿಗಳ ನಿಯಂತ್ರಣಕ್ಕೆ ಒಳಗಾಗಿ ಸಾಮಾಜಿಕ ರಾಜಕೀಯ ಶೋಷಣೆಯನ್ನ ಅನುಭವಿಸುತ್ತಿರುವ ಅಸ್ಪೃಶ್ಯ ಗುಂಪು ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದ್ರೆ ಅನಾದಿ ಕಾಲದಿಂದಲೂ ಮೇಲ್ಜಾತಿಯವರ ಎಲ್ಲಾ ತುಳಿತಗಳಿಗೂ ಒಳಪಟ್ಟು ಎಲ್ಲಾ ಕ್ಷೇತ್ರಗಳಲ್ಲೂ ಶೋಷಣೆಯನ್ನ ಅನುಭವಿಸುತ್ತಿರುವವರನ್ನ ಅಸ್ಪೃಶ್ಯ ಗುಂಪು ಎಂದು ಕರೆಯುತ್ತಾರೆ. ಅನುಸೂಚಿತ ಜಾತಿಗಳ ಸಮಸ್ಯೆಗಳು ನೋಡುವುದಾದರೆ ಅನಾದಿ ಕಾಲದಿಂದಲೂ ಇತ್ತೀಚಿನವರೆಗೂ ಸ್ವತಂತ್ರದ ಪೂರ್ವ, ಸ್ವತಂತ್ರ ನಂತರಗಳು ನಾವು ಅನುಸೂಚಿತ ಜಾತಿಗಳ ಸಮಸ್ಯೆಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಸ್ವತಂತ್ರ ಪೂರ್ವದ ಸಮಸ್ಯೆಗಳಲ್ಲಿ ಅಸ್ಪೃಶ್ಯತೆ, ದೇವದಾಸಿ ಪದ್ಧತಿ, ಬೆತ್ತಲೆ ಸೇವೆ, ಕಡಿಮೆ ಮಟ್ಟದ ಸ್ಥಾನಮಾನ, ಶೈಕ್ಷಣಿಕ ಅರ್ಹತೆಗಳು, ಧಾರ್ಮಿಕ ವಂಚನೆ, ರಾಜಕೀಯ ವಂಚನೆಯನ್ನ ನೋಡಬಹುದು. ಅದರಲ್ಲಿ ಮೊದಲನೇದು ಅಸ್ಪೃಶ್ಯತೆ. 2000 ವರ್ಷಗಳಿಂದಲೇ ಸಾಮಾಜಿಕ ಕಳಂಕ ಬಂದಿದ್ದು ಅಸ್ಪೃಶ್ಯ ಜಾತಿಯವರಿಗೆ, ಅಂದ್ರೆ ಮೇಲು ಕೀಳು ಎಂಬ ಭಾವನೆಗಳಿಂದಲೇ ಪರಿಷ್ಠ ವರ್ಗವನ್ನ ಅಸ್ಪೃಶ್ಯತೆ ಎಂದು ಗುರುತಿಸಿ ಅವರನ್ನ ಸಂಕಷ್ಟಕ್ಕೆ ದೂರುತ್ತಿದ್ದರು ಸ್ವತಂತ್ರ ಪೂರ್ವ ಕಾಲದಲ್ಲಿ ಎಂದು ಹೇಳಬಹುದು. ಇನ್ನು ದೇವದಾಸಿ ಪದ್ಧತಿ, ಅಂದ್ರೆ ಸ್ವರ್ಣೀಯ ಸ್ತ್ರೀಯರು ವಿವಾಹವಾಗುವಂತೆ, ಅನುಸೂಚಿತ ಜಾತಿಗಳು ಸ್ತ್ರೀಯರು ವಿವಾಹವಾಗುವಂತೆ ಇರಲಿಲ್ಲ. ಅಂದ್ರೆ ಮೇಲ್ವರ್ಗಕ್ಕೆ ಇರುವ ಸ್ತ್ರೀಯರು ವಿವಾಹವಾಗಬಹುದಿತ್ತು, ಕೆಳವರ್ಗದ ಸ್ತ್ರೀಯರನ್ನ ಮದುವೆ ಆಗ್ಲಿಕ್ಕಿಲ್ಲ. ಅದು ಕೇವಲ ಶ್ರೀಮಂತರ ಕಣ್ಣಿನ ಹದ್ದಿನ ಕಣ್ಣು ಹೆಣ್ಮಕ್ಳ ಮೇಲಿದ್ದು ಅವರು ಬೆಳೆದು ದೊಡ್ಡವರಾಗುವವರೆಗೂ ಆಕೆ ಕುಟುಂಬದವರಿಗೆ ಆಗಾಗ ಸಹಾಯ ಮಾಡುತ್ತಾ ತನ್ನ ಅನೈತಿಕ ಸಂಬಂಧಗಳ ವ್ಯವಸ್ಥೆಗಳನ್ನ ದಕ್ಕಿಸಿಕೊಳ್ಳಲು ಸ್ತ್ರೀಯರನ್ನ ಬೆಳೆಸಲಾಗುತ್ತಿತ್ತು. ಉದಾಹರಣೆಗೆ ಹೇಳುವುದಾದ್ರೆ ದೇವರಿಗೆ ಬಿಡುವ ಕ್ರಿಯಾ ಪದ್ಧತಿಯು ದೇವದಾಸ ಪದ್ಧತಿ ಎಂದು ಹೇಳಲಾಗುತ್ತದೆ. ಇನ್ನೊಂದು ಹೇಳಿದ್ರೆ ಬೆತ್ತಲೆ ಸೇವೆ. ಸ್ತ್ರೀಯರು ಬೆತ್ತಲೆ ಸೇವೆಯನ್ನ ದೇವರು ಅಥವಾ ದೇವಗಳಿಗೆ ಹರಿಸಿಕೊಳ್ತಿದ್ರು. ಅಂದ್ರೆ ಹರಕೆ ಕೈಗೊಂಡಿದ್ದಾಗ ಬಹಿರಂಗವಾಗಿ ದೇವಸ್ಥಾನಕ್ಕೆ ಬೆತ್ತಲೆಯಾಗಿ ಹೋಗಿ ಅಲ್ಲಿ ವಸ್ತ್ರ ಧರಿಸುತ್ತಿರುವುದು, ಅದನ್ನ ಕಂಡ ಪುರುಷರು ಮೋಜಿನಿಂದ ನಲಿಯುತ್ತಿದ್ದರು. ಅದು ಒಂದು ಸಂಸ್ಕೃತಿಯನ್ನ ಹೇಳುತ್ತಿತ್ತು. ನೆಕ್ಸ್ಟ್ ಹೇಳೋದಾದ್ರೆ ಕಡಿಮೆ ಮಟ್ಟದ ಸ್ಥಾನಮಾನ.
ಯಾವುದೇ ಕ್ಷೇತ್ರದಲ್ಲಿ ಅನುಸೂಚಿತ ಜಾತಿಗೆ ಕೆಳಮಟ್ಟ ಅಂದ್ರೆ ಕೀಳು, ಯಾಕಂದ್ರೆ ಸೃಷ್ಟಿಕರ್ತನ ಪಾದದಿಂದ ಜನಿಸಿದವರೆಂದು ಆ ಪಾದದಿಂದ ಜನಿಸುವುದರಿಂದ ಸೇವೆಯನ್ನೇ ಮಾಡಲಿಕ್ಕೆ ಇತರ ಜಾತಿಗಳಿಗೆ ಸೇವೆ ಮಾಡುವುದೇ ಅವರ ಕೆಳಮಟ್ಟದ ಸ್ಥಾನವೆಂದು ಗುರುತಿಸಲಾಗುತ್ತಿತ್ತು. ಇನ್ನು ಶೈಕ್ಷಣಿಕ ಅರ್ಹತೆಗಳು. ಭಾರತದ ಶೈಕ್ಷಣಿಕ ಇತಿಹಾಸದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅನುಸೂಚಿತ ಜಾತಿಗಳವರು ವಿದ್ಯಾವಂತರಾಗಲು ಅನರ್ಹರಾಗಿದ್ದರು. ಅಂದ್ರೆ ವೇದ ಕಾಲದಲ್ಲಿ ಬ್ರಹ್ಮಚಾರ್ಯರು ಅದು ಅವ್ರಿಗೆ ಮೀಸಲಾಗಿತ್ತು. ಶೂದರಿಗೆ ಕೇವಲ ಶಿಕ್ಷಣದಿಂದ ವಂಚಿತವರನ್ನಾಗಿ ಮಾಡಿ ಅವರು ಕೀಳುಮಟ್ಟದಲ್ಲಿ ಇರುವಂತೆ ಮಾಡಲಾಗಿತ್ತು. ಅಂದ್ರೆ ಶಾಲೆಗಳಿಗೆ ಪ್ರವೇಶ ಹಾಜರಾಗುವಂತಿಲ್ಲ, ಹಾಜರಾದರೂ ಪ್ರತ್ಯೇಕ ಸ್ಥಳದಲ್ಲಿ ಕೂತ್ಕೋಬೇಕಿತ್ತು. ಕುಳಿತಿದ್ದರೂ ಬೇರೆಯವರ ಜೊತೆ ಅಂದ್ರೆ ಉತ್ತಮ ವರ್ಗದವರ ಜೊತೆ ಕುಳಿತು ಕಲಿಯುವಂತಿರ್ಲಿಲ್ಲ. ಅವರಿಗಾಗಿ ವಿಶೇಷ ಕಾಳಜಿ ವಹಿಸಲು ಯಾವುದೇ ಸವಲತ್ತುಗಳಿರಲಿಲ್ಲ ಎಂದು ಹೇಳಬಹುದು. ಇನ್ನು ಆರ್ಥಿಕ ಶೋಷಣೆ ನೋಡುವುದಾದ್ರೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಇತ್ತೀಚೆಗೆ ಅನುಸೂಚಿತ ಜಾತಿಯವರಿಗೆ ಜಾಸ್ತಿ ಹೆಚ್ಚಾಗಿ ಆಸ್ತಿ ಹಕ್ಕು ಇರಲಿಲ್ಲ. ತಮಗೆ ಬೇಕಾದ ಕಸುಬು ನಡೆಸುವ ಸ್ವತಂತ್ರವು ಅವರಿಗಿರಲಿಲ್ಲ. ಅಂದ್ರೆ ಕೆಳಮಟ್ಟ ಸ್ಥಾನವು ಇದೇ ಕೆಲಸ ಮಾಡದೆ ಅವರು ಕೊಡುವಷ್ಟು ಕೂಲಿಯನ್ನ ಪಡೆದು ತನ್ನ ಜೀವನವನ್ನ ನಿಭಾಯಿಸತೊಡಗುತ್ತಿದ್ದರು. ರಾಜಕೀಯ ವಂಚನೆ ನೆಕ್ಸ್ಟ್ ಹೇಳುವುದಾದ್ರೆ, ಅಂದ್ರೆ ಮತದಾನದ ಹಕ್ಕಾಗಲಿ ಅಥವಾ ಸದಸ್ಯತ್ವ ಕಂಡುಕೊಳ್ಳುವಲ್ಲಿ ಅನುಸೂಚಿತ ಜಾತಿಗಳು ಅವಕಾಶಗಳು ತೀರಾ ಕಡಿಮೆ ಇದ್ದು ಜಾತಿ ಆಧಾರದ ಮೇಲೆ ಉನ್ನತ ಸ್ಥಾನದವರು ಮಾತ್ರ ಈ ರಾಜಕೀಯ ಆಳುತ್ತಿದ್ದರು. ಅದರಿಂದ ಅನುಸೂಚಿತ ಜಾತಿಯವರು ವಂಚನೆಗೊಳಗಾಗುತ್ತಿದ್ದರು. ನೆಕ್ಸ್ಟ್ ಹೇಳೋದೇ ಧಾರ್ಮಿಕ ವಂಚನೆ. ಅಂದ್ರೆ ಶೂದ ವರ್ಣದವರಿಗೆ ದೇವಸ್ಥಾನ ಅಥವಾ ಗುಡಿ ಗುಂಡಾರಗಳಿಗೆ ಪ್ರವೇಶ ಇರಲಿಲ್ಲ. ವೈದಿಕ ದೇವರುಗಳಾದ ಅಂದ್ರೆ ಪ್ರವೇಶ ನಿರಾಕರಿಸದಂತೆ ಇಂಥ ದೇವರುಗಳನ್ನ ಮಾತ್ರ ಪೂಜಿಸಬೇಕು. ಅಂದ್ರೆ ಕಾಳಿ ಮಾರಿ, ಭೂತಾರಾಧನೆ, ಪ್ರಾಣಿ ಬಲಿ ಇಂಥದ್ದು ಮಾತ್ರ ಕೀಳು ಜಾತಿಯವರಿಗೆ ಸೇರಬೇಕಿತ್ತು. ಇನ್ನು ತ್ರಿಮೂರ್ತಿಗಳ ಗಣಪತಿ, ಸರಸ್ವತಿ, ಲಕ್ಷ್ಮಿಯವರು ಮೇಲ್ವದವರಿಗೆ ಮಾತ್ರ ಪೂಜಿಸಬೇಕಿತ್ತು ಅಂತ ಹೇಳಲಾಗುತ್ತದೆ. ಸ್ವತಂತ್ರದ ನಂತರ ಸಮಸ್ಯೆಗಳು ನೋಡುವುದಾದರೆ ದೇವದಾಸಿ ಮತ್ತು ಬೆತ್ತಲೆ ಸೇವೆ. ಸ್ವತಂತ್ರ ನಂತರವು ಈ ಜೋಗನ್ ಶಂಕರ್ ಅವರು ಎಷ್ಟೋ ರಾಜ್ಯಗಳಲ್ಲಿ ಇದು ಪ್ರಕಟ ಬೆಳಕಿಗೆ ಬಂದಿದ್ದು ಅದು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಅದು ನಿಂತು ಹೋಗಿದೆ ಅಂತ ಹೇಳುವ ಧೈರ್ಯ ಯಾರಿಗೂ ಇರುವುದಿಲ್ಲ. ಕೆಲವೊಮ್ಮೆ ಸ್ತ್ರೀಯರಿಗೆ ಬಣ್ಣ ಹಾಕುವುದು, ಮುತ್ತು ಕಟ್ಟುವುದು ಇತ್ತೀಚೆಗೆ ಉತ್ತರ ಕರ್ನಾಟಕದ ಗ್ರಾಮಗಳಲ್ಲಿ ನಾವು ಕಾಣಬಹುದು. ಅದು ಎಲ್ಲೋ ಅಲ್ಲೂ ಇಲ್ಲೋ ಜಿಲ್ಲೆಗಳಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತ ಹೇಳುವ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದರೂ ಇದೆ ಅಂತ ಹೇಳಲಾಗುತ್ತದೆ. ಅಸ್ಪೃಶ್ಯತೆ. ಅನುಸೂಚಿತ ಜಾತಿಯವರ ಕೇರಿಗಳಲ್ಲಿ ಬೇರೆ ಜಾತಿಯವರು ವಾಸಿಸುವುದಾಗಲಿ, ಅಂದ್ರೆ ಉನ್ನತ ಜಾತಿಯವರ ಕೇರಿಗಳಲ್ಲಿ ಕೀಳುಮಟ್ಟದ ಜಾತಿ ಅಂದ್ರೆ ಅನುಸೂಚಿತ ಜಾತಿಯವರು ವಾಸವಾಗಲಿ ಅಥವಾ ನೆರೆಹೊರೆಯನ್ನಾಗಿರಿಸುವಾಗಲಿ ಸ್ನೇಹಿತರನ್ನ ಮಾಡ್ಕೊಳ್ಳೋಕಾಗ್ಲಿಲ್ಲ. ಅವರು ಕುಳಿತ ಜಾಗವನ್ನ ಮಡಿ ಮಾಡದೇ ಇರುವಂತಿಲ್ಲ. ಇಂತಹ ಅನೇಕ ಸಂಪ್ರದಾಯದಿಂದ ಅವರನ್ನ ಅಸ್ಪೃಶ್ಯತೆಯನ್ನಾಗಿ ಮಾಡುತ್ತಿದ್ದರು. ಇನ್ನು ಗ್ರಾಮೀಣ ಹಿನ್ನೆಲೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಸೂಚಿತ ಜಾತಿಗಳಲ್ಲಿ ಜಾಸ್ತಿ ಈ ಅನುಸೂಚಿತ ಪಂಗಡದವರನ್ನ ಕೀಳು ಇರುಮೆಯಲ್ಲಿ ನೋಡಬಹುದಂತ. ಅಂದ್ರೆ ಶೇಕಡಾ 70-80% ಗ್ರಾಮೀಣ ಕ್ಷೇತ್ರಗಳಲ್ಲಿ ಇವೆ ಅಂತ ಹೇಳಬಹುದು. ಶೈಕ್ಷಣಿಕ ಸಮಸ್ಯೆಗಳು. ಮೀಸಲಾತಿಯಿಂದ ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿ ನಿಲಯಗಳಂತ ಸವಲತ್ತುಗಳಿದ್ದರೂ ಶಿಕ್ಷಣ ಪಡೆಯುವ ಅನುಸೂಚಿತ ಜಾತಿಗಳ ವಿದ್ಯಾರ್ಥಿಗಳು ಉಳಿದವರ ಜೊತೆಗೆ ಪೈಪೋಟಿ ಮಾಡುವುದು ಕಷ್ಟವಾಗಿದೆ. ಇಂತಹ ಉದಾಹರಣೆಗೆ ಮೀಸಲಾತಿ, ವಿದ್ಯಾರ್ಥಿ ವೇತನ ಮತ್ತೆ ಹಾಸ್ಟೆಲ್ ವ್ಯವಸ್ಥೆಗಳಿದ್ರೂ ಕೆಲವೊಮ್ಮೆ ಪೈಪೋಟಿ ತೀರಾ ಕಷ್ಟವಾಗಿರುತ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು, ಪ್ರಾದೇಶಿಕ ಭಾಷೆಗಳಲ್ಲಿ ಪುಸ್ತಕಗಳ ಕೊರತೆ ಇತ್ಯಾದಿಗಳನ್ನ ನಾವು ನೋಡಬಹುದು. ಇನ್ನು ನೋಡುವುದಾದ್ರೆ ಜಾತಿ ಸಂಘರ್ಷಣೆಗಳು. ಅಂದ್ರೆ ನಾವು ಸ್ಥಳೀಯ ಪ್ರಬಲ ಉಚ್ಚ ಜಾತಿಗಳು ಮತ್ತು ಅನುಸೂಚಿತ ಜಾತಿಗಳ ನಡುವೆ ಗಲಭೆಗಳಾಗಿವೆ. ಅಂದ್ರೆ ಮೀಸಲಾತಿ ಪರ ಇರಬಹುದು, ವಿದ್ಯಾರ್ಥಿ ವೇತನ, ಇನ್ನು ಅನೇಕ ಅಂದ್ರೆ ರಾಜಕೀಯದಾಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಅನೇಕ ಜಾತಿ ಘರ್ಷಣೆಗಳು ಇತ್ತೀಚಿನ ಮಟ್ಟಿಗೂ ನಡೆಯುವ ಸಾಧ್ಯತೆಗಳಲ್ಲಿ ಜಾತಿ ಘರ್ಷಣೆಗಳನ್ನ ನಾವು ನೋಡಬಹುದು. ಇನ್ನು ಖಾಸಗೀಕರಣ. ಅಂದ್ರೆ ಈ ಅರ್ಹತೆ ಮತ್ತು ಪ್ರತಿಭೆ ಇರೋರಲ್ಲಿ ತೀರಾ ಖಾಸಗೀಕರಣ ಸೇರಿಸಿಕೊಳ್ಳುವುದೇನಂದ್ರೆ ಎಲ್ಲೇ ಹೋದ್ರೂ ಅವರು ಕೆಳಮಟ್ಟದ ಸ್ಥಾನದಲ್ಲೇ ಇರಿಸಿ ಖಾಸಗಿ ಕ್ಷೇತ್ರದಲ್ಲಿ ಮೊದಲಾಗಿ ಅವರ ಪ್ರತಿಭೆಗೆ ತಕ್ಕವಾದ ಅಥವಾ ಅರ್ಹತೆಗೆ ತಕ್ಕವಾದ ಸ್ಥಾನಮಾನವನ್ನ ಯಾವ ಖಾಸಗಿಯು ನೀಡಿಲ್ಲ ಎಂದು ಹೇಳಬಹುದು. ಇನ್ನು ಪರಿಶಿಷ್ಟ ಜಾತಿಗಳ ನಡುವೆ ಇರುವ ಸ್ಪರ್ಧೆ ಹಾಗೂ ಘರ್ಷಣೆ. ಅಂದ್ರೆ ಮೀಸಲಾತಿಗಳು ಈ ಸವಲತ್ತುಗಳು ಏನಿದೆ ಅದು ಪರಿಶಿಷ್ಟ ಜಾತಿ ಅಥವಾ
ಅನುಸೂಚಿತ ಜಾತಿಗಳಿಗೆ ಮೀಸಲಾಗಿದೆ, ನಮ್ಮ ಬೇರೆಯವರ ಉನ್ನತ ಜಾತಿಯವರಿಗೆ ಇಲ್ಲ, ಅದರಲ್ಲಿ ಸ್ಪರ್ಧೆ ನೀಗಿಸುವುದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಅದು ಉದಾಹರಣೆಗೆ ಕರ್ನಾಟಕದಲ್ಲಿ ಈ ಬಗ್ಗೆ ಬೆಳವಣಿಗೆಗಳನ್ನ ನಾವು ಕಾಣಬಹುದು. ನೆಕ್ಸ್ಟ್ ಹೇಳುವುದಾದ್ರೆ ಕೆಳಮಟ್ಟದ ಔದ್ಯೋಗಿಕ ಸ್ಥಾನಮಾನ. ನಾವು ಅನುಸೂಚಿತ ಜಾತಿಗಳಲ್ಲಿ ಇಂಥವರಿಗೆ ಇಂಥದೇ ಕೆಲಸ, ಯಾವ ಕೆಲಸದಲ್ಲಾದರೂ ನೋಡಿ ಅವರಿಗೆ ಈ ಕೆಳಮಟ್ಟದ ಕೆಲಸವನ್ನೇ ನೀಡಲಾಗುತ್ತದೆ ಹೆಚ್ಚಾಗಿ ಅಂತ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ನೋಡಬಹುದು. ಅನುಸೂಚಿತ ಜಾತಿಯವರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಸ್ವತಂತ್ರ ಪೂರ್ವದಲ್ಲಿ ಇರಲಿಲ್ಲ, ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಸವಲತ್ತುಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಹಲವಾರು ಕಲ್ಯಾಣ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅವು ಯಾವುವೆಂದರೆ ರಾಜಕೀಯ ಕಾರ್ಯಕ್ರಮಗಳು, ಅಂದ್ರೆ ಶೈಕ್ಷಣಿಕವಾಗಿ ಉದ್ಯೋಗ ಕ್ಷೇತ್ರಗಳಲ್ಲಿ ಕೆಲವು ಜಾತಿ ಮೀಸಲಾತಿಗಳನ್ನ ನಾವು ನೋಡಬಹುದು. ಆದರೆ ರಾಜಕೀಯದಲ್ಲೂ ಇತ್ತೀಚಿನ ಬೆಳವಣಿಗೆಯಲ್ಲಿ ನಿವೇಶನ ಹಂಚಿಕೆ, ಭೂಮಿಯ ಹಂಚಿಕೆ, ಚುನಾವಣಾ ಕ್ಷೇತ್ರಗಳಲ್ಲಿ ಹಂಚಿಕೆ ನೀಡಿ ಸ್ವಲ್ಪ ಆಗಬೇಕಾದ ಭರ್ತಿ ಸ್ಥಾನಗಳನ್ನ ನೀಡಿದೆ ಎಂದು ಹೇಳಬಹುದು. ಕೆಲವು ಮಟ್ಟಿಗೆ ರಾಜಕೀಯ ಕ್ಷೇತ್ರಗಳಲ್ಲಿ ಅನುಸೂಚಿತ ಜಾತಿಗಳಿಗೆ ಪ್ರವೇಶ ಇದೆ ಅಂತ ಹೇಳ್ಬೋದು. ಇನ್ನು ಶೈಕ್ಷಣಿಕ ಉತ್ತೇಜನಗಳು, ಅಂದ್ರೆ ಶಿಕ್ಷಣಕ್ಕೋಸ್ಕರ ಅನುಸೂಚಿತ ಜಾತಿಯವರಿಗೆ ಉಚಿತ ಶಿಕ್ಷಣ, ಸಮವಸ್ತ್ರ, ಪುಸ್ತಕ, ಶಾಲಾ ಬ್ಯಾಗುಗಳು, ಆಮೇಲೆ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು, ಸ್ಕಾಲರ್ಶಿಪ್ಗಳು, ಇಂಥ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿತ ಅನೇಕ ಉತ್ತೇಜನಗಳನ್ನ ಈ ಭಾರತೀಯ ಸಂವಿಧಾನದಿಂದ ಪಡೆದು ರಾಜ್ಯದಲ್ಲಿ ನೀಡಲಾಗುತ್ತದೆ ಎಂದು ಹೇಳಬಹುದು. ಮೂರನೇದಾಗಿ ಆರ್ಥಿಕ ಸವಲತ್ತುಗಳು, ಅಂದ್ರೆ ಯಾವ್ಯಾವ ಆರ್ಥಿಕ ಸೌಲತ್ತುಗಳು ಅನುಸೂಚಿತ ಜಾತಿಗೆ ಸಿಕ್ಕಿದೆ ಅಂದ್ರೆ ಸಮುದಾಯದ ಅಭಿವೃದ್ಧಿ ಯೋಜನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಸಣ್ಣ ಹಾಗೂ ಅತಿ ಸಣ್ಣ ರೈತರ ಹಾಗೂ ಕೃಷಿ ಕಾರ್ಮಿಕರ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳಿಂದ ಅನುಸೂಚಿತ ಜಾತಿಯವರ ಆರ್ಥಿಕ ಸವಲತ್ತುಗಳನ್ನ ಬೆಂಬಲ ನೀಡುವಲ್ಲಿ ಸರ್ಕಾರವು ಮುಂದಾಗಿದೆ ಎಂದು ಹೇಳಬಹುದು. ಇನ್ನು ಜಾತಿ ಕಳಂಕ ನಿವಾರಣಾ ಕ್ರಮಗಳು, ಅಸ್ಪೃಶ್ಯತೆ ನಿವಾರಣಾ ಕ್ರಮವಾಗಿ ಅಂತರ್ಜಾತಿ ವಿವಾಹಕ್ಕೆ ಉತ್ತೇಜನ ನೀಡಲಾಗಿದೆ. ಹೌದು, ಅಂದ್ರೆ ಒಂದು ಜಾತಿಯಿಂದ ಬೇರೆ ಜಾತಿಯವರ ಅಥವಾ ಉತ್ತಮ ಅಥವಾ ಕೀಳು ಜಾತಿಯವರ ವಿವಾಹವಾದಲ್ಲಿ ಪರಿಹಾರ ಧನವಾಗಿ 25,000 ನೀಡಲಾಗುತ್ತದೆ. ಅದೇ ಯಾವ್ದಾದ್ರು ಒಂದು ಅನುಸೂಚಿತ ಜಾತಿಯವರು ದೌರ್ಜನ್ಯಕ್ಕೆ ಒಳಗಾಗುವುದಲ್ಲಿ 1,000 ರಿಂದ 1,00,000 ವರೆಗೆ ಪರಿಹಾರ ಧನ ನೀಡಲಾಗಿದೆ. ಉದಾಹರಣೆಗೆ ದೇವದಾಸಿ ಪುನರ್ವಸತಿ ಯೋಜನೆ, ವಸತಿ ಯೋಜನೆ ಇತ್ಯಾದಿಗಳನ್ನ ನೋಡಬಹುದು. ಇತರೆ ಕ್ರಮಗಳು ಅಂದ್ರೆ ರಾಜಕೀಯ ನೇಮಕಾತಿಗಳನ್ನ ನೋಡಿದ್ವಿ, ಶೈಕ್ಷಣಿಕ ಆರ್ಥಿಕ ಎಲ್ಲ ನೋಡಬಹುದು. ಆದ್ರೆ ನೆಕ್ಸ್ಟ್ ಏನು ಅಂದ್ರೆ ಗೃಹ ನಿರ್ಮಾಣ ನೋಡಬಹುದು, ಗೃಹ ನಿರ್ಮಾಣ ಹಂಚಿಕೆ, ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ, ಇಂತಹ ಹಲವಾರು ಸವಲತ್ತುಗಳನ್ನ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅನುಸೂಚಿತ ಜಾತಿಯವರಿಗೆ ಅತಿ ಹೆಚ್ಚು ಸ್ವತಂತ್ರ ನಂತರ ಸಿಕ್ಕಿದೆ ಎಂದು ಹೇಳಬಹುದು. ನೆಕ್ಸ್ಟ್ ನೋಡುವುದಾದ್ರೆ ನಾವು ಅನುಸೂಚಿತ ಪಂಗಡಗಳು, ಅನುಸೂಚಿತ ಪಂಗಡಗಳಲ್ಲಿ ಅನುಸೂಚಿತ ಗುಣಲಕ್ಷಣಗಳನ್ನ ನಾವು ನೋಡೋಣ. ಅಂದ್ರೆ ಒಂದೇ ಹೆಸರು, ಗುಣಲಕ್ಷಣಗಳು 10 ಇದು ಒಂದೇ ಹೆಸರು. ಕರ್ನಾಟಕದಲ್ಲಿ ಕಂಡುಬರುವ ವಿವಿಧ ಅನುಸೂಚಿತ ಪಂಗಡಗಳ ಹೆಸರುಗಳಂದ್ರೆ ಜೇನು ಕುರುಬ, ಕಾಡು ಕುರುಬ, ಕೊಳ್ಳೆಗಾಲದಲ್ಲಿ ಕಮ್ಮಾರ ಎಂದು ಕರೆಯುತ್ತಾರೆ. ಇನ್ನು ಒಂದೇ ಭಾಷೆ ಅಂದ್ರೆ ಅನುಸೂಚಿತ ಜಾತಿಯವರಿಗೆ ಭಾಷೆ ಇರುವುದಿಲ್ಲ, ಭಾಷೆ ಇದೆ, ಲಿಪಿ ಇರುವುದಿಲ್ಲ, ಕೇವಲ ಆಡು ಭಾಷೆ ಮಾತ್ರ ಇರುತ್ತದೆ. ಅಂದ್ರೆ ನಿರ್ದಿಷ್ಟ ಭೂಪ್ರದೇಶ, ಸಾಮಾನ್ಯವಾಗಿ ಅವರ ವಾಸಸ್ಥಳ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ಇರುತ್ತಾರೆ. ಅವರಿಗೆ ಯಾವುದೇ ನೆರೆ ಇರುವುದಿಲ್ಲ, ಸಾರಿಗೆ ಸಂಪರ್ಕಗಳ ಸೌಲಭ್ಯ ಇರುವುದಿಲ್ಲ. ತಮ್ಮ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ವೈಶಿಷ್ಟ್ಯಗಳನ್ನು ಕಾಪಾಡಿಕೊಡೋದ್ರು ಅವರು ಅಲ್ಲೇ ವಾಸವಾಗಿರುತ್ತಾರೆ ಎಂದು ಅದನ್ನ ನಿರ್ದಿಷ್ಟ ಭೂಪ್ರದೇಶ ಎಂದು ಕರೆಯಲ್ಪಡುತ್ತದೆ. ಒಂದೇ ಬಗೆಯ ವಾಸದ ಮನೆಗಳು ನಾವು ನೋಡಬಹುದು. ನಗರ ಪ್ರದೇಶಗಳಲ್ಲಿ ಕಂಡುಬರುವಂತಹ ವಿವಿಧ ವಿನ್ಯಾಸಗಳ ಮನೆಗಳನ್ನು ನಾವು ಕಾಣಲಾಗಿದೆ. ಆ ಬೆಟ್ಟ ಗುಡ್ಡ ಗುಡಿಸಲುಗಳು, ಅದೇ ವಾಸದ ಮನೆಗಳು, ಯಾವುದೇ ವ್ಯವಸ್ಥೆಯವಾದ ಸೌಕರ್ಯಗಳಿಲ್ಲದೆ ಹಂಗೆ ವಾಸವಾಗಿರ್ತಾರೆ. ಈಗ ಇನ್ನೊಮ್ಮೆ ಸರ್ಕಾರ ನಿರ್ಮಿಸಿದ ಆಧುನಿಕ ಮಾದರಿಯ ಮನೆಗಳನ್ನು ಅವ್ರು ನೀಡಿದ್ರು ಕೂಡ ಅವು ಹಂದಿ ಸಾಕಲಿಕ್ಕೆ, ದನ ಕರು ಕಟ್ಟಲಿಕ್ಕೆ, ತನ್ನ ಕಸೆಪೊರಕೆ ಮಾಡುವ ಬಿದಿರುಗಳ ಇತ್ಯಾದಿಗಳನ್ನು ಇಡಲಿಕ್ಕೆ ಉಪಯೋಗಿಸಿದ್ರೆ ಹೊರತು ತಮ್ಮ ಗುಡಿಸಲುಗಳಲ್ಲಿ ಕಟ್ಟಿಕೊಂಡೇ ವಾಸ ಮಾಡುವುದನ್ನ ನಾವು ಕಾಣ್ಬೋದು. ಯಾವುದೇ ವಿಶೇಷ ಸವಲತ್ತುಗಳನ್ನು ಕೊಟ್ಟಿದ್ರು ಅವರು ಅದನ್ನ ಸ್ವೀಕರಿಸದೆ ತನ್ನ ನಿರ್ಬಂಧಿತವಾದ ವಾಸಸ್ಥಳವನ್ನ ಹೆಚ್ಚು ಇಷ್ಟಪಟ್ಟು ಅಲ್ಲೇ ವಾಸಿಸಲು ಇಚ್ಛಿಸುತ್ತಾರೆ ಎಂದು ಹೇಳಬಹುದು. ಇನ್ನು ಒಳಬಂಧ ವಿವಾಹ, ಅನುಸೂಚಿತ ಜಾತಿಯಲ್ಲಿ ಜಾತಿ ಪದ್ಧತಿ ಅಂದ್ರೆ ಜಾತಿ ಪದ್ಧತಿ ಬುಡಕಟ್ಟು ಸಮುದಾಯವು ಒಳಬಂಧವ್ಯ ತತ್ವವನ್ನು ಪಾಲಿಸ್ತಾ ಬರ್ತದೆ. ಹೌದು, ಯಾವುದೇ ಸಾರಿಗೆ ಸಂಪರ್ಕ ಇರುವುದಿಲ್ಲ, ಒಂದೇ ಒಂದು ವಾಸಸ್ಥಳದಲ್ಲಿ ಇರುವುದರಿಂದ ವೈವಾಹಿಕ ಸಂಬಂಧಗಳು ಅಲ್ಲಲ್ಲೇ ಉಂಟಾಗಿ
ತುಂಬಾ ವಿರಳವಾಗಿ ವಿವಾಹವಾಗಿ ರಕ್ತ ಸಂಬಂಧದಲ್ಲಿ ಬಂಧಿಸಲ್ಪಡುತ್ತಾರೆ. ಆದ್ದರಿಂದ ಅದನ್ನ ರಕ್ತ ಸಂಬಂಧಿಗಳ ಸಮೂಹವಾಗಿರ್ತದೆ ಎಂದು ಹೇಳಬಹುದು. ಕಾಡು ಕಸುಬುಗಳು ನಗರ ಪ್ರದೇಶದಲ್ಲಿ ಕಂಡುಬರುವಂತಹ ಯಾವುದೇ ಈ ಕಾರ್ಖಾನೆ ಕಾರ್ಖಾನೆ ಕೈಗಾರೀಕರಣ ಇವ್ಯಾವುದು ಇಲ್ಲದೆ ಬರೀ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ವಾಸವಾಗಿರುವವರು ಪಶುಸಂಗೋಪನೆ, ಬೇಟೆಯಾಡುವುದು, ಜೇನು ಸಾಕುವುದು, ಗೆಡ್ಡೆ ಕಸಗಳನ್ನು ಸಂಗ್ರಹಿಸುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾ ತನ್ನ ಆದಿವಾಸಿ ಕುಟುಂಬಗಳನ್ನ ಬೇಟೆಯಾಡುವುದನ್ನ ಮುಂದೆ ಸಾಕೊಂಡು ಅಲ್ಲೇ ಜೀವನ ನಡೆಸಿ ಮುಂದೆ ಹೋಗ್ತಾರೆ ಎಂದು ಹೇಳ್ಬೋದು. ಇನ್ನೊಂದು ಹೇಳೋದಾದ್ರೆ ಸರಳ ಹಾಗೂ ಸ್ವಾವಲಂಬಿ ಜೀವನ, ಅಂದ್ರೆ ಇವರು ಅತ್ಯಂತ ಸರಳದಿಂದ ಜೀವನ ನಡೆಸುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ ಎಲ್ಲರೂ ಒಂದೇಳೆ ಸಂಜೆ ವೇಳೆ ಕುಳಿತು ಹಾಡು ಹೇಳುವುದು, ತಮ್ಮ ಜೀವನದ ಆಗುಹೋಗಳನ್ನ ಮಾತಾಡಿಕೊಂಡು ಕೂರುವ ಸಂದರ್ಭವನ್ನ ದಿನಚರಿಗಳನ್ನ ರೂಢಿಸಿಕೊಂಡು ಬರುತ್ತಾ ಇರುತ್ತಾರೆ. ಇನ್ನು ಹೇಳುವುದಾದ್ರೆ ಪ್ರಕೃತಿ ಪೂಜೆ, ತಮ್ಮ ಸುತ್ತಮುತ್ತಲಿನ ಪ್ರಕೃತಿ ಅವರಿಗೆ ದೈವವಾಗಿರುತ್ತೆ. ಅಂದ್ರೆ ಉದಾಹರಣೆಗೆ ಗಿಡ, ಕಲ್ಲು, ಮಣ್ಣು, ಚಂದ್ರ, ಸೂರ್ಯ, ಪಶು ಪಕ್ಷಿಗಳನ್ನೇ ಆಗಿದೆ. ಅದರಲ್ಲಿ ನರಬಲಿ, ಪ್ರಾಣಿ ಬಲಿ, ಮಾಯಾಮಾಟ ಇಂತಹ ಕಿರಿಯ ಪರಂಪರೆ ಆಚರಣೆಗಳನ್ನ ಅವರು ಹೆಚ್ಚಾಗಿ ನಂಬುತ್ತಾರೆ. ವಿಶಿಷ್ಟ ಸಂಸ್ಕೃತಿ, ಅದೇ ಆದಿವಾಸಿ ಸಂಸ್ಕೃತಿಯಲ್ಲಿ ಕೆಲವೊಂದು ವಿಚಿತ್ರವನ್ನ ನಾವು ಕಾಣ್ಬೋದು. ಮ್ಯಾಸೆ ಬಾರ್ಡರೆ, ಡಿಕ್ಕಿ ಹಬ್ಬ, ಇಲಿ ಮಾಂಸದ ಬಳಕೆ, ಗಂಗೆ ಪವಿತ್ರ ಶೌಚಾಲಯದ ಉದ್ದೇಶಗಳಿಗೆ ಬಳಸುವುದು, ಮಾಡಬಾರ್ದೆಂಬ ನಂಬಿಕೆ, ಓಡಿ ಹೋಗಿ ವಿವಾಹ ಆಗುವ ಪದ್ಧತಿ ಮುಂತಾದ ಪದ್ಧತಿಗಳನ್ನು ನಾವು ಈ ವಿಶಿಷ್ಟ ಸಂಸ್ಕೃತಿ ಆದಿವಾಸಿ ಸಂಸ್ಕೃತಿಯಲ್ಲಿ ನಾವು ಕಾಣಬಹುದು. ಸಾಂಪ್ರದಾಯಿಕ ಅಧಿಕಾರದ ರಚನೆ, ಪ್ರತಿಯೊಂದು ಬುಡಕಟ್ಟು ಸಮುದಾಯ ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಅಂದ್ರೆ ಒಬ್ಬ ಹಿರಿಯ ಅಥವಾ ಬಲಾಢ್ಯ ವ್ಯಕ್ತಿ ಇದ್ದೇ ಇರ್ತಾನೆ, ಅವರ ಆಚಾರ ವಿಚಾರಗಳೆಲ್ಲ ಒಟ್ಟುಗೂಡಿಸಿ ಅವರ ಆಂತರಿಕ ಬಾಹ್ಯ ಘರ್ಷಣೆ, ಸಂಪ್ರದಾಯಗಳು, ಸಮಸ್ಯೆಗಳು, ಹಿತಾಸಕ್ತಿಗಳು ಏಕಕಾಲಕ್ಕೆ ಒಬ್ಬನ ಆಡಳಿತದಲ್ಲಿ ಇದ್ದು ಜವಾಬ್ದಾರಿಯನ್ನ ಹೊಂದಿರುತ್ತಾನೆ. ನೆಕ್ಸ್ಟ್ ನೋಡುವುದಾದರೆ ನಾವು ಅನುಸೂಚಿತ ಪಂಗಡಗಳ ಸಮಸ್ಯೆಗಳನ್ನ ನೋಡುವುದಾದರೆ ಆರೋಗ್ಯ ಕುರಿತಾದ ಸಮಸ್ಯೆಗಳು ಮತ್ತು ಆರ್ಥಿಕ ಮುಗ್ಗಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು ಹಾಗೂ ಅನಿಷ್ಟ ಸಂಪ್ರದಾಯಗಳು ಮತ್ತು ಇತರೆ ಸಂಪ್ರದಾಯಗಳನ್ನ ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಆರೋಗ್ಯ ಕುರಿತಾದ ಸಮಸ್ಯೆಗಳು, ಕಾಡು ಕೊಳ್ಳವಲ್ಲಿ ದುರ್ಗಮ ಪ್ರದೇಶಗಳಲ್ಲಿರುವ ಅನುಸೂಚಿತ ಪಂಗಡದವರಿಗೆ ನಾಗರಿಕ ಸೌಲಭ್ಯಗಳ ಕೊರತೆ ಹಾಗೂ ಭೌತಿಕ ಪರಿಸರದ ಒತ್ತಡಗಳಿಂದಾಗಿ ಅನಾರೋಗ್ಯ ಕಾರಣ ಇರುತ್ತೆ. ಅಂದ್ರೆ ಅವರು ಕಾಡು ವಾಸಸ್ಥಳದಲ್ಲಿಯೇ ಯಾವುದೇ ನಾಗರಿಕ ಸೌಲಭ್ಯಗಳು ಇರದಿಂದ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವುದರಿಂದ ಅನಾರೋಗ್ಯಕರ ಹವಾಗುಣ ಅನಾರೋಗ್ಯಕರಕ್ಕೆ ಹೆಚ್ಚು ತುತ್ತಾಗ್ತದೆ. ಅದರಲ್ಲಿ ಹವಾಗುಣ, ಶುಚಿ ಇಲ್ಲದ ಕುಡಿಯುವ ನೀರು, ಕೊಳೆತ ಜೀರ್ಣವಾಗದ ಆಹಾರ ಇತ್ಯಾದಿಗಳನ್ನ ಅವರು ಜನಜೀವನದ ಅವಿಭಾಜ್ಯ ಅಂಗಗಳಾಗಿ ತನ್ನ ನೈರ್ಮಲ್ಯದ ಕಲ್ಪನೆಯೂ ಕಡಿಮೆ, ಹೀಗಾಗಿ ಮುಂತಾದ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಅಂದ್ರೆ ಕಾಲರ, ಕ್ಷಯ, ಚರ್ಮರೋಗ, ಮಲೇರಿಯಾ ಇಂಥ ಕಾಯಿಲೆಗಳಿಂದ ರಕ್ತಹೀನತೆ ಉಂಟಾಗಿ ಹಣಕಾಸಿನ ಅವಶ್ಯಕತೆಯಿಂದ ಗುಹ್ಯ ರೋಗಗಳಿಗೆ ಅವರು ಬಲಿಯಾಗುತ್ತಿದ್ದಾರೆ. ಆಮೇಲೆ ಮಾಟ ಮಂತ್ರ, ಕುಲದೇವತೆಗಳಿಗೆ ಮೊರೆ ಹೋಗುತ್ತಾರೆ. ಅತಿ ಹೆಚ್ಚು ಮೂಢನಂಬಿಕೆಗಳಿಂದಾಗಿ ಮನೆಯಲ್ಲೇ ವಾಸವಿದ್ದು ಯಾವುದೇ ಚಿಕಿತ್ಸೆ ಪಡೆಯದೆ ಆರೋಗ್ಯ ಸಮಸ್ಯೆಗಳಿಂದ ಕುಂಠಿತರಾಗಿರುತ್ತಾರೆ ಎಂದು ಹೇಳಬಹುದು. ನೆಕ್ಸ್ಟ್ ಆರ್ಥಿಕ ಮುಗ್ಗಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು, ಅನುಸೂಚಿತ ಪಂಗಡಗಳು ಇಲ್ಲಿವರೆಗೆ ನಿರ್ವಹಿಸುತ್ತಿದ್ದ ಬಂದಿದ್ದ ಕಸುಬುಗಳು ಅವರಿಗೆ ನಿಶ್ಚಿತ ಮತ್ತು ಇಚ್ಛಿತ ಆದಾಯಗಳನ್ನು ಕೊಡಲಾರಂತವು. ಯಾಕಂದ್ರೆ ಅವರು ಯಾವುದೇ ಒಂದು ಪ್ರದೇಶದಲ್ಲಿ ವಾಸಿದ್ರು ಇಂಥದ್ದೇ ನಮ್ಮ ಕಸುಬು ಎಂದು ತಿಳಿದು ಅಲ್ಲೇ ವಾಸವಾಗುವುದರಿಂದ ಆರ್ಥಿಕ ಮುಗ್ಗಟ್ಟುಗಳು ಎಡುತ್ತಾ ಇರ್ತಾರೆ. ಏನಂದ್ರೆ ಬೇಟೆ, ಆಹಾರ ಸಂಗ್ರಹಣೆ, ಅರಣ್ಯ ಸಂಪನ್ಮೂಲಗಳ ಸಂಗ್ರಹಣೆ, ಕಟ್ಟಿಗೆ ಮರುವುದು, ಇದರಿಂದ ಆರ್ಥಿಕವಾಗಿ ಮುನ್ನುಗ್ಗಲು ಸಾಧ್ಯವಾಗದೆ ಕಡಿಮೆ ಆದಾಯದಿಂದ ಅವರು ಅಲ್ಲೇ ಇದ್ದು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಾರೆ ಎಂದು ಹೇಳಬಹುದು. ನೆಕ್ಸ್ಟ್ ಶೈಕ್ಷಣಿಕ ಸಮಸ್ಯೆಗಳು, ಹೊಟ್ಟೆ ತುಂಬಾ ಊಟ ಸಿಗದೆ ದುಸ್ಥಿರವಿದ್ದಾಗ ಶಿಕ್ಷಣ ಪಡೆಯುವ ಅವಕಾಶವಾಗಲಿ ಆಸಕ್ತಿಯಾಗಲಿ ಅನುಸೂಚಿತ ಜಾತಿ ಪಂಗಡಗಳಲ್ಲಿ ಇರುವುದಿಲ್ಲ. ಅಂದ್ರೆ ಇಂತಿಷ್ಟ ಕೆಲಸಗಳಲ್ಲೇ ತನ್ನ ಸಂಬಂಧದಲ್ಲಿ ಜೀವನ ನಡೆಸುವ ಕಷ್ಟವಾಗದಿಂದ ಶಿಕ್ಷಣ ಪಡೆಯಲು ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಆರ್ಥಿಕವಾಗಿ ಅವರು ಕಷ್ಟವಲ್ಲಿದ್ದಾಗ ಮುಂದಿನ ಶಿಕ್ಷಣ ಪಡೆಯಲು ಸಾಧ್ಯವಿಲ್ಲ. ಸರ್ಕಾರವು ನೀಡಿದೆ ಅಂದ್ರೆ ಶಾಲೆಯ ಬೋಧಕರು, ಗ್ರಂಥಾಲಯ, ಶಿಕ್ಷಣ ಸಾಮಗ್ರಿಗಳ ಕೊರತೆ, ಪ್ರಾದೇಶಿಕ ಸಮಸ್ಯೆ, ಮಾಧ್ಯಮದ ಬೊಂದೆ. ಅಂದ್ರೆ ಶಾಲೆ ಸ್ವತಂತ್ರ ಪೂರ್ವದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಿಸಲು ಶಾಲೆ ತೆರೆಯುವುದು, ಬೋಧಕರನ್ನ ನೇಮಿಸುವುದು, ಗ್ರಂಥಾಲಯ ಹಾಗೂ ಶಿಕ್ಷಣ ಸಾಮಗ್ರಿಗಳ ಕೊರತೆ ಎಲ್ಲಾ ನೀಸಿದರೂ
ಶಾಲೆಗಳಿಗೆ ಪ್ರವೇಶಾದಿನಿ ಮಾಡು ಆಗಲದು ಗೈರು ಹಾಜರಾಗುವುದನ್ನು ನಾವು ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಹೆಚ್ಚಾಗಿ ಕಾಣತೊಡಗ ನೋಡ್ತೀವಿ. ಅನಿಷ್ಟ ಸಂಪ್ರದಾಯಗಳು. ಮಾನವ ಶಾಸ್ತ್ರದ ಕ್ಷೇತ್ರದಲ್ಲಿ ನಡೆದ ಅನೇಕ ಅಧ್ಯಯನಗಳು ಅನುಸೂಚಿತ ಪಂಗಡಗಳಲ್ಲಿ ಚಾಲ್ತಿ ಇರುವ ಕೆಲವು ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನ ತಿಳಿಸಿವೆ. ಅಂದ್ರೆ ಅನಿಷ್ಟ ಪದ್ಧತಿಗಳು ಮಾನವ ಶಾಸ್ತ್ರ ಕ್ಷೇತ್ರದಲ್ಲಿ ಅನುಸೂಚಿತ ಪಂಗಡಗಳಲ್ಲಿ ಹೆಚ್ಚಾಗಿ ಕಾಣ್ತಿವೆ. ಅದ್ಯಾವ್ದಂದ್ರೆ ಬಾಲ್ಯ ವಿವಾಹ, ತಲೆಬುರುಡೆ ಬೇಟೆ, ಪ್ರಾಣಿ ಬಲಿ, ನರಬಲಿ, ಪತ್ನಿಯರ ವಿನಿಮಯ, ಮಾಟ ಮಂತ್ರ, ಹೀಗೆ ಅನೇಕ ಅನಿಷ್ಟ ಸಂಪ್ರದಾಯಗಳನ್ನ ಈ ಅನುಸೂಚಿತ ಜಾತಿಗಳಲ್ಲಿ ಅಥವಾ ಪಂಗಡಗಳಲ್ಲಿ ನಾವು ಕಾಣುತ್ತೇವೆ. ಇತರೆ ಸಮಸ್ಯೆಗಳು ಅಂದ್ರೆ ಕೇವಲ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯ ಸಮಸ್ಯೆ ಇಲ್ಲದೆ ರಸ್ತೆ ಸಾರಿಗೆ ವ್ಯವಸ್ಥೆ ಅಥವಾ ಅಂಚೆ ತಂತಿ, ದೂರವಾಣಿ, ವಾಣಿಜ್ಯ ಕ್ಷೇತ್ರಗಳಾದ ಅನೇಕ ಸಹಕಾರಿ ಸಂಘಗಳು ಇತ್ಯಾದಿ ಯಾವುದೇ ಲಭ್ಯವಿರದೆ ತಮ್ಮಲ್ಲೇ ಉಳಿದು ತನ್ನ ಭಾವನೆ ಬೆಳೆಯಲು ಬೋಡ ಸಮಸ್ಯೆಗಳನ್ನು ಉದ್ಭವಿಸಲು ಅವಕಾಶವಾದಿಯಾಗಿದೆಯವರೇ ಅಂತ ಹೇಳ್ಬೋದು. ಅಂದ್ರೆ ವೈಶಿಷ್ಟ್ಯತೆಯನ್ನ ಬಿಟ್ಟುಕೊಡದೆ ಸಂಪೂರ್ಣವಾಗಿ ನಾಗರಿಕರು ಆಗದೆ ಅನಕ್ಷರಿತರಾಗಿ ಅಲ್ಲೇ ಉಳಿದು ಸಂಗೀತ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ ಎಂದು ಹೇಳಬಹುದು. ಇನ್ನು ಸಂವಿಧಾನಾತ್ಮಕ ರಕ್ಷಣೆಗಳನ್ನ ನೋಡ್ಬೋದು. ಸರ್ವತಂತ್ರ ಸ್ವತಂತ್ರ ಭಾರತ ಸಂವಿಧಾನ ಅನುಸೂಚಿತ ಪಂಗಡಗಳಿಗೆ ಈ ಕೆಳಗಿನ ಸವಲತ್ತುಗಳನ್ನು ನೀಡಿದೆ. ಅಂದ್ರೆ ಕಾಲಂ ಅಥವಾ ವಿಧಿ 15 ಪ್ರಕಾರ ಆದಿವಾಸಿಗಳನ್ನ ಒಳಗೊಂಡಂತೆ ಭಾರತದ ಎಲ್ಲಾ ಧರ್ಮಗಳ, ಜಾತಿಗಳ, ಜನಾಂಗಗಳ, ವರ್ಗಗಳ, ಬುಡಕಟ್ಟುಗಳ ಜನರು ಸರಿಸುಮಾರು ಕೆರೆ, ಬಾವಿ, ಹೊಂಡ, ರಸ್ತೆ, ಇನ್ನಿತರ ಸಾರ್ವಜನಿಕ ಸ್ಥಳಗಳ ಬಳಕೆಯಲ್ಲಿ ಆಧಾರಗಳ ಮೇಲೆ ತಾರತಮ್ಯ ನಡೆಯಬಾರದು. ಅಂದ್ರೆ ಯಾವುದೇ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡಗಳು ಧರ್ಮಗಳ, ಜಾತಿ, ಜನಾಂಗ, ವರ್ಗ, ಬುಡಕಟ್ಟುಗಳು, ಇವರು ಯಾರೇ ಜನಸಮೂಹದು ಕೆರೆ, ಬಾವಿ, ಹೊಂಡ, ರಸ್ತೆ, ಇನ್ನಿತರ ಸಾರ್ವಜನಿಕ ಸ್ಥಳಗಳನ್ನ ಅವರಿಗೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಲಾಗುತ್ತೆ. ಕಾಲಂ ಅಥವಾ ವಿಧಿ 16, 320 ಮತ್ತು 335 ಪ್ರಕಾರ ಸಾರ್ವಜನಿಕ ಹುದ್ದೆಗೆ ನೇಮಕಾತಿ ಮಾಡುವಾಗ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿಗೆ ಮೀಸಲಾತಿ ಮತ್ತು ರಿಯಾಯಿತಿನ ನೀಡಬೇಕು. ಅಂದ್ರೆ ಸಾರ್ವಜನಿಕ ಹುದ್ದೆಗೆ ಅವರಿಗೆ ಅವಕಾಶ ನೀಡಬೇಕು, ಅಂದ್ರೆ ಅವಕಾಶ ನೀಡಲಿಕ್ಕೆ ಹೆಚ್ಚು ಪ್ರಶಂಸೆಯನ್ನ ನೀಡಬೇಕು ಅಂತ ಹೇಳಲಾಗುತ್ತದೆ. ಇನ್ನು ಕಾಲಂ ಅಥವಾ ವಿಧಿ 19 ಪ್ರಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಆಸ್ತಿಯ ಹಕ್ಕಿದೆ. ಅಂದ್ರೆ ಭಾರತ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಕುಟುಂಬದ ಅಥವಾ ಸರ್ಕಾರವು ನೀಡಿದ ಆಸ್ತಿಯ ಹಕ್ಕಿನ ಮೇಲೆ ಅವನಿಗೆ ಹಕ್ಕಿದೆ ಅಂತ ಹೇಳ್ಬೋದು. ಕಾಲಂ ಅಥವಾ ವಿಧಿ 29, ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳನ್ನ ರಾಜ್ಯ ಸರ್ಕಾರ ಗುರುತಿಸಬೇಕು. ಅಂದ್ರೆ ಎಲ್ಲೆಲ್ಲಿ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿವೆ ಆ ರಾಜ್ಯ ಸರ್ಕಾರ ಗುರುತಿಸಿ ಅವರ ಪಂಗಡವನ್ನ ಅಭಿವೃದ್ಧಿಪಡಿಸಬೇಕು ಹಾಗೂ ಸರ್ಕಾರ ಮತ್ತು ಸರ್ಕಾರೇತರ ಸಹಾಯಧನವನ್ನ ಪಡೆಯಿಕೊಂಡು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರಿಗೆ ಪ್ರವೇಶ ನಿರಾಕರಣೆ ಮಾಡದಂತೆ ನೋಡಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಕಾಲಾಮು ಅಥವಾ ವಿಧಿ 46 ಪ್ರಕಾರ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಹಿತಾಸಕ್ತಿಗಳನ್ನು ರಾಜ್ಯ ಸರ್ಕಾರ ರಕ್ಷಿಸಬೇಕು. ಅಂದ್ರೆ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅಥವಾ ಸಾಮಾಜಿಕ ಇತರ ಕ್ಷೇತ್ರಗಳಲ್ಲಿ ಅವರ ಹಿತಾಸಕ್ತಿಗಳನ್ನ ರಕ್ಷಿಸಬೇಕು ಮತ್ತು ಅಭಿವೃದ್ಧಿಪಡಿಸಬೇಕೆಂದು ಹೇಳುತ್ತಾರೆ. ಕಾಲಂ ಅಥವಾ ವಿಧಿ 61 ಪ್ರಕಾರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸರ್ಕಾರದ ಸಹಾಯಧನ ಪಡೆಯುವ ಸಂಸ್ಥೆಗಳು ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು. ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇತರ ಸರ್ಕಾರದ ಸಹಾಯಧನ ಪಡೆಯುವ ಸಂಸ್ಥೆಗಳು ಮೊದಲನೇಗೆ ಪ್ರಶಂಸೆಯನ್ನು ನೀಡಬೇಕಾಗಿರೋದು ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಡಬೇಕು. ಕಾಲಂ ಅಥವಾ ವಿಧಿ 164 ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಹಿತ ರಕ್ಷಣೆಗಾಗಿ ಸಲಹಾ ಮಂಡಳಿ ಹಾಗೂ ಇಲಾಖೆಗಳನ್ನ ರಾಜ್ಯ ಸರ್ಕಾರ ನೀಡಬೇಕು. ಅಂದ್ರೆ ಅವರ ಯಾವುದೇ ಸಮಸ್ಯೆಗಳಿಗೆ ರಕ್ಷಣೆಗಾಗಿ ಅವರು ಸಲಹಾ ಮಂಡಳಿ ಮತ್ತು ಇಲಾಖೆಗಳನ್ನ ರಾಜ್ಯ ಸರ್ಕಾರ ನೀಡಿ ಅವರ ಅದನ್ನ ನೋಡಿಕೊಳ್ಳಲು ಒಬ್ಬ ಮಂತ್ರಿಯಾಗಿ ಮಾಡಿ ಅಧ್ಯಕ್ಷರನ್ನಾಗಿ ಸಮಾಜ ಕಲ್ಯಾಣ ಮಂಡಳಿಗಳನ್ನ ರಚನೆ ಮಾಡಬೇಕು ಎಂದು ಹೇಳಲಾಗುತ್ತದೆ. ಕಾಲಾಮು ಅಥವಾ ವಿಧಿ 224 ಅನುಸೂಚಿತ ಮತ್ತು ಅನುಸೂಚಿತ ಪಂಗಡಗಳ ಪ್ರದೇಶಗಳ ಆಡಳಿತ ನಿರ್ವಹಣೆ ಹಾಗೂ ಅಭಿವೃದ್ಧಿಗೆ ವಿಶೇಷ ಅವಕಾಶಗಳನ್ನ ರಾಜ್ಯ ಸರ್ಕಾರ ನೀಡಬೇಕು. ಅಂದ್ರೆ ಅವರ ಪ್ರದೇಶಗಳಲ್ಲಿರುವ ಆಡಳಿತ ನಿರ್ವಹಣೆ ಹಾಗೂ ಅಭಿವೃದ್ಧಿಗೆ ರಾಜ್ಯ ಸರ್ಕಾರವು ವಿಶೇಷ ಅವಕಾಶಗಳನ್ನ ನೀಡಬೇಕು ಅಂತ ಹೇಳುತ್ತೆ. ಕಾಲಂ ಅಥವಾ ವಿಧಿ 275
ಭಾರತ ಸಂಚಿತ ನಿಧಿಯಿಂದ ಅನುಸೂಚಿತ ಪಂಗಡ ಕಲ್ಯಾಣಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ನೆರವು ನೀಡಬೇಕು. ಅಂದ್ರೆ ಭಾರತ ಸರ್ಕಾರದ ಪ್ರಕಾರ ಅನುಸೂಚಿತ ಪಂಗಡ ಮತ್ತು ಅನುಸೂಚಿತ ಜಾತಿಗಳಿಗೆ ಸಾಧ್ಯ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರವು ಹಣಕಾಸಿನ ನೆರವನ್ನ ನೀಡಬೇಕು ಎಂದು ಹೇಳಲಾಗುತ್ತದೆ. ಕಾಲಂ ಅಥವಾ ವಿಧಿ 330 ಲೋಕಸಭೆಯಲ್ಲಿ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿಗೆ 110 ಸ್ಥಳಗಳನ್ನ ಕಾಯ್ದಿರಿಸಬೇಕು. ಅಂದ್ರೆ ಲೋಕಸಭೆಯಲ್ಲಿ ಈ ಜಾತಿಗಳನ್ನು ಜಾತಿಗಳಿಗೆ 110 ಸ್ಥಳಗಳಲ್ಲಿ ತನ್ನ ವ್ಯವಸ್ಥಿತಿಗಳನ್ನ ಮಾಡಿಕೊಳ್ಳಲು ಸ್ಥಳಗಳನ್ನ ನೀಡಬೇಕು ಎಂದು ಹೇಳಲಾಗುತ್ತದೆ. ಕಾಲಾಮು ಅಥವಾ ವಿಧಿ 332 ಮತ್ತು 334 ರಾಜ್ಯ ವಿಧಾನಸಭೆಯಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿಗೆ ಸ್ಥಳಗಳನ್ನ ಕಾಯ್ದಿರಿಸಬೇಕು. ಅಂದ್ರೆ ಯಾವುದೇ ವಿಧಾನಸಭೆ ಅಥವಾ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಕೆಲವೊಂದು ಸ್ಥಳಗಳನ್ನ ಕಾಯ್ದಿರಿಸಬೇಕೆಂದು ಹೇಳಲಾಗುತ್ತದೆ. ಕಾಲಾಮು ಅಥವಾ ವಿಧಿ 338, 339 ಹಾಗೂ 340ರಲ್ಲಿ ಅವರ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಕಲ್ಯಾಣಕ್ಕಾಗಿ ಸರ್ಕಾರದಲ್ಲಿ ಕಲ್ಯಾಣ ಹಾಗೂ ಸಲಹಾ ಮಂಡಳಿಗಳನ್ನ ನೇಮಿಸಬೇಕು. ಅದರಲ್ಲಿ ಜನರ ಪರಿಸ್ಥಿತಿಗಳನ್ನ ಪ್ರತಿ ವರ್ಷ ರಾಷ್ಟ್ರಪತಿಗೆ ವರದಿ ಕೊಡಲಿಕ್ಕೆ ಕಮಿಷನರ್ ಅನ್ನ ನೇಮಿಸಬೇಕು ಅಂತ ಹೇಳ್ತಾರೆ. ಕಾಲಂ ಅಥವಾ ವಿಧಿ 341ರಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಅನ್ನ ಎಲ್ಲೆಲ್ಲಿ ಇದ್ದಾರೆ ಎಂದು ಪಟ್ಟಿ ಮಾಡಿ ರಾಷ್ಟ್ರಪತಿಯವರಿಗೆ ಅದು ಪ್ರಕಟಿಸಿಕೊಂಡು ಅಂಗೀಕರಿಸಲು ಜಾರಿಗೊಳಿಸಬೇಕೆಂದು ಹೇಳಲಾಗುತ್ತದೆ. ಕಾಲಾಮು ಅಥವಾ ವಿಧಿ 342 ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡ ಪಟ್ಟಿಗಳಿಗೆ ಹೊಸ ಅರ್ಹ ಪಂಗಡಗಳನ್ನ ಗುರುತಿಸಲು ಸೇರಿಸಲು ಸರ್ಕಾರಕ್ಕೆ ಅವಕಾಶ ನೀಡಿದೆ. ಅಂದ್ರೆ ಇವರಿಬ್ಬರಲ್ಲದೆ ಮತ್ತೆ ಹೊಸ ಅರ್ಹ ಪಂಗಡಗಳು ಯಾರು ಇದ್ದರೆ ಅವರನ್ನ ಗುರುತಿಸಿ ಅದನ್ನ ಸರ್ಕಾರಕ್ಕೆ ಸೇರಿಸಬೇಕೆಂಬುದು ಸರ್ಕಾರ ಸೇರಿಸಲಿಕ್ಕೆ ಅವಕಾಶವಿದೆ ಎಂದು ಹೇಳಲಾಗುತ್ತದೆ. ನೆಕ್ಸ್ಟ್ ನೋಡುವುದಾದರೆ ಅಲ್ಪಸಂಖ್ಯಾತರ ಗುಂಪುಗಳು. ಅಲ್ಪಸಂಖ್ಯಾತರ ಗುಂಪುಗಳಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಅಂದ್ರೆ ಕೆಲವೊಂದು ಧರ್ಮಗಳನ್ನ ಬಿಟ್ಟರೆ ಭಾರತದ ಎಲ್ಲಾ ಪ್ರಮುಖ ಧರ್ಮಗಳಲ್ಲಿಯೂ ಕೆಳ ಶ್ರೇಣಿಯಲ್ಲಿರುವ ವ್ಯಕ್ತಿಗಳಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದು ಧರ್ಮಗಳನ್ನ ಬಿಟ್ಟು ಅವರು ಭಾರತದ ಎಲ್ಲಾ ಧರ್ಮಗಳಲ್ಲೂ ಕೆಳ ಶ್ರೇಣಿಯವರು ಇದ್ದೇ ಇರ್ತಾರೆ. ಅವರು ಅಸ್ಪೃಶ್ಯತೆ ಆಚರಣೆ ಇಲ್ದಿರಬಹುದು. ಇನ್ನು ಬೇರೆಯವರು ಅಂದ್ರೆ ಹಿಂದೂ ಮತ್ತು ಸಿಖ್ ಧರ್ಮಗಳನ್ನ ಅನುಸರಿಸುತ್ತಿರುವವರು ಪರಿಶಿಷ್ಟ ಜಾತಿಗಳು ಎಂದು ಶಾಸನಬದ್ಧ ಪರಿವಿಡಿಯಲ್ಲಿ ಪ್ರತ್ಯೇಕವಾಗಿ ಪರಿಗಣಿಸಲಾಗಿದೆ. ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರಿದ್ದರೆ ಅದರಲ್ಲಿ ಜಾತಿ ಉಪಜಾತಿಗಳು 900ಕ್ಕೂ ಹೆಚ್ಚಿವೆ ಅಂತ ಅದರಲ್ಲಿ ವಿಭಜಿತವಾಗಿವೆ ಎಂದು ಹೇಳಬಹುದು. ಶ್ರೇಣಿಬದ್ಧ ಅಸಮಾನತೆ ಆಧಾರದ ಮೇಲೆ ಹಿಂದೂ ಧರ್ಮ ರೂಪಿತವಾಗಿದೆ. ಈ ಶ್ರೇಣಿಯ ಅತ್ಯಂತ ತಳಹಂತದಲ್ಲಿ ಒಂದು ಕಾಲದಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟಿದ್ದ ಜಾತಿಗಳಿದ್ದಾರೆ. ಅಂದ್ರೆ ಬ್ರಾಹ್ಮಣರು ಬಿಟ್ಟರೆ ಜಾತಿ ಶ್ರೇಣಿಯಲ್ಲಿ ಕೆಳಸ್ತರ ಮೇಲ್ಸ್ತರ ಎಂಬದಿಂದ ಕೆಳಸ್ತರದಲ್ಲಿರುವವರನ್ನ ಅನುಸೂಚಿತರು ಅವರನ್ನ ಅಸ್ಪೃಶ್ಯತೆ ಎಂದು ಕರೆದು ಇಂದುವರೆಗೂ ಆಚರಣೆಯಲ್ಲಿ ಕೊಂಡು ಬಂದಿದೆ. ಅವರೇ ಅಲ್ಪಸಂಖ್ಯಾತರು. ಅದರಲ್ಲಿ ಅಲ್ಪಸಂಖ್ಯಾತರಲ್ಲಿ 12 ವಿಧಗಳಿವೆ. ಅವು ಯಾವುವೆಂದರೆ ಬಹುವಿಧ ಅಥವಾ ಅನೇಕತ್ವ ಅಲ್ಪಸಂಖ್ಯಾತರು, ಬಹುಸಂಖ್ಯಾತ ಗುಂಪು ಮತ್ತು ಇತರ ಅಲ್ಪಸಂಖ್ಯಾತ ಗುಂಪುಗಳ ಜೊತೆ ಶಾಂತಿಯುತ ಸಹಬಾಳ್ವೆಯನ್ನು ನಡೆಸುವುದನ್ನ ಇಚ್ಛಿಸುವ ಗುಂಪನ್ನ ಬಹುವಿಧ ಅಥವಾ ಅನೇಕತ್ವ ಅಲ್ಪಸಂಖ್ಯಾತ ಗುಂಪು ಎನ್ನುವುದು. ಅಂದ್ರೆ ಬಹುಸಂಖ್ಯಾತ ಗುಂಪು ಇತರ ಅಲ್ಪಸಂಖ್ಯಾತ ಗುಂಪುಗಳ ಜೊತೆ ಶಾಂತಿಯುತ ಅಂದ್ರೆ ಶಾಂತಿಯಿಂದ ಹೊಂದಿಕೊಂಡು ಹೋಗುವುದಕ್ಕೆ ಇಚ್ಛೆ ಪಡುವ ಗುಂಪುವನ್ನ ಬಹುವಿಧ ಅಥವಾ ಅನೇಕತ್ವ ಅಲ್ಪಸಂಖ್ಯಾತ ಗುಂಪು ಎಂದು ಹೇಳಬಹುದು. ಎರಡನೇದು ಸಮೀಕರಣಗೊಂಡ ಅಥವಾ ಅಂತರ್ಗತ ಅಲ್ಪಸಂಖ್ಯಾತರು. ಇದರಲ್ಲಿ ನೋಡೋದಾದ್ರೆ ಬಹುವಿಧ ಅಥವಾ ಅನೇಕತ್ವ ಅಲ್ಪಸಂಖ್ಯಾತರು ತಮ್ಮ ಗುಂಪಿನ ಸಮಗ್ರತೆಯ ವೈಶಿಷ್ಟ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಂದ್ರೆ ಸಮೀಕರಣ ಅಥವಾ ಅಂತರ್ಗತ ಅಲ್ಪಸಂಖ್ಯಾತರು ಪ್ರಬಲ ಗುಂಪಿನೊಂದಿಗೆ ಸಮೀಕರಣಗೊಳ್ಳಲು ಅಥವಾ ಅಂತರ್ಗತವಾಗಲು ವಹಿಸುತ್ತಾರೆ. ಅಂದ್ರೆ ತಮ್ಮ ಗುಂಪು ಅಲ್ಲಿ ಸಮಗ್ರತೆ ಇರುವುದನ್ನ ಸಮೀಕರಣ ಅಥವಾ ಅಂತರ್ಗತ ಅಲ್ಪಸಂಖ್ಯಾತರು ಪ್ರಬಲ ಗುಂಪಿನೊಂದಿಗೆ ಸೇರಿಕೊಳ್ಳಲು ಇಚ್ಛೆ ಪಡಿಸುತ್ತಾರೆ. ನೆಕ್ಸ್ಟ್ ನೋಡುವುದಾದ್ರೆ ಪ್ರತ್ಯೇಕತೆ ಅಲ್ಪಸಂಖ್ಯಾತರು. ಪ್ರತ್ಯೇಕತಾ ಅಲ್ಪಸಂಖ್ಯಾತರು ಪೂರ್ಣ ರಾಜಕೀಯ ಹಕ್ಕನ್ನ ಹಾಗೂ ಸ್ವತಂತ್ರವನ್ನ ಬಯಸುತ್ತಾರೆ. ಅಂದ್ರೆ ಅಲ್ಪಸಂಖ್ಯಾತರು ತನ್ನ ಪೂರ್ಣ ಹಕ್ಕನ್ನ ರಾಜಕೀಯ ಹಕ್ಕನ್ನ ಹಾಗೂ ಸ್ವತಂತ್ರವನ್ನ ಬರೆದಿಟ್ಟು
ಪ್ರಬಲ ಬಹುಸಂಖ್ಯಾತ ಗುಂಪಿನೊಳಗೆ ಅವರ ಜೊತೆ ಇದ್ದು ಬೇರೆ ಜೊತೆಯ ಸಹನೆಯನ್ನು ಇರಬೇಕೆಂದು ತೃಪ್ತಿ ಇರುವುದಿಲ್ಲ. ನಾವು ಯಾವಾಗಲೂ ಗುಂಪಿನೊಡನೆ ಪ್ರಬಲವಾಗಿರಬೇಕು, ಸ್ನೇಹದಿಂದ ಇರಬಾರದು ಎಂದು ಯೋಚಿಸಿದ ಯಾವುದೇ ಸಾಂಸ್ಕೃತಿಕ ಸ್ವತಂತ್ರತ್ವವನ್ನು ಬಯಸುವುದಿಲ್ಲ. ಅವಾಗ ಈ ತರ ರಾಜಕೀಯ ಸ್ವತಂತ್ರ ಅನುಭವಿಸಿದ ಅಲ್ಪಸಂಖ್ಯಾತರು ಸಾಮಾನ್ಯವಾಗಿ ಇಂತಹ ಚಳವಳಿಗಳು ನಡೆಯುತ್ತಿರ್ತವೆ. ಎಂದರೆ ಪ್ರಬಲ ಬಹುಸಂಖ್ಯಾತ ಗುಂಪಿನೊಡಗೆ ಹೆಚ್ಚು ಅಂತರ್ಗತಗಳು ಇಷ್ಟಪಡುತ್ತಾರೆ ಹೊರತು ಸ್ನೇಹದಿಂದಲ್ಲ ಎಂದು ಹೇಳಲಾಗುತ್ತದೆ. ಸಂಘರ್ಷದ ಅಥವಾ ಹೋರಾಟದ ಸ್ವಭಾವದ ಅಲ್ಪಸಂಖ್ಯಾತರು ಅಂದ್ರೆ ಸಂಘರ್ಷದ ಜೊತೆಗೆ ಹೋರಾಟ ಸ್ವಭಾವದ ಅಲ್ಪಸಂಖ್ಯಾತ ಗುಂಪಿನ ಪರಮ ಗುರಿಯನ್ನ ಅಂತಸ್ಸನ್ನು ವ್ಯತಿರಿಕ್ತಗೊಳಿಸುವುದಾಗಿದ್ದರೆ ತನ್ನ ಸ್ಥಾನಮಾನವನ್ನ ಅಥವಾ ಅಂತಸ್ಸನ್ನು ಸಂಪೂರ್ಣವಾಗಿ ಬೇರೆ ಮಟ್ಟಕ್ಕೆ ತರುವುದಾಗಿದೆ. ಅಂದ್ರೆ ಇವರು ಪರಮ ಗುರಿಯನ್ನು ಹೊಂದಿರುವುದು ಅಂತಸ್ತನ್ನ ಮಾತ್ರ ಅಲ್ಲ, ಸ್ಥಾನಮಾನವನ್ನ ಮತ್ತು ಸಂಪೂರ್ಣವಾಗಿ ಬೇರೆ ಮಟ್ಟಕ್ಕೆ ತರುವುದನ್ನ ಈ ಸಂಘರ್ಷ ಅಥವಾ ಹೋರಾಟದ ಸ್ವಭಾವದ ಅಲ್ಪಸಂಖ್ಯಾತರು ಹೊಂದಿರ್ತಾರೆ. ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಡೆದಿರುವ ಬಗ್ಗೆ ಗುಂಪು ಘರ್ಷಣೆ ಅಲ್ಪಸಂಖ್ಯಾತ ಗುಂಪುಗಳ ಹತ್ತುವಿಕೆ ಅನ್ನ ನಡೀತದೆ. ಆದ್ರೆ ಇದರಲ್ಲಿ ಧಾರ್ಮಿಕ ಹುರುಪು ಮೂಲ ಕಾರಣಗಳೊಂದಾಗಿದೆ. ಅಂದ್ರೆ ತಮ್ಮ ಧರ್ಮಕ್ಕೆ ವಿರೋಧವಾದ ನಂಬಿಕೆ ಅಥವಾ ಧರ್ಮವನ್ನು ಹೊಂದಿರುವ ವ್ಯಕ್ತಿ ದೈವ ದೂಷಕ ನಾಸ್ತಿಕ ಮುಂತಾದ ಭಾವನೆಗಳೇ ಧಾರ್ಮಿಕ ದ್ವೇಷಕ್ಕೆ ಅಡ್ಡಿಯಾಗಬಹುದು. ಅಂದ್ರೆ ತನ್ನ ಧರ್ಮಕ್ಕೆ ವಿರುದ್ಧವಾಗಿರುವ ನಂಬಿಕೆಗಳಿರ್ತವೆ, ಧರ್ಮಗಳಿರ್ತವೆ. ಅಂತಹ ವ್ಯಕ್ತಿಯನ್ನ ದೈವ ದೂಷಕ ನಾಸ್ತಿಕ ಎಂಬ ಮುಂತಾದ ಭಾವನೆಗಳಲ್ಲಿ ಇಟ್ಕೊಂಡು ಧರ್ಮಕ್ಕೆ ದ್ವೇಷವಾಗಿ ಅಡಿಪಾಯ ಮಾಡುವವರಿರುವುದರಿಂದ ಧಾರ್ಮಿಕ ಅಲ್ಪಸಂಖ್ಯಾತರು ಹೆಚ್ಚಾಗಿ ಕಾಣ್ತಾರೆ. ಇನ್ನು ಮುಸ್ಲಿಮ್ಸರು ಭಾರತದ ಜನಸಂಖ್ಯೆಯಲ್ಲಿ 13.4% ಇದ್ದಾರೆ. ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಇವರ ಸಂಖ್ಯೆ ಸರಾಸರಿಗಿಂತ ಅಧಿಕವಾಗಿರುತ್ತದೆ. ಉದಾಹರಣೆಗೆ ಲಕ್ಷದ್ವೀಪ, ಮಿನಿಕಾಯ್. ಕ್ರೈಸ್ತರು ಭಾರತದ ಜನಸಂಖ್ಯೆಯಲ್ಲಿ ಕ್ರೈಸ್ತರ ಪ್ರಾತಿನಿಧ್ಯ 2.3%. ಅಂದ್ರೆ ಭಾರತ ಜನಸಂಖ್ಯೆಯಲ್ಲಿ ಅವರು ಎಷ್ಟು ಗುರುತಿಸಲ್ಪಡ್ತಾರೆ ಅಂದ್ರೆ 2-3%. ಅದು ಎಲ್ಲೆಲ್ಲಿ ಅಂದ್ರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ಕ್ರೈಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಇನ್ನು ಸಿಖ್ಖರು ಭಾರತದ ಜನಸಂಖ್ಯೆಯಲ್ಲಿ ಸಿಖ್ಖರ ಪ್ರಮಾಣ 1.9%. ಅಂದ್ರೆ ಭಾರತದಲ್ಲಿ ಸಿಖ್ಖರ ಪ್ರಮಾಣ ಕೇವಲ 1.9%. ಅವರು ಬಹುಪಾಲು ಜಾಸ್ತಿ ಇರುವುದು ಪಂಜಾಬಿನಲ್ಲಿ. ರಾಜ್ಯಗಳಲ್ಲೂ ಕೆಲವೊಂದು ಕಂಡು ಬಂದರೆ ಅವರ ಸಂಖ್ಯೆ ಕೇವಲ ಗೌಣ ಅಂದ್ರೆ 0 ಇರುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ನೋಡುವುದೇ ಪಾರ್ಸಿಯರು. ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಬಲವಂತದಿಂದ ಮತಾಂತರಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ಸಲುವಾಗಿ ಪರ್ಷಿಯಾದಿಂದ ಭಾರತಕ್ಕೆ ಬಂದವರಾಗಿದ್ದಾರೆ. ಅಂದ್ರೆ ಪಾರ್ಸಿಯರು ಭಾರತದ ಅತ್ಯಂತ ಸಣ್ಣ ಧಾರ್ಮಿಕ ಅಲ್ಪಸಂಖ್ಯಾತ ಗುಂಪು. ಅಂದ್ರೆ ಪಾರ್ಸಿಯರು ಭಾರತಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಒಂದು ಸಣ್ಣದಾದ ಗುಂಪು. ಇವರು ಮೂಲತಃ 8ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಬಲವತ್ತದಿಂದ ದೂಡುವ ಕಾರ್ಯ ತೊಡಗಿದ್ದಾಗ ಅದನ್ನು ತಪ್ಪಿಸಿಕೊಳ್ಳಲು ಪರ್ಷಿಯಾದಿಂದ ಭಾರತಕ್ಕೆ ಬಂದಿದ್ದಾರೆ ಎಂದು ಹೇಳ್ಬೋದು. ಮೊದಲ ಪಾರ್ಸಿ ಏನ್ ಯಾರಪ್ಪ ಅಂದ್ರೆ ಕ್ರಿಸ್ತಶಕ 1700 ಭಾರತ ಪಶ್ಚಿಮ ಕರಾವಳಿ ಎಂದರೆ ಇಂದಿನ ಗುಜರಾತಿಗೆ ಮೊದಲ ಪಾರ್ಸಿ ವಲಸೆಗಾರ ತಂಡ ಬಂದಿಳಿಯಿತು. ಆಂಗ್ಲೋ ಇಂಡಿಯನ್ನರು ಮತ್ತೊಂದು ಅತ್ಯಂತ ಗೌಣ ಅಲ್ಪಸಂಖ್ಯಾತ ಸಮೂಹವೆಂದರೆ ಆಂಗ್ಲೋ ಇಂಡಿಯನ್ನರು. ಅವರು ಜನಾಂಗ, ಧರ್ಮ ಹಾಗೂ ಭಾಷೆ ಈ 3 ದೃಷ್ಟಿಗಳಿಂದಲೂ ಅಲ್ಪಸಂಖ್ಯಾತ ಧರಿಸಿಕೊಂಡ ಏಕೈಕ ಗುಂಪು ಇವರದಾಗಿದೆ. ಅಂದ್ರೆ ಆಂಗ್ಲೋ ಇಂಡಿಯರು ಕೇವಲ ಧರ್ಮ ಹಾಗೂ ಜನಾಂಗ, ಧರ್ಮ, ಭಾಷೆಯಿಂದಲೇ ಅಲ್ಪಸಂಖ್ಯಾತರಲ್ಲಿ ಎನಿಸಿಕೊಂಡದ್ದು ಪ್ರಪ್ರಥಮ ಗುಂಪು ಇವರದಾಗಿದೆ. ನೆಕ್ಸ್ಟ್ ಭಾಷಾ ಅಲ್ಪಸಂಖ್ಯಾತರು. ಯಾವುದೇ ರಾಷ್ಟ್ರದಲ್ಲಿ ಆಗಲಿ ಅನೇಕ ಭಾಷೆಗಳನ್ನು ಆಡುವ ಜನರಿರುತ್ತಾರೆ. ಹೌದು, ಭಾರತದ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನು ಆಡುವ ಜನರಿದ್ದಾರೆ. ಅದರಿಂದ ಅನೇಕ ಭಾಷೆಗಳ ಅಲ್ಪಸಂಖ್ಯಾತ ಗುಂಪುಗಳನ್ನು ನಾವು ಈ ಭಾರತದಲ್ಲಿ ನೋಡ್ಬೋದು. ಆದ್ರೆ ಅದೇ ಜನಾಂಗ, ಭಾಷೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಈ ಗುಂಪುಗಳು ಎಷ್ಟು ಬಾರಿ ಒಂದಕ್ಕೊಂದು ಹೆಣೆದುಕೊಂಡಿರುತ್ತವೆ ಎಂದ್ರೆ ಉದಾಹರಣೆಗೆ ಹೇಳುವುದಾದ್ರೆ ಕರ್ನಾಟಕದಲ್ಲಿ ತಮಿಳು ಮಾತಾಡುವ ಜನ ತಮಿಳುನಾಡಲ್ಲಿ ಕನ್ನಡ ಮಾತಾಡುವ ಜನ ಭಾಷಾ ಅಲ್ಪಸಂಖ್ಯಾತರಾಗಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದ್ರೆ ಕುಲ ಅಥವಾ ಬುಡಕಟ್ಟು ಅಲ್ಪಸಂಖ್ಯಾತರು.
ಕುಲ ಅಥವಾ ಬುಡಕಟ್ಟು ಗುಂಪು ಎಂದ್ರೆ ದೊಡ್ಡ ಸಮುದಾಯವಾಗಿದ್ದು ಸದಸ್ಯ ಹುಟ್ಟಿನಿಂದ ಬರುವಂತದ್ದು. ಅಂದ್ರೆ ಇದರ ಸದಸ್ಯರು ತಮ್ಮ ಗುಂಪಿನೊಂದಿಗೆ ಅನನ್ಯತೆಯನ್ನು ಹೊಂದಿರುತ್ತಾರೆ. ಉದಾಹರಣೆಗೆ ಜೈವಿಕವಾಗಿ ಸ್ವನಿರತೆಯನ್ನು ಹೊಂದಿರುತ್ತಾರೆ, ಏಕೀಕೃತವಾದ ಸಾಂಪ್ರದಾಯಿಕ ಸಾಂಸ್ಕೃತಿಕ ರೂಪಗಳಲ್ಲಿ ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಎಲ್ಲರೂ ತೊಡಗಿಸಿಕೊಂಡಿರುತ್ತಾರೆ, ಪರಸ್ಪರ ಸಂಪರ್ಕ ಇಟ್ಕೊಂಡಿರುತ್ತಾರೆ. ಇದರ ಸದಸ್ಯರು ಸೇರಿ ಆಗುವ ಪಂಗಡವನ್ನು ಇಂಥದ್ದೇ ಇತರ ಪಂಗಡಗಳಿಂದ ಸ್ಪಷ್ಟವಾಗಿ ಭಿನ್ನವಾಗಿ ಗುರುತಿಸಬಹುದನ್ನ ಕುಲ ಅಥವಾ ಬುಡಕಟ್ಟು ಅಲ್ಪಸಂಖ್ಯಾತರೆಂದು ಪರಿಗಣಿಸುವಂಥದ್ದು. ಇನ್ನು ನೆಕ್ಸ್ಟ್ ನೋಡುವುದರೆ ಅಲ್ಪಸಂಖ್ಯಾತರ ಸಮಸ್ಯೆಗಳು ಸಂವಿಧಾನಾತ್ಮಕ ರಕ್ಷಣೆಗಳನ್ನ ನಾವು ಇಲ್ಲಿ ನೋಡಬಹುದು. ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನ ನಾವು ನಾಲ್ಕು ನೋಡ್ತೀವಿ. ಅದರಲ್ಲಿ ಅಭದ್ರತೆಯ ಭಾವನೆ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ನಿಷ್ಠೆಯನ್ನು ಅನುಮಾನದಿಂದ ನೋಡುವುದು, ಪೂರ್ವಗ್ರಹ ತಾರತಮ್ಯ ಮತ್ತು ಪ್ರತ್ಯೇಕತೆಯ ಸಮಸ್ಯೆ, ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವೆ ಅರ್ಥಪೂರ್ಣ ಒಡನಾಟ ಇಲ್ಲದಿರುವಿಕೆ. ಅಭದ್ರತೆಯ ಭಾವನೆ, ಭಾರತದಲ್ಲಿ ಅಲ್ಪಸಂಖ್ಯಾತರು ಅಭದ್ರತೆಯ ನಡಲೇ ಬೆಳಬೇಕಾಗಿದೆ ಎಂಬ ಭಾವನೆಯನ್ನ ಹಲವು ಅಲ್ಪಸಂಖ್ಯಾತರು ಮೂಡಿಸಿಕೊಂಡಿರುವುದುಂಟು. ಹೌದು, ಇತ್ತೀಚಿನ ದಿನಗಳ ಅಲ್ಪಸಂಖ್ಯಾತರು ಅಂದ್ರೆ ಮೇಲು ಕೇಳು ಭಾವನೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರದಲ್ಲೂ ನಾವು ಕಾಣಬಹುದಾಗಿದೆ. ಅಂದ್ರೆ ಸಂವಿಧಾನದ ಎಲ್ಲಾ ರೀತಿಯ ರಕ್ಷಣೆ ಮತ್ತು ಭದ್ರತೆಯನ್ನು ತೋರಿಸಿಕೊಟ್ಟಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅಭದ್ರತೆ ಭಯ ಅಲ್ಪಸಂಖ್ಯಾತರನ್ನು ಕಾಡುತ್ತದೆ. ಅಂದ್ರೆ ಸಂವಿಧಾನ ಎಲ್ಲಾ ರೀತಿಯ ರಕ್ಷಣೆ ಮತ್ತು ಭದ್ರತೆ ನೀಡಿದ್ರೂ ಕೂಡ ಕೆಲವೊಂದು ಅಭದ್ರತೆ ಭಾವನೆ ಅಲ್ಪಸಂಖ್ಯಾತರಲ್ಲಿ ಕಾಡುತ್ತದೆ. ಉದಾಹರಣೆಗೆ ಕೋಮು ಗಲಭೆ, ಕೋಮು ಗಲಭೆಗಳು ಭಾರತದಲ್ಲಿ ಆಗಿದ್ದಂಗೆ ನೋಡುವುದನ್ನ ನಾವು ಕಾಣಬಹುದು. ಅಲ್ಪಸಂಖ್ಯಾತ ರಾಷ್ಟ್ರೀಯ ನಿಷ್ಠೆಯನ್ನು ಅನುಮಾನದಿಂದ ನೋಡುವುದು, ಅಂದ್ರೆ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಸ್ವತಂತ್ರವನ್ನು ಗಳಿಸುವುದೇ ಪ್ರಮುಖ ಉದ್ದೇಶವಾದ್ರಿಂದ ಅಲ್ಪಸಂಖ್ಯಾತ ಸಮಸ್ಯೆ ಅಷ್ಟಾಗಿ ಪ್ರಾಮುಖ್ಯವನ್ನು ಪಡೆದುಕೊಂಡಿಲ್ಲ. ಸ್ವತಂತ್ರ ನಂತರ ದಿನಗಳಲ್ಲಿ ದೇಶವು ಪಾಕಿಸ್ತಾನ ಮತ್ತು ಭಾರತ ಎಂದು ವಿಭಜಿಸಲ್ಪಟ್ಟ ನಂತರ ಸಮಸ್ಯೆ ಪ್ರಮುಖವನ್ನ ನಾವು ನೋಡ್ಕೊಂತ ಬಂದಿದೀವಿ. ಆಗಿದ್ದಂಗೆ ಕೋಮು ದಳ್ಳೂರಿ ಹಾಗೂ ಪ್ರತ್ಯೇಕತೆ ಭಾವನೆಗಳನ್ನ ಹಡೆಯತ್ತ ತೊಡಗಿದವು. ಅಂದ್ರೆ ಕೋಮು ದಳ್ಳೂರಿ ಪ್ರತ್ಯೇಕತೆ ಚಳುವಳಿಗಳು ಕೇವಲ ಕಟ್ಟು ಧಾರ್ಮಿಕ ಅನುಯಾಯಿಗಳಿಂದ ಉಂಟಾಗಿರೋದ್ರೆ ರಾಜಕೀಯ ಪ್ರೇರಿತವೂ ಆಗಿತ್ತು. ನಾವು ಎಲ್ಲದಕ್ಕಿಂತ ನೋಡಬಹುದಾದ್ರೆ ಅಲ್ಪಸಂಖ್ಯಾತರಲ್ಲಿ ದೇಶಪ್ರೇಮ ಹೆಚ್ಚಿದ್ದರೂ ಅದು ಆಗಿನಿಂದಾಗಿ ಕೋಮು ಗಲಭೆ ಮತ್ತು ಪ್ರತ್ಯೇಕ ಚಳುವಳಿಗಳು ಕೇವಲ ಕಟ್ಟುಪಾಡು ಧಾರ್ಮಿಕ ಅನುಯಾಯಿಗಳಿಗೆ ಉಂಟಾಗದೆ ರಾಜಕೀಯವಾಗಿ ಅದು ಪ್ರೇರಿತವಾಗಿ ತೊಡಗುತ್ತಾ ಹೋಗಿತ್ತು. ಇದನ್ನೇ ಅವರು ಅನುಮಾನ್ಯ ರೀತಿಯಲ್ಲಿ ನೋಡುವಂತಾಗಿದೆ. ನೆಕ್ಸ್ಟ್ ನೋಡುವುದಾದ್ರೆ ಪೂರ್ವಗ್ರಹ ತಾರತಮ್ಯ ಮತ್ತು ಪ್ರತ್ಯೇಕತೆ ಸಮಸ್ಯೆ. ಅಂದ್ರೆ ಪೂರ್ವಗ್ರಹ ಎಂಬುದು ಪೂರ್ವ ನಿರ್ಧರಿತ ತೀರ್ಮಾನವಾಗಿರುತ್ತೆ. ಅಂದ್ರೆ ಕಾರಣವಿಲ್ಲದೇನೆ ಭಾವನಾತ್ಮಕವಾಗಿ ಅಸ್ಪಷ್ಟ ಮಾಹಿತಿ ಆಧಾರದ ಮೇಲೆ ಅವರು ತೆಗೆದುಕೊಂಡ ತೀರ್ಮಾನಗಳನ್ನ ತಪ್ಪು ಎಂದು ಭಾವನೆ ಹೇಳ್ತೀವಿ. ಆಮೇಲೆ ಸಂವಿಧಾನವು ಎಲ್ಲಾ ಪ್ರಜೆಗಳಿಗೂ ಸಮಾನ ಅವಕಾಶವನ್ನ ಸವಲತ್ತುಗಳನ್ನು ಕೊಟ್ಟಿದ್ದರೂ ಕೂಡ ಅಲ್ಪಸಂಖ್ಯಾತರು ಬಹುಸಂಖ್ಯೆಯರಿಂದ ಪೂರ್ವಗ್ರಹಕ್ಕೆ ಒಳಗಾಗಿದ್ದೇವೆ ಎಂಬ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಅಂದ್ರೆ ಈ ಸಂವಿಧಾನದ ಎಲ್ಲಾ ಪ್ರಜೆಗಳು ಸಮಾನ ಅವಕಾಶ ಕೊಟ್ಟಿದೆ, ಸವಲತ್ತುಗಳನ್ನು ಕೊಟ್ಟಿದೆ, ಆದರೂ ಕೂಡ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರು ಪೂರ್ವಗ್ರಹಕ್ಕೊಳಗಾಗಿದ್ದೇವೆ ಎಂಬ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಇನ್ನು ವಿದ್ಯಮಾನಗಳು ಕೂಡ ಪೂರ್ವಗ್ರಹ ಸಮಸ್ಯೆಗಳನ್ನ ನಿದರ್ಶನಗಳನ್ನ ನೀಡ್ತಾ ಬಂದಿದೆ. ಪೂರ್ವಗ್ರಹವು ಸಕ್ರಿಯವಾಗಿ ಕಾರ್ಯಪ್ರವೃತ್ತವಾದಾಗ ತಾರತಮ್ಯಕ್ಕೆ ದಾರಿ ಮಾಡಿಕೊಡ್ತದೆ. ತಾರತಮ್ಯದಲ್ಲಿ ಶಿಕ್ಷಣ ಪಡೆಯುವುದು, ಉದ್ಯೋಗವನ್ನು ದೊರಕಿಸಿಕೊಳ್ಳುವುದು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು, ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಸಂಬಂಧಿಸಿರಬಹುದು ಅಥವಾ ಎಲ್ಲರ ವಿಚಾರದಲ್ಲೂ ಇರಬಹುದು. ಅಂದ್ರೆ ಈ ಪೂರ್ವಗ್ರಹ ಸಕ್ರಿಯವಾಗಿ ಕಾರ್ಯಪ್ರವೃತ್ತವಾದಾಗ ತಾರತಮ್ಯ ಹೆಚ್ಚು ಆಗುತ್ತದೆ. ಅಂದ್ರೆ ತಾರತಮ್ಯದಲ್ಲಿ ಶಿಕ್ಷಣ ಪಡೆಯುವುದು ಕಷ್ಟ, ಉದ್ಯೋಗ ದೊರಕಿಸುವುದು ಕಷ್ಟ, ಇತರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಕಷ್ಟ. ಉದಾಹರಣೆಗೆ ಭಾರತದಲ್ಲಿ ಮುಸ್ಲಿಮರ ಶೇಕಡ 13.4% ಸಂಖ್ಯೆಗಣವಾಗಿ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಉದ್ಯೋಗಗಳಲ್ಲಿರುವುದನ್ನ ನಾವು ಕಾಣಬಹುದು. ಅಂದ್ರೆ ಮುಸ್ಲಿಮರ ಶೇಕಡ 13.4% ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಬಂಧಪಟ್ಟ ಯಾವುದೇ ಕ್ಷೇತ್ರಗಳಲ್ಲಿ ಅವರಿಗೆ ಕೆಲಸಕ್ಕಿಲ್ಲದಿರುವುದು ಕಂಡು ಬಂದಿದೆ. ಇನ್ನು ಪ್ರತ್ಯೇಕತೆ ಕೂಡ ಒಂದು ಪ್ರಮುಖವಾದ ಸಮಸ್ಯೆ. ಅಂದ್ರೆ ನಗರದ ಕೆಲವೆಡೆಗಳಲ್ಲಿ ಮಾತ್ರ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಭಾಷಾ ಅಲ್ಪಸಂಖ್ಯಾತರನ್ನು ಕೇಂದ್ರೀಕೃತವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವೆ ಅರ್ಥಪೂರ್ಣ ಒಡನಾಟ ಇಲ್ಲದಿರುವುದಕ್ಕೆ ಹೌದು, ಈ ಬಹುಸಂಖ್ಯಾತವು ಗುಂಪು ಸಾಮಾನ್ಯವಾಗಿ ಸೃಜನಾಂಗ ಕೇಂದ್ರೀಕೃತವಾಗಿರುತ್ತದೆ. ಅಲ್ಪಸಂಖ್ಯಾತರೊಡನೆ ಯಾವುದೇ ರೀತಿಯ ಮಿಳಿತವಿರುವಾದರೆ
ತಮ್ಮ ಸಂಸ್ಕೃತಿ ಕೆಡುತ್ತದೆ ಎಂಬುದು ಅನೇಕ ಬಹುಸಂಖ್ಯಾತರು ಭಾವಿಸುತ್ತಾರೆ. ಅಂದ್ರೆ ಬಹುಸಂಖ್ಯಾತರು ಅಧಿಕ ಜನವಾಗಿರುವಂತ ಅವರ ಜನಾಂಗ ಕೇಂದ್ರೀಕೃತವಾಗಿರುತ್ತದೆ. ಅಂದ್ರೆ ಗುಂಪು ಗೌರಿ ಬಹುಸಂಖ್ಯಾತರಲ್ಲಿ ಗುಂಪು ಸಾಮಾನ್ಯವಾಗಿದ್ದು ಅಲ್ಪಸಂಖ್ಯಾತರ ಗುಂಪು ಕಡಿಮೆ. ಆದ್ರಿಂದ ಈ ಅಲ್ಪಸಂಖ್ಯಾತರ ಗುಂಪು ಹಾಗೂ ಬಹುಸಂಖ್ಯಾತರ ಗುಂಪು ಅನುಮಾನಾಸ್ಪದವಾಗಿ ಕಾಣುವುದನ್ನ ನಾವು ನೋಡ್ಬೋದು. ಅದು ಸಾಂಸ್ಕೃತಿಕ ಮೌಲ್ಯಗಳನ್ನ ಹೇರುವಲ್ಲಿ ಪಾರಸ್ಪರಿಕ ಅನುಮಾನಗಳು ಮೂಡಿ ಕೋಮು ಸೌಹಾರ್ದ ಬೆಳವಣಿಗೆಯನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು. ಇನ್ನು ನೋಡುವುದಾದರೆ ಸಂವಿಧಾನಾತ್ಮಕ ರಕ್ಷಣೆಗಳು, ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ರಕ್ಷಣೆಗಳು 1949 ನವೆಂಬರ್ 26 ರಾಜ್ಯಾಂಗ ಸಭೆಯು ಸಂವಿಧಾನದಲ್ಲಿ ಅಳವಡಿಸಿಕೊಂಡರು. 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದಿತ್ತು. ಅದು ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ಚಿಂತನೆಯ ನ್ಯಾಯವನ್ನ ಮಾಡಿದೆ. ಅದರಲ್ಲಿ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ಅಲ್ಪಸಂಖ್ಯಾತರಿಗೆ ನೀಡಲಾಗಿದೆ. ಅದು ಸಮಾನತೆಯ ಹಕ್ಕು, ಸ್ವತಂತ್ರದ ಹಕ್ಕು, ಶೋಷಣೆಗೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವತಂತ್ರದ ಹಕ್ಕು ಹಾಗೂ ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು ಅಂತ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡುವುದಾದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನೋಡುವುದಾದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡು ಕಾನೂನು ಮಾಡುವುದು ರಾಜ್ಯದ ಕರ್ತವ್ಯವಾಗಿದೆ. ಹೌದು, ರಾಜ್ಯ ಜನರಿಗೆ ಪರಿಣಾಮಕಾರಿಯಾಗಿ ರಾಜಕೀಯ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಪಡೆಯಲು ಸಂರಕ್ಷಿಸಲು ಅನುವು ಮಾಡಿಕೊಟ್ಟ ಜನರ ಕಲ್ಯಾಣವನ್ನು ಸಾಧಿಸಲು ಆರ್ಥಿಕ ನೆರವನ್ನ ನೀಡುವಲ್ಲೂ ರಾಜ್ಯ ಸರ್ಕಾರ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದ್ರೆ ಎಲ್ಲಾ ಜನರಿಗೂ ಪರಿಣಾಮಕಾರಿ ಅಂದ್ರೆ ತುಂಬಾ ಪ್ರಾಮುಖ್ಯತೆ ನೀಡಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ಇನ್ನಿತರ ಕ್ಷೇತ್ರಗಳಲ್ಲಿ ನ್ಯಾಯವನ್ನ ಹಾಗೂ ಅವರಿಗೆ ರಕ್ಷಿಸಲು ಅನುವು ಮಾಡಿಕೊಟ್ಟು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಸಾಧಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಬಹುದು. ಇನ್ನು ಧಾರ್ಮಿಕ ಅಲ್ಪಸಂಖ್ಯಾತರ ಇರುವ ಸಂವಿಧಾನಾತ್ಮಕ ರಕ್ಷಣೆಗಳು ಅಂದ್ರೆ ಸಂವಿಧಾನದ 15ನೇ ವಿಧಿಯ 1ನೇ ಪ್ರಕಾರ ರಾಜ್ಯವು ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ಪ್ರಜೆಯ ವಿರುದ್ಧ ತಾರತಮ್ಯ ಮಾಡುವಂತಿಲ್ಲ. ಅಂದ್ರೆ ಈ ಸಂವಿಧಾನದ 15ನೇ ವಿಧಿಯ 1ನೇ ಪ್ರಕಾರ ರಾಜ್ಯದಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳದ ಮೇಲೆ ಯಾವುದೇ ಪ್ರಜೆಗೆ ತಾರತಮ್ಯ ಮಾಡುವಂತಿಲ್ಲ. ಅವರಿಗೆ ಸಮಾನ ಹುದ್ದೆ, ಉದ್ಯೋಗ ಮತ್ತು ಸಮಾನ ಅವಕಾಶ ನೀಡಬೇಕು. ಉದ್ಯೋಗದಲ್ಲಿ ನೇಮಕಾತಿ ಮಾಡಲು ತಾರತಮ್ಯ ಮಾಡಬಾರದು, ಅನರ್ಹ ಎಂದಾಗಲಿ ಪರಿಗಣಿಸುವಂತಿಲ್ಲ ಇತ್ಯಾದಿಗಳನ್ನ ಹೇಳಲಾಗಿದೆ. ಇನ್ನು ನೆಕ್ಸ್ಟ್ ನೋಡುವುದಾದ್ರೆ ಭಾಷಾ ಅಲ್ಪಸಂಖ್ಯಾತರಿಗೆ ಇರುವ ಸಂವಿಧಾನಾತ್ಮಕ ರಕ್ಷಣೆಗಳು. ಸಂವಿಧಾನದ 29ನೇ ವಿಧಿಯ 1 ಪ್ರಕಾರ ಭಾರತ ಚೌಕಟ್ಟಿಗೆ ಒಳಪಟ್ಟ ಕ್ಷೇತ್ರದಲ್ಲಿ ಅಥವಾ ಅದರ ಯಾವುದೇ ಒಂದು ಭಾಗದಲ್ಲಿ ವಾಸವಾಗಿರುವ ನಾಗರಿಕ ಯಾವುದೇ ಒಂದು ವಿಭಾಗದವರು ತಮ್ಮದೇ ಆದ ಯಾವುದಾದರೊಂದು ವಿಶಿಷ್ಟ ಭಾಷೆಯನ್ನ, ಲಿಪಿಯನ್ನ, ಸಂಸ್ಕೃತಿಯನ್ನ ಹೊಂದಿದರೆ ಅವುಗಳನ್ನ ಕಾಪಾಡಿಕೊಳ್ಳುವ ಅಧಿಕಾರವನ್ನ ಹೊಂದಿದ್ದಾರೆ. ಅಂದ್ರೆ ಭಾರತದಲ್ಲಿ ವಾಸವಾಗಿರುವ ಅನೇಕ ಚೌಕಟ್ಟುಗಳಲ್ಲಿ ಒಳಪಟ್ಟು ಕ್ಷೇತ್ರದಲ್ಲಿ ಅವರ ಒಂದು ಭಾಗದಲ್ಲಿ ವಾಸವಾಗಿದ್ದು ಅವರು ತಮ್ಮದೇ ಆದ ವಿಶಿಷ್ಟ ಭಾಷೆಯನ್ನ ಅಂದ್ರೆ ತಮ್ಮ ಭಾಷೆಯನ್ನ, ಲಿಪಿಯನ್ನ, ಸಂಸ್ಕೃತಿಯನ್ನ ಅವರು ಕಾಪಾಡಿಕೊಳ್ಳುವ ಸಂಪೂರ್ಣ ಹಕ್ಕನ್ನ ಈ ಸಂವಿಧಾನಾತ್ಮಕ ರಕ್ಷಣೆಗಳು ನೀಡಿವೆ ಎಂದು ಹೇಳಬಹುದು. ಹಿಂದುಳಿದ ವರ್ಗಗಳಿಗಿರುವ ಸಂವಿಧಾನಾತ್ಮಕ ರಕ್ಷಣೆಗಳು ಅಂದ್ರೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಅಭಿವೃದ್ಧಿಗಾಗಿ ರಾಜ್ಯವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಉಪಬಂಧ ನಡೆಸೋದಕ್ಕೆ ಅಡ್ಡಿ ಆತಂಕವಿಲ್ಲ ಎಂದು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ನಾವು ಲಿಂಗ ವ್ಯವಸ್ಥೆ ಎಂದರೇನು, ಲಿಂಗ ಎಂದರೇನು ಅಂತ ಹೇಳಿದ್ದಾರೆ. ಆದ್ರೆ ಲಿಂಗ ಮತ್ತು ಲಿಂಗ ವ್ಯವಸ್ಥೆ ಎಂದರೆ ನಿರ್ದಿಷ್ಟ ಸಾಮಾಜಿಕ ಸನ್ನಿವೇಶಗಳ ಮೂಲಕ ಪುರುಷರೊಂದಿಗೆ ಹಾಗೂ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿರುವ ಸಾಮಾಜಿಕ, ಸಾಂಸ್ಕೃತಿಕ, ಮನಃಶಾಸ್ತ್ರೀಯ ಲಕ್ಷಣಗಳಿಗೆ ಲಿಂಗ ವ್ಯವಸ್ಥೆ ಎನ್ನುತ್ತಾರೆ. ಅಂದ್ರೆ ನಿರ್ದಿಷ್ಟ ಸಾಮಾಜಿಕ ಸನ್ನಿವೇಶಗಳು ಮೂಲಕ ಅಂದ್ರೆ ಕೆಲವೊಂದು ಸಾಮಾಜಿಕ ಸಂದರ್ಭಗಳಲ್ಲಿ ಪುರುಷನೊಂದಿಗೆ ಮತ್ತು ಮಹಿಳೆಯರೊಂದಿಗೆ ಸಂಬಂಧ ಹೊಂದಿರುವ ಸಾಮಾಜಿಕ, ಸಾಂಸ್ಕೃತಿಕ, ಮನಃಶಾಸ್ತ್ರೀಯ ಲಕ್ಷಣಗೆ ಲಿಂಗ ವ್ಯವಸ್ಥೆ ಎಂದು ಅಂದ್ರೆ ಸ್ತ್ರೀ ಪುರುಷರಿಬ್ಬರು ಸಾಮಾಜಿಕ, ಸಾಂಸ್ಕೃತಿಕ, ಮನಃಶಾಸ್ತ್ರದಲ್ಲಿ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವುದರಿಂದ ಲಿಂಗ ವ್ಯವಸ್ಥೆ ಎನ್ನುತ್ತಾರೆ. ಲಿಂಗವು ನಮ್ಮನ್ನ ಸ್ತ್ರೀ ಪುರುಷ ಎಂದು ವಿಂಗಡಿಸಿದರೆ ಲಿಂಗ ವ್ಯವಸ್ಥೆಯು ನಮ್ಮನ್ನ ಪುರುಷತ್ವ ಅಥವಾ ಸ್ತ್ರೀಯತ್ವ ಎಂದು ಹೇಳುತ್ತೆ. ಅಂದ್ರೆ ಲಿಂಗ ಸ್ತ್ರೀ ಪುರುಷ ಅಂತ ಹೇಳಿದ್ರೆ ಲಿಂಗ ವ್ಯವಸ್ಥೆಯು ನಮ್ಮನ್ನ ಪುರುಷತ್ವ ಮತ್ತು ಸ್ತ್ರೀಯತ್ವ ಎಂದು ವಿಂಗಡಿಸುತ್ತದೆ. ಲಿಂಗವು ಆರೋಪಿತ ಅಂತಸ್ಥ ಆಗಿದೆ ಏಕೆಂದ್ರೆ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಇದನ್ನ ಪಡೆದಿರುತ್ತಾನೆ. ಆದರೆ ಲಿಂಗ ವ್ಯವಸ್ಥೆಯು ಸಾಧಿಸಿದ ಅಂತಸ್ತಾಗಿದೆ. ಅಂದ್ರೆ ಹುಟ್ಟಿದ ತಕ್ಷಣ ಲಿಂಗ ಗೊತ್ತಾಗುತ್ತೆ. ಅದೇ ಅಂದ್ರೆ ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಅದು ಪಡೆದುಕೊಂಡು ಬರ್ತಾನೆ. ಆದ್ರೆ ಲಿಂಗ ವ್ಯವಸ್ಥೆಯು ತಾನು ಸಾಧಿಸಿದಿಂದ ಅಂತಸ್ತವಾಗಿದೆ. ಅಂದ್ರೆ ಒಂದು ಕಲಿಕೆಯಿಂದ ಅದು ಸಾಧ್ಯವಾಗುತ್ತದೆ.
ಲಿಂಗ ವ್ಯವಸ್ಥೆಯ ಸಾಧಿಸಿದ ಅಂತಸ್ತಿಗಿಂತ ಲಿಂಗದ ಆರೋಪಿತ ಅಂತಸ್ತಿಗೆ ಕಡಿಮೆ ಗಮನ ಕೊಡಲಾಯಿತು. ಹೌದು, ಅವನು ಹುಟ್ಟಿದ್ದಿಂದ ಏನ್ ಪಡ್ಕೊಳ್ತಾನೋ ಅದು ಬರಲ್ಲ, ಅವನು ಸಾಧಿಸಿದ್ದಕ್ಕೆ ಹೆಚ್ಚು ಗಮನವನ್ನ ಈ ಸೊಸೈಟಿ ಕೊಡುತ್ತೆ ಅಂತ ಹೇಳ್ಬೋದು. ಕೆಲವರಲ್ಲಿ ಅಸ್ಪಷ್ಟ ಲಿಂಗ ಲಕ್ಷಣಗಳಿಂದಲೂ ಜನಿಸಿರ್ತಾರೆ. ಹುಟ್ಟುವಾಗ ಒಂದು ಲಿಂಗವಾಗಿ ಹುಟ್ಟಿ ಬೆಳವಣಿಗೆ ಹೊಂದುವಾಗ ಇನ್ನೊಂದು ಲಿಂಗ ವ್ಯವಸ್ಥೆಯಲ್ಲಿ ಬೇರೆ ಗುರುತಿನಿಂದ ಗುರುತಿಸಲ್ಪಡುತ್ತದೆ. ಕೆಲವು ಅಂದ್ರೆ ಹುಟ್ಟಬೇಕಾದ್ರೆ ಒಂದು ಲಿಂಗ ಇದ್ದು ಬೆಳೆ ಬೆಳೆಯುತ್ತಾ ಇನ್ನೊಂದು ಲಿಂಗವಾಗುವುದರಿಂದ ಲಿಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನ ನಾವು ಕಾಣಬಹುದು. ಕೆಲವು ಸಮಾಜಗಳು ಜನರಿಗೆ ಅವರ ಜೈವಿಕ ಲಿಂಗವನ್ನ ನಿರ್ಲಕ್ಷಿಸಿ ಲಿಂಗ ವ್ಯವಸ್ಥೆ ಮಧ್ಯೆ ಸ್ವತಂತ್ರ ವಾಗಿ ವ್ಯವಹರಿಸಲು ಅವಕಾಶ ನೀಡುತ್ತದೆ. ಅಂದ್ರೆ ಕೆಲವೊಂದು ಸಮಾಜಗಳು ಮಾತ್ರ ಈ ಜೈವಿಕ ಲಿಂಗವನ್ನ ನಿರ್ಲಕ್ಷಿಸದೆ ಲಿಂಗ ವ್ಯವಸ್ಥೆಯನ್ನ ಮಧ್ಯೆ ಅಂದ್ರೆ ಸಂಪೂರ್ಣ ಸ್ವತಂತ್ರವಾಗಿ ವ್ಯವಹರಿಸಲು ಅವಕಾಶ ಕೊಡುತ್ತದೆ. ಆದ್ರೆ ಕೆಲವೊಂದು ವ್ಯವಸ್ಥೆಯಲ್ಲಿ ಈ ತರ ಗುರುತಿಸಲು ಅವಕಾಶವಿರುವುದಿಲ್ಲ. ಲಿಂಗ ವ್ಯವಸ್ಥೆ ವ್ಯತ್ಯಾಸಗಳು ಮತ್ತು ಅಸಮಾನತೆಗಳು ಲಿಂಗ ಮತ್ತು ಲಿಂಗ ವ್ಯವಸ್ಥೆ ಅಭ್ಯಾಸ ಮಾಡ್ತದೆ. ಅಂದ್ರೆ ಲಿಂಗ ವ್ಯವಸ್ಥೆಯಲ್ಲಿ ಅನೇಕ ವ್ಯತ್ಯಾಸಗಳನ್ನ ಕಾಣಬಹುದು. ಅದರಲ್ಲಿ ಪುರುಷ ಮತ್ತು ಮಹಿಳೆಯರಲ್ಲಿನ ವರ್ತನೆಯ ವ್ಯತ್ಯಾಸಗಳ ಜೈವಿಕ ತಳಹದಿ, ಸಾಮಾಜೀಕರಣ ಮತ್ತು ಲಿಂಗ ವ್ಯವಸ್ಥೆಯ ಪಾತ್ರದ ಕಲಿಯುವಿಕೆ, ಲಿಂಗ ವ್ಯವಸ್ಥೆಯ ಸಾಮಾಜಿಕ ರಚನೆ ಹಿಂಗೆ ಇತ್ಯಾದಿಗಳನ್ನ ನೋಡಬಹುದು. ಲಿಂಗ ವ್ಯವಸ್ಥೆಯಿಂದ ಬಂದಿರುವ ಸಮಾನತೆಯ ಲಿಂಗಗಳ ನಡುವಿನ ಸರಳವಾದ ಜೈವಿಕ ಭಿನ್ನತೆಯಲ್ಲ. ಅಂದ್ರೆ ಪುರುಷ ಮತ್ತು ಮಹಿಳೆಯರು ಜೈವಿಕವಾಗಿ ಭಿನ್ನವಾಗಿದ್ದರೂ ನಾವು ಯೋಚನೆ ಮಾಡುವುದಕ್ಕಿಂತ ಹೆಚ್ಚಿನ ಅಂಶಗಳಲ್ಲಿ ಪುರುಷ ಮತ್ತು ಮಹಿಳೆಯರ ದೈಹಿಕ ಸಾಮರ್ಥ್ಯಗಳು ಸಮಾನವಾಗುತ್ತೆ. ಅಂದ್ರೆ ಅವರು ಜೈವಿಕವಾಗಿ ಸ್ತ್ರೀ ಪುರುಷರು ಬೇರೆ ರೀತಿ ಇರುತ್ತಾರೆ, ಆದ್ರೆ ಅವರು ಯೋಚನೆ ಮಾಡುವುದಕ್ಕಿಂತ ಹೆಚ್ಚಿನ ಅಂಶಗಳನ್ನ ನಾವು ನೋಡುವಾಗ ದೈಹಿಕ ಸಾಮರ್ಥ್ಯಗಳು ಒಂದೇ ಇರುತ್ತೆ. ಅಂದ್ರೆ ಉದಾಹರಣೆಗೆ ಒಂದು ಯಾವುದೇ ಒಂದು ಸ್ತ್ರೀ ಪುರುಷರಿಗೆ ಕೆಲಸ ಕೊಟ್ಟಾಗ ಅವರು ಒಂದೇ ರೀತಿಯಲ್ಲಿ ನಿಭಾಯಿಸುವ ಶಕ್ತಿ ಇರುತ್ತದೆ. ಪಾತ್ರಗಳನ್ನು ಸ್ಥಾನಮಾನಗಳು ನೀಡಲಾಗಿದ್ರು ಉದಾಹರಣೆಗೆ ಹೇಳುವುದಾದ್ರೆ ಯುವಕರಲ್ಲಿ ಹೆಚ್ಚಿನ ಗಣಿತಾತ್ಮಕ ಸಾಮರ್ಥ್ಯವಿದ್ದರೆ ಯುವತಿಯರಲ್ಲಿ ಮಾತಿನ ಕೌಶಲ್ಯವಿರುತ್ತದೆ ಎಂದು ಹೇಳಬಹುದು. ಇನ್ನು ಲಿಂಗ ವ್ಯವಸ್ಥೆಯ ಶ್ರಮ ವಿಭಜನೆಯನ್ನ ನೋಡುವುದಾದರೆ ಲಿಂಗ ವ್ಯವಸ್ಥೆಯ ಶ್ರಮ ವಿಭಜನೆಯು ಪರಿಕಲ್ಪನೆಯನ್ನು ವಿಶಾಲ ಅರ್ಥದಲ್ಲಿ ಮಹಿಳೆಯರ ಕೆಲಸಗಳನ್ನ ಸೂಚಿಸಲು ಬಳಸಲಾಗುತ್ತದೆ. ಅಂದ್ರೆ ಪುರುಷರ ಕೆಲಸಕ್ಕಿಂತ ಮಹಿಳೆಯರ ಕೆಲಸ ಕಡಿಮೆ ಪ್ರಾಮುಖ್ಯತೆ ಪಡುತ್ತದೆ. ಹೌದು, ಈಗ ನೋಡ್ಬೋದು ಲಿಂಗದಿಂದ ಶ್ರಮ ವಿಭಜನೆ ಅತೀತ ನ್ಯಾಯಾಗಿದ್ದು ಭ್ರಮೆಯಿಂದಾಗಿ ಕುಟುಂಬ ಸಮೂಹದಲ್ಲಿ ಕೌಟುಂಬಿಕ ಪಾತ್ರಗಳಿಗೆ ಮಹಿಳೆಯರನ್ನು ನೂಕಿರುವುದು ಸ್ವಾಭಾವಿಕ. ಅಂದ್ರೆ ಮಹಿಳೆಯರನ್ನ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಇರುವ ಕುಟುಂಬಕ್ಕೆ ಮೀಸಲಾಗಿದ್ದು ಅವರ ಕೆಲಸ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ವಿಶೇಷ ಒತ್ತನ್ನ ನೀಡಿಲ್ಲ. ಅಂದ್ರೆ ಸಮಾಜಗಳಲ್ಲೂ ಸ್ವಾಭಾವಿಕ ಮಹಿಳೆಯರು ಮನೆ ಒಡೆಯರಾಗಿರ್ತಾರೆ. ಸಮಾಜವನ್ನು ಸಂಪೋಷಿಸುವ ಮುಂದುವರಿಸುವ ಪಾತ್ರವನ್ನ ಮಾತ್ರ ಪುರುಷರು ಮಾಡ್ತಾರೆ. ಮಹಿಳೆಯರಿಗೆ ಅದು ಇದಿಲ್ಲ, ಹೆಚ್ಚು ಗಮನ ಹರಿಸಲ್ಲ, ಅವ್ರಿಗೆ ಅದು ಅತ್ಯವಶ್ಯಕ ಇಲ್ಲ, ಅನಾವಶ್ಯಕ ಎಂದು ಹೇಳಲಾಗುತ್ತದೆ. ಲಿಂಗ ವ್ಯವಸ್ಥೆ ಶ್ರಮ ವಿಭಜನೆಯನ್ನ ಬೇಟೆಯಾಡುವ ಹಂತದ ವಿಕಾಸದಲ್ಲಿ ಗಮನಿಸಬಹುದು. ಅಂದ್ರೆ ಪುರುಷರು ಬೇಟೆಯಾಡ್ತಾರೆ, ಮಹಿಳೆಯರು ಮನೆಯಲ್ಲಿರುವುದು ಕಂಡು ಬರುತ್ತದೆ. ಪುರುಷ ಬೇಟೆಯಾಡಿದ ಆಹಾರವನ್ನು ಬಂತಂದ್ರೆ ಮಹಿಳೆಯರು ಅದನ್ನ ಬೇಯಿಸಿ ಮಾಡಿ ಮಕ್ಕಳನ್ನ ಲಾಲನೆ ಪೋಷಣೆ ಮಾಡಬಹುದು. ಪುರುಷರು ದೈಹಿಕವಾಗಿ ಬಲಾಢ್ಯರಿದ್ದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರೆ ಮಹಿಳೆಯರು ಗರ್ಭಧಾರಣೆ, ಉಪಚಾರ ಮತ್ತು ಪುನರುತ್ಪಾದನೆ ಪಾತ್ರವನ್ನ ಮಾತ್ರ ನಿಭಾಯಿಸುತ್ತಾರೆ. ಲಿಂಗ ವ್ಯವಸ್ಥೆ ಶ್ರಮ ವಿಭಜನೆ ಬೆಂಬಲಿಸುವ ಇನ್ನೊಂದು ವಿವರಣೆ ಏನಂದ್ರೆ ಯಾವುದೇ ತಂದೆ ತಾಯಿಯ ಪಾತ್ರ ಅದರ ಮಗು ಹುಟ್ಟುವ ಪರಿಣಾಮ ಒಂದು ಸಾಂಸ್ಕೃತಿಕ ಅಡೆತಡೆಯಾಗಿದೆ. ಅಂದ್ರೆ ಮಗು ಹುಟ್ಟುವ ಕಾರಣಕ್ಕಾಗಿ ಮಹಿಳೆಯರನ್ನ ದೂರ ಇಡ್ತಾರೆ. ಒಂದೊಂದು ಸಂಸ್ಕೃತಿ ಎಲ್ಲ ನಾವು ಕಾಣಬಹುದು. ಕೇವಲ ಮಹಿಳೆಯರನ್ನ ಮನೆ ಕೆಲಸ ಮತ್ತು ಮಕ್ಕಳನ್ನು ಪೋಷಿಸುವ ಕೆಲಸವನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಇದು ಬೇಡಿಕೆ ಇಲ್ಲದ ನಗಣ್ಯವಾದ ಕೂತು ಮಾಡುವ ಕೆಲಸ ಎಂದು ಅಂದ್ರೆ ಯಾವುದೇ ಹಣಕಾಸು ಇಲ್ಲದೇನೆ ಕೂತ್ ಮಾಡುವ ಕೆಲಸ ಎಂದು ಮಹಿಳೆಯರ ಶ್ರಮ ವಿಭಜನೆಯಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಇನ್ನು ಹಿಂದಿನ ಕಾಲದಲ್ಲಿ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಯಾವುದೇ ಆದ ಆಸ್ತಿಯನ್ನು ಹೊಂದುವ ಅಥವಾ ಜೀವನಕ್ಕೆ ದುಡಿಯುವ ಅವಕಾಶ ಇರಲಿಲ್ಲ. ಅಂದ್ರೆ ಆಸ್ತಿ ಬಗ್ಗೆ ಹಂಚಿಕೆ ಇರಲಿಲ್ಲ. ತನ್ನ ಜೀವನಕ್ಕಾಗಿ ಹೊರಗೆ ಕಾಲಿಟ್ಟು ಸಂಪಾದನೆ ಮಾಡಲು ಉದ್ಯೋಗ ಕ್ಷೇತ್ರಗಳನ್ನ ಆಯ್ಕೆ ಮಾಡುವಂತಿಲ್ಲ. ಆದ್ರೆ ಹಿಂದಿನ ಆಧುನಿಕ ಯುಗದಲ್ಲಿ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಹಕ್ಕುಗಳಿದ್ದರೂ ಸಹ ಅವರು ಆರ್ಥಿಕವಾಗಿ ಅಧೀನರಾಗಿರುತ್ತಾರೆ. ಅವರ ಮನೆ ಕೆಲಸಕ್ಕೆ ಯಾವುದೇ ರೀತಿಯ ಸಂಬಳ ಇರುವುದಿಲ್ಲ. ಅಂದ್ರೆ ಹೊರಗಡೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಅವರ ಮಹಿಳೆಯರಿಗೆ ಹೆಚ್ಚಿನ ಹಕ್ಕುಗಳಿದ್ದರೂ ಯಾವುದೇ ರೀತಿಯ ಆರ್ಥಿಕವಾಗಿ ಬೆಂಬಲದಲ್ಲಿರುವುದಿಲ್ಲ ಮತ್ತು ಮನೆ ಕೆಲಸಕ್ಕೆ ಯಾವುದೇ ರೀತಿ ಸಂಬಳ ಕೊಡುವುದಿಲ್ಲ ಅಂತ ಹೇಳ್ಬಹುದು. ಇನ್ ನೆಕ್ಸ್ಟ್ ನೋಡುವುದಾದರೆ ಸ್ತ್ರೀವಾದದ ಲಿಂಗ ವ್ಯವಸ್ಥೆಯ ಅಧ್ಯಯನದ ಪ್ರಸ್ತುತತೆ, ಸ್ತ್ರೀವಾದದ ಪರಿಕಲ್ಪನೆ, ಮೂಲಭೂತ ಸ್ತ್ರೀವಾದದ ವಿಚಾರಗಳು, ಸಿದ್ಧಾಂತಗಳು. ಇನ್ನು ಮೂಲಭೂತ ಸ್ತ್ರೀವಾದದ ವಿಚಾರಗಳು
ಇವೆ. ಅದರಲ್ಲಿ ಬದಲಾವಣೆಯ ಮಹತ್ವ, ಮಾನವ ಆಯ್ಕೆ ವಿಸ್ತರಣೆ, ಲಿಂಗ ವ್ಯವಸ್ಥೆ, ಸ್ತರ ವಿನ್ಯಾಸದ 3 ನಿರ್ಮೂಲನೆ, ಲಿಂಗ ದೌರ್ಜನ್ಯದ ಅಂತ ಲೈಂಗಿಕ ಸ್ವಾತಂತ್ರ್ಯತೆಯನ್ನ ಪ್ರೋತ್ಸಾಹಿಸುವುದು ಹೇಳ್ಬೋದು. ಇನ್ನು ಸಿದ್ಧಾಂತಗಳು ಹೇಳುವುದಾದ್ರೆ ಲಿಂಗ ವ್ಯವಸ್ಥೆಯ ಸಿದ್ಧಾಂತಗಳಲ್ಲಿ 10 ಸಿದ್ಧಾಂತಗಳಿವೆ. ಅವು ಬಹು ಜನಾಂಗೀಯ ಸ್ತ್ರೀವಾದ ದೃಷ್ಟಿಕೋನ, ಸಮಾಜವಾದಿ ಸ್ತ್ರೀವಾದಿ, ಉದಾರವಾದಿ ಸ್ತ್ರೀವಾದಿ, ಆಮೇಲೆ ಆಧುನಿಕೋತ್ತರ ಸ್ತ್ರೀವಾದಿ, ತೀವ್ರಗಾಮಿ ಸ್ತ್ರೀವಾದಿ, ಪರಿಸರ ಸ್ತ್ರೀವಾದಿ ಮತ್ತು ಸಾಂಸ್ಕೃತಿಕ ಸ್ತ್ರೀವಾದಿ, ಬಹು ಸಾಂಸ್ಕೃತಿಕ ಹಾಗೂ ಜಾಗತಿಕ ಸ್ತ್ರೀವಾದಿ. ಅದರಲ್ಲಿ ಮೊದಲನೇ ನೋಡುವುದಾದ್ರೆ ಮೂಲಭೂತ ಸ್ತ್ರೀವಾದ ವಿಚಾರಗಳು. ಬದಲಾವಣೆಯ ತತ್ವ ಅಂದ್ರೆ ಸ್ತ್ರೀವಾದಿ ಚಿಂತನೆಯು ಯಾವಾಗಲೂ ಕ್ರಿಯೆಗಳಿಗೆ ವಿಚಾರಗಳ ಸಂಬಂಧವನ್ನ ಕಲ್ಪಿಸುತ್ತದೆ. ಅಂದ್ರೆ ಸ್ತ್ರೀವಾದಿಯು ಯಾವಾಗಲೂ ಕ್ರಿಯೆಗಳ ವಿಚಾರ ಅಂದ್ರೆ ವಿಚಾರಗಳ ಸಂಬಂಧಗಳು ಅಂದ್ರೆ ಯಥಾಸ್ಥಿತಿಯ ದೋಷದರ್ಶಿಯಾಗಿದ್ದು ಸ್ತ್ರೀ ಪುರುಷ ಸಾಮಾಜಿಕ ಸಮಾನತೆಯ ಕಡೆಗಿನ ಬದಲಾವಣೆಯನ್ನ ಪ್ರತಿಪಾದಿಸುತ್ತದೆ. ಮಾನವನ ಆಯ್ಕೆಯ ವಿಸ್ತರಣೆ, ಸ್ತ್ರೀವಾದವು ಲಿಂಗ ವ್ಯವಸ್ಥೆಯ ಸಾಂಸ್ಕೃತಿಕ ಕಲ್ಪನೆಗಳು, ಮಾನವ ಗುಣಲಕ್ಷಣಗಳನ್ನ ಪ್ರತಿಭಟನಾ ಹಾಗೂ ಸೀಮಿತ ಕ್ಷೇತ್ರಗಳೆಂಬ 2 ಭಾಗಗಳಾಗಿ ಅಂದ್ರೆ ಪ್ರತಿಯೊಬ್ಬ ಮಾನವನು ಎಲ್ಲ ಮಾನವೀಯ ಲಕ್ಷಣಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳಬೇಕು ಎಂದು ಹೇಳುತ್ತೆ. ಅಂದ್ರೆ ಸ್ತ್ರೀಯರ ಪ್ರಪಂಚ ವೈಚಾರಿಕತೆ ಹಾಗೂ ಸ್ಪರ್ಧೆಯು ಪುರುಷ ಪ್ರಪಂಚ, ಅಂದ್ರೆ ಸ್ತ್ರೀಯರ ಪ್ರಪಂಚ ಕೇವಲ ವೈಚಾರಿಕತೆಗಿದೆ, ಪುರುಷರ ಪ್ರಪಂಚ ಸ್ಪರ್ಧೆಯ ಪ್ರಕಾರ ಇರುತ್ತೆ. ಅದನ್ನ ಸ್ತ್ರೀವಾದವು ಮಾನವತೆ ಪುನರೈಕ್ಯತೆಯನ್ನ ಸೂಚಿಸಲು ಹೇಳುತ್ತೆ. ಲಿಂಗ ವ್ಯವಸ್ಥೆ ಸ್ತರ ವಿನ್ಯಾಸದ ನಿರ್ಮೂಲನೆ ಅಂದ್ರೆ ಸಂವಿಧಾನವು ಹೇಳುವುದೇನೆಂದ್ರೆ ಅಮೆರಿಕ ಅಥವಾ ಯಾವುದೇ ರಾಜ್ಯವು ಸಮಾನ ಹಕ್ಕುಗಳ ಕಾಯ್ದೆಯಡಿ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಸಮಾನ ಹಕ್ಕುಗಳ ತಿದ್ದುಪಡಿಯು ಮೊದಲೇ ಕಾಂಗ್ರೆಸ್ನಲ್ಲಿ 1923 ಮಂಡಿಸಲಾಯಿತು. ಅಂದ್ರೆ ಅಮೆರಿಕದಲ್ಲಿ ಯಾವುದೇ ಸರ್ಕಾರದ ರಾಜ್ಯವು ಎಲ್ಲರಿಗೂ ಲಿಂಗದ ಆಧಾರದ ಮೇಲೆ ಸಮಾನ ಹಕ್ಕುಗಳನ್ನ ನೀಡಬೇಕು, ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಎಂದು ಹೇಳಲಾಗುತ್ತದೆ. ಲಿಂಗ ದೌರ್ಜನ್ಯದ ಹಂತ, ಕೇವಲ ಸ್ತ್ರೀ ಪುರುಷರ ಸಂಬಂಧಗಳನ್ನ ವಿರೂಪಗೊಳಿಸುತ್ತದೆ. ಅಂದ್ರೆ ಸ್ತ್ರೀ ಪುರುಷ ನಡುವೆ ಯಾವುದೇ ರೀತಿ ಪುರುಷ ಪ್ರಾಧಾನ್ಯತೆ ಸ್ತ್ರೀ ಮಾಡದೆ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನ ಅತ್ಯಾಚಾರ, ಉದಾಹರಣೆಗೆ ಅತ್ಯಾಚಾರ, ಕೌಟುಂಬಿಕ ಹಿಂಸೆ, ನಿಂದೆ, ಲೈಂಗಿಕ ಕೊಲೆಗಳು ಮಾಡದೆ ಅವರ ಮಹಿಳೆಯರ ಲಿಂಗ ದೌರ್ಜನ್ಯದ ಬಗ್ಗೆ ಅಂತ್ಯ ಮಾಡಬೇಕು ಅಂತ ಹೇಳಲಾಗುತ್ತದೆ. ಲೈಂಗಿಕ ಸ್ವಾತಂತ್ರ್ಯತೆಯನ್ನ ಪ್ರೋತ್ಸಾಹಿಸುವುದು, ಸ್ತ್ರೀವಾದಿಗಳು ಕೂಡ ಪುರುಷರು ಗಂಡನಾಗಿ, ವೈದ್ಯರಾಗಿ, ಕಾನೂನು ಸಲಹೆಗಾರರಾಗಿ ಮಹಿಳೆಯರ ಲೈಂಗಿಕತೆಯನ್ನು ನಿಯಂತ್ರಿಸೋಕೆ ಬದಲಾಗಿ ಮಹಿಳೆಯರನ್ನ ಮಕ್ಕಳ ನೆರವು ಹಾಗೂ ಗರ್ಭವನ್ನು ನಿಯಂತ್ರಿಸುವಗಳನ್ನ ಪ್ರತಿಪಾದಿಸುತ್ತಾರೆ. ಅಂದ್ರೆ ಕೆಲವೊಮ್ಮೆ ಸ್ತ್ರೀವಾದಿಗಳು ಕೂಡ ಪುರುಷರು ಗಂಡನಾಗಿ, ವೈದ್ಯರಾಗಿ, ಕಾನೂನು ಸಲಹೆಗಾರರಿದ್ದರೆ ಮಹಿಳೆಯರು ಕೇವಲ ಲೈಂಗಿಕತೆಯನ್ನು ನಿಯಂತ್ರಿಸುವುದಕ್ಕೆ, ಮಕ್ಕಳನ್ನ ಪಡುವ ಸಂದರ್ಭ ಎರುವ ಹಾಗೂ ಗರ್ಭವನ್ನು ನಿಯಂತ್ರಿಸುವ ಹಕ್ಕುಗಳನ್ನು ಮಾತ್ರ ಮಾಡಿದ್ದಾರೆ ಎಂದು ಕೆಲವರು ಸ್ತ್ರೀವಾದಿಗಳು ಪ್ರೋತ್ಸಾಹಿಸಿದ್ದಾರೆ, ಅಂದ್ರೆ ಜಾರಿ ವಾದ ಮಂಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಸಿದ್ಧಾಂತಗಳು, ಲಿಂಗ ವ್ಯವಸ್ಥೆಯ ಸಿದ್ಧಾಂತಗಳಲ್ಲಿ 10 ಸಿದ್ಧಾಂತಗಳಿದ್ದು ಅವು ಮೊದಲಿನವು ಹೀಗಿದೆ. ಬಹುಜನಾಂಗೀಯ ಸ್ತ್ರೀವಾದ ದೃಷ್ಟಿಕೋನ, ಬಹುಜನಾಂಗೀಯ ಸ್ತ್ರೀವಾದ ಇತ್ತೀಚೆಗೆ ಬೆಳವಣಿಗೆ ಹೊಂದಿದ ದೃಷ್ಟಿಕೋನವಾಗಿದೆ. ಅಂದ್ರೆ ಈ ಲಿಂಗ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವಾಗ ನಾವು ಜನಾಂಗ, ವರ್ಗ, ಲಿಂಗ ವ್ಯವಸ್ಥೆ, ವಯಸ್ಸು ಹಾಗೂ ಲೈಂಗಿಕತೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಉದಾಹರಣೆಗೆ ನಮ್ಗೆ ಗೊತ್ತಿರುವ ಹಾಗೆ ಅಮೆರಿಕದಲ್ಲಿರುವ ಆಫ್ರಿಕನ್ ಮಹಿಳೆಯರನ್ನ ಮೇಲ್ನೋಟಕ್ಕೆ ಕ್ರೋಢೀಕರಿಸುವುದರಿಂದ ನಾವು ಆಫ್ರಿಕನ್ ಅಮೆರಿಕನ್ ಮಹಿಳೆಯರ ಪರಿಸ್ಥಿತಿ ಮತ್ತು ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಕೇವಲ ಮೇಲ್ನೋಟಕ್ಕೆ ಜನಾಂಗ, ವರ್ಗ, ಧರ್ಮ ಮತ್ತು ಲಿಂಗ ವ್ಯವಸ್ಥೆ, ವಯಸ್ಸು ಮೇಲೆ ಆಧರಿಸಿದೆ ಎಲ್ಲಾ ಕ್ಷೇತ್ರಗಳಿಂದಲೂ ಬಹುಜನಾಂಗೀಯ ಕಡೆಯಿಂದ ಬಹುಜನಾಂಗೀಯ ಸ್ತ್ರೀವಾದವು ಎಲ್ಲಾ ರೀತಿಯಲ್ಲೂ ದೃಷ್ಟಿಕೋನವನ್ನ ಇನ್ನು ಸಮಾಜವಾದಿ ಸ್ತ್ರೀವಾದ ಅದರಲ್ಲಿ ಹೇಳುವುದೇ ಸಮಾಜವಾದಿ ಸ್ತ್ರೀವಾದ ಪ್ರಕಾರ ಪುರುಷ ಹಾಗೂ ಮಹಿಳೆಯರಲ್ಲಿನ ಆರ್ಥಿಕ ಸ್ತರ ವಿನ್ಯಾಸಕ್ಕೆ ಪ್ರಸ್ತುತ ಪುರುಷ ಪ್ರಧಾನ ಹಾಗೂ ಮಹಿಳೆಯರ ಮೇಲೆ ಪುರುಷ ಸಾಮಾಜಿಕ ಪ್ರಾಬಲ್ಯವು ಪ್ರಮುಖ ಅಂಶವಾಗಿದೆ ಎಂದು ಅಭಿಪ್ರಾಯ ತಿಳಿಸಲಾಗಿದೆ. ಅಂದ್ರೆ ಪುರುಷ ಮಹಿಳೆಯರನ್ನು ವಿಭಾಗಿಸುತ್ತದೆ, ಪುರುಷ ಪ್ರಧಾನತೆಯ ನಂಬಿಕೆಗಳನ್ನ ವಿಭಾಗಿಸಿ ಅದೇನು ಅನ್ನುವುದನ್ನ ಸಮಾಜವಾದಿ ಸ್ತ್ರೀವಾದಿಗಳು ತಿಳಿಸ್ತಾರೆ. ಇನ್ನು ಉದಾರವಾದಿ ಸ್ತ್ರೀಗಳು ಕೇವಲ ಎಲ್ಲಾ ವ್ಯಕ್ತಿಗಳ ಸಾಮಾಜೀಕರಣ ಮತ್ತು ಪುನರ್ ಸಾಮಾಜೀಕರಣ ಮೇಲೆ ಕೇಂದ್ರೀಕರಿಸುವುದರಿಂದಾಗಿ ಪರಿಜ್ಞಾನವನ್ನ ಒದಗಿಸುತ್ತಾರೆ. ಅಂದ್ರೆ ಉದ್ಯೋಗದಾತರು ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಪರಿಗಣನೆಗೆ ಬಾರದ ಹುದ್ದೆಗಳನ್ನು ನೀಡುವುದು, ಅಂದ್ರೆ ಯಾವುದೇ ಒಂದು ಕೆಲಸಗಳನ್ನ ಮಹಿಳೆಯರಿಗೆ ನೀಡಬೇಕಾದ್ರೆ ಅವರಿಗೆ ಆ ಹುದ್ದೆ ನೀಡ್ಬೋದು ಇಲ್ವಂತನ ಪರಿಗಣಿಸಿ ಅವರ ದುಡಿಮೆಗೆ ಆಧಾರ ತಕ್ಕಂತೆ ಪುರುಷರಿಗೆ ಸಮಾನವಾಗಿ ಇಲ್ಲ ಎಂದು ಬಲವಾಗಿ ನಂಬಿ ತೀವ್ರಗಾಮಿಗಳಾಗಿ
ಉದಾರವಾದಿ ಸ್ತ್ರೀಗಳು ಪ್ರಮುಖವಾಗಿ ಸುಧಾರಣೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅಂದ್ರೆ ಲಿಂಗ ವ್ಯವಸ್ಥೆ ಅಸಮಾನತೆಗೆ ಅವಕಾಶಗಳು ಸೀಮಿತವಾಗಿರದೆ ಪ್ರಮುಖ ಕಾರಣಗಳನ್ನ ಹುಡುಕಿ ಈ ಉದಾರವಾದಿ ಸ್ತ್ರೀವಾದಿಗಳು ಗಮನ ಚೆಲ್ಲುತ್ತಾರೆ ಎಂದು ಹೇಳಬಹುದು. ಆಧುನಿಕೋತ್ತರ ಸ್ತ್ರೀವಾದಿಯಲ್ಲಿ ಎಲ್ಲಾ ಮಹಿಳೆಯರು ಭಿನ್ನವಾಗಿದ್ದಾರೆ, ಹಾಗಾಗಿ ಸಾಮಾನ್ಯೀಕರಣವಲ್ಲ. ಎಲ್ಲಾ ಮಹಿಳೆಯರು ಆಗಿರುವುದರಿಂದ ಹಾಗೂ ಭಿನ್ನ ಬಗೆಯ ಲಕ್ಷಣಗಳನ್ನು ಹೊರಹಾಕುವುದರಿಂದ ಒಂದು ಸ್ತ್ರೀವಾದ ಸಿದ್ಧಾಂತ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂಬುದಾಗಿ ಅವರು ತಿಳಿಸಿದ್ದಾರೆ. ಅಂದ್ರೆ ಆಧುನಿಕೋತ್ತರ ಚಿಂತನೆ ಪ್ರಕಾರ ಸಮಾಜವು ಹೆಚ್ಚಾಗಿ ಬಹುವಿಧವಾಗಿದೆ, ಅಂದ್ರೆ ಬಹುವಿಧ ಮತ್ತು ವಿವಿಧತೆಯಿಂದ ಕೂಡಿದೆ ಅಂತ ಹೇಳಲಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದ್ರೆ ತೀವ್ರಗಾಮಿ ಸಿದ್ಧಾಂತ, ಸಾರಿ ತ್ರಿವಗಾಮಿ ಸ್ತ್ರೀವಾದ. ಲಿಂಗ ವ್ಯವಸ್ಥೆಯು ಜನರನ್ನ ವಿಭಾಗಿಸುವಲ್ಲಿ ಒಂದು ನಿರ್ಣಾಯಕ ಆಯಾಮವಾಗಿದೆ. ಅಂದ್ರೆ ಸ್ತ್ರೀವಾದವು ಲಿಂಗ ವ್ಯವಸ್ಥೆ ಜನರಲ್ಲಿ ವಿಭಾಗಿಸುವಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಮಹಿಳೆಯರ ಜೀವನದ ವಿವಿಧ ವೃತ್ತಿಗಳಲ್ಲಿ ಯಶಸ್ವಿಯಾಗಲು ಸಮಯ, ಶಕ್ತಿ, ಹಣದ ಸಂಪನ್ಮೂಲಗಳನ್ನ ಅವಶ್ಯಕವಾಗಿದೆ ಎಂದು ತೀವ್ರಗಾಮಿ ಸ್ತ್ರೀವಾದಿಗಳು ಯಾವಾಗಲೂ ಹೇಳುತ್ತಾರೆ. ಅಂದ್ರೆ ಪಿತೃಪ್ರಧಾನಕ್ಕಾಗಿ ಪ್ರಾಬಲ್ಯಕ್ಕಾಗಿ ತೀವ್ರಗಾಮಿ ಸ್ತ್ರೀವಾದಿಗಳು ದೃಷ್ಟಿಕೋನವು ಒತ್ತು ನೀಡುತ್ತದೆ. ಅಂದ್ರೆ ಈ ದೃಷ್ಟಿಕೋನದ ಪ್ರಕಾರ ಪುರುಷ ಪ್ರಾಧಾನ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರ ಕೊಡುಗೆಗಳು ಮೌಲ್ಯರಹಿತವಾಗಿವೆ. ಅಂದ್ರೆ ಪುರುಷ ಪ್ರಾಧಾನ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರ ಕೊಡುಗೆಗಳು ತೀರಾ ಏನೂ ಇಲ್ಲ ಅಂತ ಈ ತೀವ್ರಗಾಮಿ ಸ್ತ್ರೀವಾದಿಗಳು ಹೇಳುತ್ತಾರೆ. ಇನ್ನು ಪರಿಸರವಾದಿ ಸ್ತ್ರೀವಾದಿ ಏನ್ ಹೇಳ್ತಾರೆ ಅಂದ್ರೆ ಪರಿಸರ ಸ್ತ್ರೀವಾದವು ಅನೇಕ ವಿಚಾರ ಭೂಮಿಕೆಯಲ್ಲಿ ಅಂದ್ರೆ ವಿಶೇಷವಾಗಿ ತೀವ್ರಗಾಮಿ, ಉದಾರವಾದಿ, ಸಮಾಜವಾದಿ ವ್ಯಾಖ್ಯಾನಗಳಿಂದ ಆವರಿಸಿ ನಿಂತಿದೆ. ಅಂದ್ರೆ ಇವೆಲ್ಲ ಸ್ತ್ರೀವಾದಿಗಳು ಇಂದ ಭಿನ್ನವಾಗಿ ಹೇಳುವುದಾದ್ರೆ ಅರಣ್ಯ ನಿರ್ವಹಣೆಯಲ್ಲಿನ ಸಮಗ್ರ ದೃಷ್ಟಿಕೋನ ಅಂದ್ರೆ ಅಭಿವೃದ್ಧಿ ಯೋಜನೆಗಳ ಮೇಲೆ ಕೇಂದ್ರೀಕರಿಸಬಹುದು ಅಗತ್ಯವಿದೆ ಎಂದು ಹೇಳಲಾಗಿದೆ. ಅಂದ್ರೆ ಜನಾಂಗ, ಜಾತಿ, ವರ್ಗ, ಮಾನವ ಕುಲ ಇತ್ಯಾದಿಗಳನ್ನ ಹೊರತುಪಡಿಸಿ ಅರಣ್ಯ ನಿರ್ವಹಣೆಯಲ್ಲಿ ಸಮಗ್ರ ದೃಷ್ಟಿಕೋನ ಮತ್ತು ಅಭಿವೃದ್ಧಿ ಯೋಜನೆಗಳ ಮೇಲೆ ನಾವು ಕೇಂದ್ರೀಕರಿಸಬೇಕು ಎಂದು ಪರಿಸರ ಸ್ತ್ರೀವಾದಿ ಹೇಳ್ತಾರೆ. ಇನ್ನು ಸಾಂಸ್ಕೃತಿಕ ಸ್ತ್ರೀವಾದ ಅಂದ್ರೆ ಇದು ತೀವ್ರಗಾಮಿ ಸ್ತ್ರೀವಾದ ಶಾಖೆಯಾಗಿದೆ. ಅಂದ್ರೆ ಸಾಂಸ್ಕೃತಿಕ ಸ್ತ್ರೀವಾದಿಗಳು ಪಿತೃಪ್ರಧಾನ ವ್ಯವಸ್ಥೆಯನ್ನು ತೊಳೆದು ಹಾಕುವಲ್ಲಿ ಗಮನ ಕೇಂದ್ರೀಕರಿಸುವುದಿಲ್ಲ. ಅಂದ್ರೆ ಇದು ಪುರುಷ ಅಥವಾ ಪಿತೃಪ್ರಧಾನ ವ್ಯವಸ್ಥೆ ಮತ್ತು ಮಾತೃಪ್ರಧಾನ ವ್ಯವಸ್ಥೆಗೆ ಗಮನ ಹಾಕುವುದಿಲ್ಲ. ಬದಲಿಗೆ ಅನನ್ಯತೆ ಹಾಗೂ ಪುನರ್ವಸತಿಗಳಿಗೆ ಪರ್ಯಾಯ ಮಹಿಳೆಯರ ಪ್ರಜ್ಞೆಯನ್ನು ಸೃಷ್ಟಿಸಲು ಅವರು ಒತ್ತನ್ನು ನೀಡುತ್ತಾರೆ. ಆದರೆ ಸ್ತ್ರೀ ಸಲಿಂಗ ಕಾಮ್ಯಗಳನ್ನ ವೈಯಕ್ತಿಕ ಹಾಗೂ ರಾಜಕೀಯ ಆಯ್ಕೆ ಎಂದು ಪ್ರತಿಪಾದಿಸಿದ್ದು ಅದು ಪಿತೃಪ್ರಧಾನ ವ್ಯವಸ್ಥೆಯ ತಿರಸ್ಕಾರದಲ್ಲಿ ಪೂರ್ಣ ಹೊರಹೊಮ್ಮುತ್ತದೆ. ಅಂದ್ರೆ ಇವರು ಕೇವಲ ಸ್ತ್ರೀ ಸಲಿಂಗ ಕಾಮ್ಯಗಳ ವೈಯಕ್ತಿಕ ಹಾಗೂ ರಾಜಕೀಯ ಆಯ್ಕೆ ಎಂದು ಪ್ರತಿಪಾದಿಸುತ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಹು ಸಾಂಸ್ಕೃತಿಕ ಮತ್ತು ಜಾಗತಿಕ ಸ್ತ್ರೀವಾದ. ಜಗತ್ತಿನಾದ್ಯಂತ ದಮನಕ್ಕೊಳಗಾಗಿರುವ ಮಹಿಳೆಯರ ಪರಿಸ್ಥಿತಿಗಳನ್ನ ತೊಡೆದು ಹಾಕುವ ತನಕ ಮಹಿಳೆ ಸ್ವತಂತ್ರಳಲ್ಲ ಎಂದು ಜಾಗತಿಕ ಸ್ತ್ರೀವಾದವು ವಾದಿಸುತ್ತದೆ. ಅಂದ್ರೆ ಈ ಸಮಾಜದಲ್ಲಿ ಸ್ತ್ರೀವಾದ ಶಾಖೆ ಲಿಂಗವಸ್ತು ವಿಭಜನೆ ಅಂದ್ರೆ ಜನಾಂಗ, ವರ್ಗ, ಲಿಂಗ ಈ ವಿಚಾರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಹಿಳೆಯ ಶೋಷಣೆ ಬಗ್ಗೆ ಕುರಿತು ಬೆಳಕು ಚೆಲ್ಲುತ್ತದೆ ಎಂದು ಹೇಳಬಹುದು. ಇನ್ನು ನೆಕ್ಸ್ಟ್ ಹೇಳುವುದಾದ್ರೆ ಪಾಶ್ಚಾತ್ಯ ಸ್ತ್ರೀವಾದ. ಅಂದ್ರೆ ಸಮಾಜವಾದಿ ಮಹಿಳೆಯರ ಎರಡನೇ ಸಮ್ಮೇಳನವು ಜರ್ಮನಿಯಲ್ಲಿ ನಡೆಯಿತು. ಅಂದು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಹೆಸರಿಸಿದರು. ಅದಾದ ನಂತರ ಸಾಮಾಜಿಕ ಶಕ್ತಿಯಾಗಿ ಒಂದು ಪ್ರತ್ಯೇಕ ವರ್ಗವಾಗಿ ಮಹಿಳೆಯರನ್ನ ಹಾಗೂ ರಾಜಕೀಯದವರನ್ನ ಸಾಧನೆ ಚಳವಳಿ ಸ್ತ್ರೀವಾದಿಯನ್ನ ನೋಡಲಾಯಿತು. ಇನ್ನು ಕಪ್ಪು ಸ್ತ್ರೀವಾದ. ಮಹಿಳೆಯರನ್ನ ಮಾನವ ಕುಲ ವರ್ಗೀಕರಣ ಚಿಂತನೆಯ ಪ್ರಧಾನ ಸ್ತ್ರೀವಾದ ಪಂಥಗಳು ಪರಿಗಣಿಸಲಿಲ್ಲವೆಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿನ ಅನೇಕ ಕಪ್ಪು ಸ್ತ್ರೀವಾದಿಗಳು ವಾದಿಸುತ್ತಾರೆ. ಅಂದ್ರೆ ಮಹಿಳೆಯರಲ್ಲಿ ವರ್ಗೀಕರಣ ಉಂಟು, ಅದು ಮಾನವ ಕುಲದಿಂದ ಹಿಡಿದು ಪ್ರಧಾನ ಸ್ತ್ರೀವಾದ ಪಂಥಗಳವರೆಗೂ. ಅಂದ್ರೆ ಮಧ್ಯಮ ವರ್ಗ, ಪ್ರಬಲ ಮತ್ತು ಕಪ್ಪು ವರ್ಣದವರೊಂದು ಬಲಯುತವಾದ ಗುಲಾಮಗಿರಿಯ ಬಳುವಳಿಯ ಪ್ರಭಾವ, ಪ್ರತ್ಯೇಕತೆ ಹಾಗೂ ಕಪ್ಪು ಸಮುದಾಯದಲ್ಲಿನ ಲಿಂಗ ವ್ಯವಸ್ಥೆ, ಅಸಮಾನತೆಗಳ ಮೇಲೆ ನಾಗರಿಕ ಹಕ್ಕುಗಳ ಚಳವಳಿ ಬಗೆಗೆ ಕಪ್ಪು ಸ್ತ್ರೀವಾದದ ಬರಹಗಳು ಒತ್ತು ನೀಡುತ್ತವೆ. ಅಂದ್ರೆ ಬಲವಂತದಿಂದ ಗುಲಾಮಗಾರಿ ಮಾಡುವ ಬಳವಳಿ ಪ್ರಭಾವ, ಪ್ರತ್ಯೇಕತೆ, ಕಪ್ಪು ಸಮಾಜಗಳಲ್ಲಿ ಅತಿ ಹೆಚ್ಚಾಗಿ ಅಸಮಾನತೆಗಳನ್ನ ಮತ್ತು ನಾಗರಿಕರ ಹಕ್ಕುಗಳ ಚಳವಳಿಗಳ ಬಗ್ಗೆ ಕಪ್ಪು ಸ್ತ್ರೀವಾದವು ಹೆಚ್ಚು ಒತ್ತು ನೀಡಿವೆ ಎಂದು ಹೇಳಬಹುದು. ಇಲ್ಲಿಗೆ ಮೂರನೇ ಬ್ಲಾಕ್ ಆಗಿದೆ. ಇದರಲ್ಲಿ ಅತಿ ಹೆಚ್ಚು ಗಮನ ಕೊಡಬಹುದಾಗಿದ್ದು ಸಿದ್ಧಾಂತಗಳು, ಅಂದ್ರೆ ಲಿಂಗ ವ್ಯವಸ್ಥೆಯ ಸಿದ್ಧಾಂತಗಳು ಮತ್ತು ಮೂಲಭೂತ ಸ್ತ್ರೀವಾದ ವಿಚಾರಗಳನ್ನ ನಾವೀಗ ನೋಡಿದ್ದೀವಿ. ಥ್ಯಾಂಕ್ ಯು.
की परिभाषा और भेद, व्याकरण में धातु, धातु की परिभाषा और भेद, क्रिया, क्रिया की परिभाषा और भेद, क्रिया के रूपांतर, वाच्य, उसकी परिभाषा और भेद, प्रयोग, प्रयोग की परिभाषा और भेद, काल की परिभाषा और भेद, हर परिभाषा और भेद। इतना है व्याकरण भाग में। पहले धातु, धातु की परिभाषा और भेद। क्रिया के मूल रूप को धातु कहते हैं। क्रिया के मूल रूप को धातु कहते हैं, अर्थात क्रिया के विभिन्न रूपों में समान रूप से प्राप्त होने वाले मूल अंश या रूप को, मूल रूप को धातु कहते हैं। उदाहरण के लिए मोहन लिखता है, ये क्या है, सामान्य वर्तमान काल में है। मोहन पुल्लिंग और एकवचन में है, मोहन लिखता है, ये सामान्य वर्तमान काल पुल्लिंग। वही बहुवचन में लिखते समय मोहन और रमेश लिखते हैं, ये बहुवचन में आता है। मोहन ने लिखा है, ये क्या है, भूतकाल। ये भी आसन्न भूतकाल एकवचन में पुल्लिंग में। वही आसन्न भूतकाल में मोहन और रमेश, मोहन और रमेश ने लिखा है, ये बहुवचन पुल्लिंग। मोहन लिखेगा क्या है, सामान्य भविष्यत्काल एकवचन और पुल्लिंग। मोहन और रमेश लिखेंगे, सामान्य भविष्यत्काल बहुवचन पुल्लिंग। सामान्य वर्तमान काल सीता लिखती है, ये एकवचन है, स्त्रीलिंग है। सीता और राधा लिखती है, सामान्य वर्तमान काल बहुवचन। सीता ने लिखा है, ये आसन भूतकाल एकवचन। सीता और राधा ने लिखा है, ये बहुवचन आसन भूतकाल। सीता लिखेगी, सामान्य भविष्यत्काल एकवचन। सीता और राधा लिखेगी, सामान्य भविष्यत्काल बहुवचन। इस तरह क्रिया के विभिन्न रूपों कालों में उपरिक्त मैंने कहा वो लिख, लिख क्या है, सभी वाक्य में क्या है, अंत्य स्वर परिवर्तन के साथ प्राप्त होता है। कि जिस क्रिया लिख लिख लिखना वो क्या है, समान रूप लिखना पूरा है, सिर्फ लिख क्या है, वो धातु लिख, वो क्या है, धातु है। इसी के अनुरूप कान, का, पी, बोल, काना नहीं सिर्फ का, वो धातु है, पी, पीना नहीं पी, वो पी सिर्फ धातु है, बोल, वुट, जा, आ, बैट, पढ़, सुन, एक क्रिया के सामान्य रूप है, एक क्रिया के सामान्य रूप वो धातु है। धातु के भी दो भेद है, मूल धातु और यौगिक धातु। मूल धातु जो शब्द किसी अन्य धातु या प्रत्यय या शब्दांश से नहीं बनते, जो शब्द किसी अन्य धातु या प्रत्यय या शब्द से नहीं बनते उन्हें मूल धातु, वो क्या है, वही आ, पी, सो, उठ, बैठ, बाग, पढ़, सो, बोल, इस तरह कर, वो लिख, ये क्या है, मूल धातु। यौगिक धातु जो शब्द अन्य धातु, अन्य प्रत्ययों, अन्य शब्दों या शब्दांश की सहायता से बनते हैं उन्हें यौगिक धातु, मूल धातु, अन्य धातु, अन्य प्रत्यय शब्दांश नहीं चाहिए। लेकिन यौगिक धातु के लिए अन्य धातुओं, प्रत्यय, शब्द या शब्दांश की सहायता चाहिए, वो यौगिक धातु। वो चार प्रकार के हैं, प्रेरणार्थ क्रिया, संयुक्त क्रिया, अनुकरणात्मक क्रिया तथा नाम धातु। प्रेरणार्थक क्रिया, प्रेरणार्थक क्रिया जब कर्ता जो काम करने वाला कर्ता कार्य को स्वयं ना कर, वो खुद ना करता है, किसी अन्य से उस काम आता है, कराता है, नहीं तो करवाता है, तब उसे क्या बोलते हैं, प्रेरणार्थक क्रिया। वो खुद नहीं कर रहा है, दूसरों से करवा रहा है, इसलिए होता है प्रेरणार्थक। बच्चे ने एग्जाम, बच्चे लिखाई, वो है, वो खुद का अपने आप का थी,
माँ ने बच्चे को रोटी खिलाई है क्या है? दूसरों ने माँ ने बच्चे को नौकरों के हाथ से रोटी खिलवाई, ये क्या है? इस तरह ये वो ये प्रेरणार्थ क्रिया के दो रूप, माँ ने बच्चे को रोटी खिलाई और माँ ने बच्चे को नौकर से नौकर के हाथों से रोटी खिलाई, दोनों प्रेरणार्थ क्रिया है। अगर बच्चा खुद का है तो वो क्रिया है, लेकिन प्रेरणार्थ क्रिया के लिए दूसरों से होना चाहिए, लोगों से। प्रथम प्रेरणार्थक और द्वितीय प्रेरणार्थक भी है, जैसे खाना खिलाना नहीं तो खिलवाना। ये खाना क्या है, खिलाना क्या है, माँ बच्चे को खिलाती है लेकिन नौकरों से खिलवाई। इस तरह दो होता है प्रेरणार्थक में, प्रथम और द्वितीय। इसी प्रकार बैठना से बिठाना, बिठवाना, बिठना नहीं तो बिठवाना, लड़ना, लड़ना क्रिया है, लड़ाना लड़वाना, सुनना, सुनने से सुनाना सुनवाना आदि। इस तरह प्रथम प्रेरणा के आना और द्वितीय प्रेरणा में वाना, प्रथम प्रेरणार्थ क्रिया में आना आता है, लड़ाना आता है, द्वितीय प्रेरणार्थक में वाना लड़वाना। इस तरह प्रत्यय लगाने से इसके रूप बनते हैं। ये यौगिक धातु के अंतर्गत आते हैं, संयुक्त क्रिया। जो क्रिया अन्य क्रिया शब्द या अन्य शब्द भेद की सहायता से बनती है, संयुक्त मतलब डबल अन्य शब्द से बनती है, उसे संयुक्त क्रिया बोलते हैं। संज्ञा और क्रिया से जैसे ध्यान रखना, स्मरण करना, पता लगाना आदि। संज्ञा क्या है? ध्यान, स्मरण, पता। क्रिया रखना, करना, लगाना। विशेषण और क्रिया से, विशेषण और क्रिया से संयुक्त क्रिया के लिए मीठा लगना, मीठा विशेषण है और लगना क्रिया है। बुरा हुआ, भला होना, इधर बुरा भला विशेषण है, क्रिया होना हुआ। क्रिया विशेषण और क्रिया से दुर्घटना, पास बैठना, थक जाना आदि। क्रिया और क्रिया से उठ खड़ना, गिरते गिरते पड़ते भागना, भाग जाना। क्रिया और क्रिया दो दो क्रिया आते हैं इधर, उठ और खड़ना, गिरते पड़ते भागना, दो दो क्रिया है इसमें भी। भाग जाना, इसमें भी दो दो क्रिया है, क्रिया और क्रिया से वो संयुक्त क्रिया। अनुकरणात्मक क्रिया, अनुकरणात्मक क्रिया में प्रेरणार्थक क्रिया, संयुक्त क्रिया यौगिक धातु के अंतर्गत, और अनुकरणात्मक क्रिया किसी काल्पनिक या वास्तविक ध्वनि के अनुकरण को अनुकरणात्मक क्रिया कहा जाता है। जैसे तरतर से थरथराना अनुकरण, एक वो अनुकरण क्या है? तरतर, सन से सनसना, और खटखट, वो क्या है? शब्द के अनुकरण, खटखट, खटखटाना आदि। अब नाम धातु, नाम धातु क्रिया को छोड़कर अन्य शब्द भेद, नाम धातु क्रिया को छोड़कर अन्य शब्द भेद, ये यौगिक क्रिया के अंतर्गत भी, ये नाम धातु भी क्रिया को छोड़कर अन्य शब्द भेद जब क्रिया के समान प्रयुक्त होते हैं तब उन्हें नाम धातु कहते हैं। क्रिया को छोड़कर अन्य शब्द भेद जब क्रिया के समान प्रयुक्त होते हैं तब उन्हें नाम धातु कहा जाता है। ये संज्ञा, सर्वनाम और विशेषण में हम देखते हैं। संज्ञा से हाथ, हाथ क्या है? संज्ञा शब्द। हथियाना, ओ इस तरह। और सर्वनाम से, सर्वनाम क्या है? अपना, आप, ए अपना से अपनाना, अपनाना क्या है? वो क्रिया है। हथियाना भी क्रिया है और अपनाना भी एक तरह का क्रिया है। विशेषण से ये नाम धातु है लेकिन उसे हम क्रिया में बदलते हैं, क्रिया के समान प्रयुक्त होते हैं। अपनाना यह क्रिया के समान ही है लेकिन अपना शब्द क्या है? सर्वनाम है लेकिन अपनाना वो क्रिया बनता है। विशेषण से, विशेषण चिकना, ये विशेषण चिकना है लेकिन उसे हमें क्रिया के रूप में बदलना है तो चिकनाना, गर्म से गर्माना, ये नाम धातु के अंतर्गत आते हैं। ये इतने सारे धातु के बारे में, धातु में मूल धातु, यौगिक धातु है, यौगिक धातु में भी
चार भेद है, प्रेरणार्थ क्रिया, संयुक्त क्रिया, अनुकरणात्मक क्रिया, नामधातु। नेक्स्ट क्रिया, क्रिया की परिभाषा। मनुष्य के पैदा होने से लेकर उसके मरने तक हम कुछ ना कुछ करते ही रहते हैं, हमें कुछ ना कुछ करना ही चाहिए, वो क्या है? क्रिया, काम। जैसे पैदा होते ही रोने लगते हैं, बच्चा रोता है, बाद में खाता है, पीता है, सोता है, बोलता है आदि, ये सब क्रिया के अंतर्गत। यहाँ तक कि आराम करना, मरना भी ये क्रिया ही है, एक ये भी काम है। और क्रिया के अभाव में मनुष्य को मृत घोषित किया जाता है, मरने के बाद कोई क्रिया नहीं रहता, इसलिए उसे मृत बोलते हैं। क्रिया की परिभाषा, क्रिया उस विकारी शब्द को कहते हैं जिससे किसी कार्य के होने या करने का भाव ज्ञात होता है। क्रिया उस उकारी शब्द को कहते हैं, विकारी शब्द है जिससे किसी कार्य के होने या करने का भाव ज्ञात होता है। क्रिया का अर्थ क्या है? काम, काम है तो होते ही या किए जाते हैं। बच्चा हंसता है, इस वाक्य में क्या है? हंसने का कार्य बच्चे से हो रहा है। बच्चा रोटी खाता है, इन वाक्यों में बच्चा खाने का काम कर रहा है। व्यक्ति में क्या है? क्रिया, व्यक्ति और क्रिया का संबंध टूट है। अगर व्यक्ति के व्यक्ति जीवित है तो क्रिया करता ही रहता है, हमेशा वो कुछ ना कुछ करता ही रहता है, इसलिए व्यक्ति के जीवन में क्रिया का संबंध अटूट है। वाक्य में क्रिया भी महत्वपूर्ण होती है, इसलिए क्रिया का अपना विशिष्ट स्थान है। क्रिया के भी भेद है, दो भेद है, सकर्मक और अकर्मक। क्रिया का फल जिस पर पड़े उसे कर्म कहते हैं। फॉर एग्जाम्पल, मोहन गधे को मारता है, इधर किस पर पड़ा वो क्रिया? गधे पर, वो क्या है? कर्म है, मोहन करता मारना क्रिया है। जिस क्रिया का कर्म हो उसे कर्म, अगर कर्म है तो इधर कर्म क्या है? गधे, इसलिए मोहन गधे को मारता है। गधे, गधे क्या है? वो कर्म है, इसलिए क्या ये शब्द, ये वाक्य सकर्मक है। जिस क्रिया का कर्म हो उसे सकर्मक कहते हैं, अगर उसमें क्रम कर्म ना हो तो उसे अकर्मक। वही मोहन मारता है, इधर किस पर किसे मालूम नहीं, इसलिए ये अकर्मक है, सकर्मक और अकर्मक। उपरोक्त इन दोनों वाक्यों से हमें पता, इन दोनों सकर्मक और अकर्मक है, दो प्रकार की क्रियाएं है। एक मारना क्रिया का फल गधे पर पड़ता है, वो कर्म है, सकर्मक है, और दूसरे में सिर्फ मारता है, किस पर मालूम नहीं है, वो अकर्मक है। अगर वाक्य में कर्म का प्रयोग हुआ है या नहीं यह पहचानने के लिए एक सरल विधि है। जिस वाक्य कर्म प्रयोग हुआ है या नहीं यह पहचाना, उस वाक्य के सामने क्या किसे प्रश्न चिन्ह लगाइए। मोहन क्या किसे मार रहा है, इस तरह। यदि इनसे किसी भी प्रश्न का उत्तर मिले या दोनों प्रश्न का उत्तर मिले तो समझिए कि वाक्य सकर्मक है। सिर्फ प्रश्न है तो वो अकर्मक है, क्योंकि इन प्रश्नों को जो उत्तर मिलता है वही कर्म कहलाता है। यदि इसमें से किया किसे किसी भी प्रश्न का उत्तर नहीं मिले तो वो हमेशा अकर्मक, वो वाक्य अकर्मक है। राम आता है, वो क्या है? सिर्फ आता है, इसलिए वो क्या है? अकर्मक। राम पत्र लिखता है, ये सकर्मक, पत्र कर्म है। माँ पिलाती है क्या, इसलिए वो क्या है? अकर्मक। माँ दूध पिलाती है, ये दूध कर्म है, इसलिए सकर्मक। सकर्मक क्रियाओं के प्रमुख तीन भेद होते हैं, सकर्मक क्रियाओं के और तीन भेद है, एक कर्मक, द्विकर्मक, सजातीय सकर्मक। एक कर्मक,
कर्म पहचाने की विधि क्या और किसे, प्रश्न लगाने से हम पूछ सकते हैं, उत्तर मिलता है। यह वाक्य एक कर्मक, क्या किसे इस तरह पूछे तो वो क्या है, एक कर्मक। दूसरे शब्दों में कहा जाए तो एक कर्म क्रिया वो क्रिया है जिसका केवल एक ही कर्म हो। उदाहरण के लिए प्रेमचंद उपन्यास लिखते हैं। इसमें क्या है, इस वाक्य में क्या प्रश्न, अगर आप उपन्यास प्रेमचंद क्या लिखते हैं, हम उपन्यास उत्तर क्या मिलता है, उपन्यास मिलता है। और एक वाक्य है इधर, राम रावण को मारता है। दूसरे राम रावण को, इसमें किसने किसको मारता है, अब उत्तर उत्तर क्या है, दोनों वाक्य कर्म है। इस प्रश्न का उत्तर रेखांकित शब्द रावण है, रावण को मारता है, अगर दोनों वाक्य के एक कर्म के उदाहरण। द्विकर्मक, इस वाक्य में पहले एक कर्म के क्या किसे और द्विकर्म के क्या किसे, इन दोनों प्रश्न चिन्हों पर उत्तर मिलते हैं और द्विकर्मक कहते हैं। द्विकर्मक क्रिया कहते हैं उसमें दो कर्म होते हैं, सिर्फ एक कर्म नहीं, दो दो कर्म। ऐसे उदाहरण के लिए राम सीता को पत्र लिखता है, राम वो पत्र है, कर्म सीता पत्र दोनों आते हैं, लिखता है क्या है, क्रिया है। शिक्षक विद्यार्थियों को कविता पढ़ाते हैं, शिक्षक क्या है, कर्तृ करने वाला, काम करने वाला, विद्यार्थी इधर कर्म है, और क्या पढ़ा रहे हैं, किसे क्या, किसे विद्यार्थियों को क्या, कविता, ये दोनों कर्म है, ये क्या है, द्विकर्म के उदाहरण। सजातीय सकर्मक, किसी किसी सकर्मक और किसी किसी सकर्मक और अकर्मक क्रिया के साथ उसी क्रिया से बनी हुई भाववाचक संज्ञा कर्म बनकर आती है। तो अर्थात जिस वाक्य में कर्म उसी क्रियापद से बना हुआ हो, उसी क्रियापद से बना हुआ हो, उसे सजातीय सकर्मक कहते हैं। राजनीतिज्ञ कई चाले चलता है, ये चाले चलना सेम चाल चलना, ये क्या है, इसका अर्थ क्या हो गया, उसी क्रिया चाल चलना सेम क्रिया बनी हुई है भाववाचक, उसका भाववाचक क्या, चाल चलना, चल के चाल, खेल खेलते हैं, ये इसका भाववाचक होता है। कर्म उसी पद से ही क्रियापद बनता है, क्या पद है, उसी पद से ही वो भी क्रियापद बनता है, कर्म का पद पर ही, कर्म क्या है, उस पद पर ही क्रिया बनता है। जैसे लड़के खेल खेलते, इधर खेल क्या है, कर्म है, उस पर ही हम क्रिया बोल रहे, खेलते हैं, लड़के खेल खेलते, ये सजातीय सकर्मक। लड़की नाच नाचती है, ये दोनों शब्दों एक ही है, नाच नाचती है, नाच कर्म, क्रिया नाचती है, ये सजातीय सकर्मक। अब अकर्मक, जिस वाक्य हमने क्या और के प्रश्न का चिन्ह लगाने पर इन दोनों प्रश्नों में से किसी एक का भी प्रश्न का उत्तर नहीं मिलता, सिर्फ प्रश्न या अकर्म वाक्य कहते हैं। सीधे अर्थ में जिस क्रिया का कर्म ना हो उसे अकर्मक कहते हैं, कर्म ना हो उसे अकर्मक कहते हैं। राम क्या खाया, इसका अर्थ क्या है, क्या कहा है हो सकते है, नहीं तो राम आया है और मोहन सोया है, सीता गई है, क्या, इस तरह हम प्रश्न लगा से यह क्या है, अकर्म, मोहन है सोया है, कर्तृ है क्रिया है, कर्म नहीं है। क्या किसे प्रश्न चिन्ह हमें लगाते हैं लेकिन उत्तर नहीं मिलता है, ये तीनों अकर्म के, ये राम आया है, सीता गई है, मोहन सोया है, ये तीनों अकर्म के लिए उदाहरण है। क्रिया के रूप में जिनके कारण परिवर्तन होते, क्रिया के रूपांतर क्या है, क्रिया के रूप में जिनके कारण परिवर्तन होता है उन्हें क्रिया के रूपांतरण कहते हैं। वो क्रिया के रूपांतरण वाच्य में हम देखते हैं, प्रयोग में देखते हैं, काल में, क्रिया के रूपांतरण।
वो हम वाच्य में पढ़ते हैं क्रिया के रूपांतरण, और प्रयोग में पढ़ते हैं काल और अर्थ में इसे हम पढ़ते हैं। वाच्य प्रयोग काल और अर्थ तो क्रिया के रूपांतर, हम इधर रूपांतर कर सकते हैं क्रिया को। अब क्रिया के रूपांतर में वाच्य परिभाषा और भेद। क्रिया के विधान करने की रीति को, क्रिया के विधान करने की रीति को वाच्य कहते हैं। कब क्रिया कभी कर्ता के विषय में विधान करती है, कभी कर्म के विषय में विधान करती है, तो कभी भाव के विषय, कर्ता कर्म भाव, कभी कर्ता के विषय में, कभी कर्म के विषय में, कभी भाव के विषय में। इस तरह वाच्य के भी तीन प्रकार है वाच्य में, कर्तृवाच्य, वही कर्मवाच्य, भाववाच्य, कर्तृवाच्य। इसमें क्रिया द्वारा किए गए विधान का मुख्य विषय हमेशा कर्ता ही होता है। जैसे राम रोटी खाता है, इस वाक्य में खाता क्रिया का उद्देश्य राम करता है, कर्तृवाच्य। और अकर्मक और सकर्मक दोनों प्रकार की क्रियाओं में होता है। अकर्मक में भी इस्तेमाल कर सकते हैं, राम खाता है, नहीं तो राम रोटी खाता है। जैसे राम खाता है अकर्म क्रिया है, राम रोटी खाता है सकर्म क्रिया। कर्तृवाच्य में कर्तृ हमेशा प्रधान होना चाहिए, वही कर्तृवाच्य। कर्मवाच्य में क्रिया द्वारा किए गए विधान का मुख्य विषय, हम मुख्य विषय कर्म, इसलिए राम से रोटी खाई जाती है। इस वाक्य में खाता क्रिया का विधान विषय रोटी पर, किस पर पड़ रही है, कर्म पर, रोटी पर। वो क्या खा रहा है, रोटी खा रहा है, और कर्म क्या है, रोटी। इधर कर्मवाच्य में कर्म की प्रधानता होती है, राम तो खा रहा है लेकिन रोटी, रोटी हमें प्रधानता होती है। और क्रिया के ऊपर हम सिर्फ राम खाता है बोले थे, राम रोटी खाता है, लेकिन रोटी खाई जाती है। इधर कर्मवाच्य में कर्म की प्रधानता होती है, और क्रिया का संबंध, संबंध क्या होता है, कर्म से ही होता है। कर्मवाच्य केवल सकर्मक क्रियाओं में होता है, वो भी सकर्मक। अगर सकर्मक नहीं, कर्म नहीं है तो अकर्मक हो जाते हैं। द्विकर्मक क्रियाओं में कर्मवाच्य में प्रथम कर्म ही विधान का मुख्य विषय है। तो जैसे अध्यापक से छात्रों को पाठ पढ़ाया गया। भाववाच्य, इसमें क्रिया द्वारा किए गए विधान का मुख्य विषय ना तो कर्ता होता है ना कर्म, लेकिन भाव, उसके बदले भाव होता है। मुझसे भेटा नहीं जाता, इसका यह क्या है, एक तरह का विशेषण, उससे नहीं होता है, वो मेन नहीं, वो ना, वो क्या है, मुझसे बैठा नहीं जाता। इस वाक्य में बैठा नहीं जाता मुख्य विषय है, और मुझसे करता है लेकिन वो गौण है, भाव प्रधान होता है। इस तरह मुझसे वो नहीं सकता, ये वो नहीं सकता, उस पर हम देखते हैं, उस पर असर पड़ता है हमें, इसलिए ये क्या है, भाववाच्य। भेटा नहीं जाता पर हम देख ज्यादा नजर डालते हैं, इसलिए भाववाच्य प्रधानता होती है। इसमें क्रिया सदा पुल्लिंग एकवचन और अनेपुर में ही रहती है, मुझसे ना होगा, इस तरह। इसका प्रयोग अधिकतर निषेधात्मक वाक्यों में होता है, मुझसे खाया नहीं जाता, सोया नहीं जाता आदि। अब वाच्य में कर्तृवाच्य, कर्मवाच्य, भाववाच्य के बारे में वाच्य परिवर्तन के नियम। सकर्मक कर्तृवाच्य से कर्मवाच्य बनाने के लिए, सकर्मक कर्तृवाच्य से कर्मवाच्य बनाने के लिए हमें कर्ता के साथ जो क्रिया को सामान्य भूतकाल से परिवर्तित करना चाहिए। फिर क्रिया के लिंग वचन पुरुष के अनुसार जाना क्रिया का विभिन्न रूप जोड़ना चाहिए। उदाहरण के लिए सकर्मक कर्तृवाच्य, राम ने पत्र लिखा, वही कर्मवाच्य के लिए राम से पत्र लिखा गया, एक कर्मवाच्य। मजदूर काम करता है, मजदूर से काम किया जाता है, मजदूर से क्या किया जा रहा है, वही काम, मजदूर काम करता है क्या है, मामूली साधारण विषय, लेकिन मजदूर से काम किया जाता है, किस पर पड़ रहा है, काम पर, कर्म पर। अकर्म कर्तृवाच्य में केवल भाववाच्य बनाए सकते हैं, इसमें कर्ता के साथ से विभक्ति जोड़ते हुए निषेध शब्द नहीं का प्रयोग करना चाहिए।
मैं नहीं चलता, बहुवचन में वही मुझसे चला नहीं जाता, इस तरह बाद में प्रयोग, वाच्य के बाद में प्रयोग, परिभाषा और भेद। संज्ञा के सामान्य क्रिया के भी दो लिंग, सामान्य के सामान्य क्रिया के, संज्ञा के सामान्य क्रिया के भी दो लिंग, पुल्लिंग और स्त्रीलिंग। दो वचन क्या है, एक वचन और बहुवचन, और सर्वनाम के समान तीन पुरुष, उत्तम मध्यम अन्य। कभी क्रिया कर्ता के लिंग वचन और पुरुष का अनुसरण करती है, ये प्रयोग के विषय में। कभी कर्म के लिंग वचन और पुरुष का अनुसरण करती है, और कभी इन दोनों का अनुसरण ना करते हुए पुल्लिंग एकवचन और भाववाच्य में, भावे प्रयोग में हम करते हैं। इस तरह क्रिया के तीन प्रयोग से होता है, कर्तरी प्रयोग, कर्मणि प्रयोग, भावे प्रयोग। कर्तरी प्रयोग में जब क्रिया कर्ता के लिंग वचन और पुरुष का अनुसरण करती है, और तब कर्तरी प्रयोग होता है, लड़का कहता है, लड़के कहते हैं, लड़की कहती है, इस तरह लिंग बदल गया, लड़का लड़की कहते हैं, कहता है, वचन भी बदल गया है। इन उदाहरण में क्रिया के लिंग वचन वो अलग अलग है, वह लड़का लड़की, और कहते हैं कहती है। कर्मणि प्रयोग में जब क्रिया कर्म के लिंग वचन और पुरुष अनुसरण करती है, तब कर्मणि प्रयोग होता है। जैसे राम ने चिट्ठी लिखी, चिट्ठी के ऊपर लिखी आता है, लिखा नहीं, राम वो लड़का है, फिर भी कर्म के अनुसार लिखी लिखते हैं। कर्म क्या है, चिट्ठी है, वो स्त्रीलिंग है, इसलिए हमें क्या लिखना पड़ता है, लिखी। कर्म कर्म कर्मणि प्रयोग में कर्म के अनुसार हम लिंग का प्रयोग करते हैं, कर्म के लिंग और वचन उसका अनुसरण करते हैं। कर्मणि प्रयोग में सीता ने पत्र, पत्र क्या है, हे पुलिंग है, इसलिए सीता ने पत्र पढ़ा, सीता ने पत्र पढ़ी नहीं, सीता ने पत्र पढ़ा। ये कर्मणि प्रयोग में कर्म क्या है, कर्म देकर हम लिंग बताते हैं, कर्म के ऊपर वो लड़की हो तो भी हम क्या बोलते हैं, कर्म को देकर हमें लिंग बताना चाहिए, बोलते वक्त तो कर्म के ऊपर ही निर्भर होता है, और हिंदी में ऐसे ही, और कर्म पर। दूसरे भाषा में ऐसे नहीं है, कन्नड़ में ऐसे नहीं है, सीता भरदड़ु रामा भरदनु, इस तरह बोलते हैं कन्नड़ वालों को, लेकिन इधर हिंदी में सीता वो लड़की है, फिर भी हम क्या बोलते हैं, पुत्र है पुलिंग में, इसलिए पढ़ा। इन वाक्यों में क्या देखते हैं, क्रिया कर्म के लिंग और वचन के अनुसार बदलते हैं। भावे प्रयोग, जब क्रिया ना तो क्रिया ना तो कर्तृ के लिंग वचन पुरुष का अनुसरण करती है, और ना कर्म के लिंग वचन और पुरुष का अनुसरण करती है, बल्कि वह है पुल्लिंग एक, हमेशा भावे प्रयोग में पुल्लिंग एक वचन और अन्य पुरुष में ही रहती है। भावे प्रयोग, माँ ने बच्चों को मारा, ये क्या है, माँ ने बच्चों को मारा, अध्यापक ने दासी को बुलाया, और इन वाक्य में मारा और बुलाया क्या है, क्रिया है, बुलाया मारना क्रिया, मारा क्रिया है, वो क्या है, क्रिया कर्ता या कर्म के लिंग और वचन पुरुष के अनुसार ना होकर पुल्लिंग एक वचन और अन्य पुरुष में है। मारी नहीं, वो दासी दासी को बुलाया, अध्यापक को बुलाया, इस तरह प्रयोग के अनुसार। अब काल, काल की परिभाषा, क्रिया के उस रूप को काल कहते हैं जिससे, क्रिया के उस रूप को काल कहते हैं जिससे क्रिया के व्यापार का, क्रिया के घटने का, व्यापार का समय और उसकी पूर्ण तथा अपूर्ण अवस्था का, अगर वो सम वो काम हो गया या ना हो गया, इसके बारे में मैं पता चला, वो क्या है, काल। और एक अर्थ में क्रिया के जिस रूप से उसके होने या करने का समय जाना जाता है उसे काल कहते हैं। राम पुस्तक पढ़ता है, राम ने पुस्तक पढ़ी, राम पुस्तक पढ़ेगा, राम पुस्तक पढ़ता है क्या है, वर्तमान, राम ने पुस्तक पढ़ी भूतकाल तरह तरह, और राम पुस्तक पढ़ेगा आए, इसे क्या कहते हैं, काल। क्रिया के समय अथवा उसकी अवस्था के आधार पर काल के भी तीन भेद है, वो भूतकाल, वर्तमान काल, भविष्य काल। और
उदाहरण प्रेमचंद कथा साम्राट, ये क्या है? भूतकाल। डॉक्टर भगवती शरण मिश्र कथाकार है वर्तमान में, मोहन कथाकार होंगे भविष्य में, भविष्यकाल। इस तरह हम एग्जाम्पल दे सकते हैं। और अब पहले भूतकाल पर हम विचार करेंगे। क्रिया के जिस रूप से बीते हुए समय का बोध होता है, बीते हुए समय का बोध होता है, उसे भूतकाल कहते हैं। भूतकाल में 7 भेद है, 7। सामान्य भूतकाल, आसन्न भूतकाल, पूर्ण भूतकाल, अपूर्ण भूतकाल, संदिग्ध भूतकाल, संभाव्य भूत और हेतु मत भूतकाल। सामान्य भूतकाल सामान्य वाक्यों में प्रयुक्त क्रियापद से बीते हुए समय का बोध होता है। इसे पता नहीं चलता कि क्रिया कब समाप्त हुई, क्रिया को समाप्त हुए कितने समय बीत चुके, ये हमें पता नहीं चलता है सामान्य भूतकाल में। गांधी जी गए, कब गए? इसके बाद गांधी जी गए, नहीं तो मोहन आया, कब आया इसके बारे में नहीं मालूम। सीता गई, वो भी मालूम। इन उदाहरणों से हमें मालूम पड़ता है कि कार्य संपन्न हुआ है लेकिन कब मालूम नहीं पड़ता। इस भेद को हम क्या बोलते हैं? सामान्य भूतकाल, सामान्य भूतकाल, आसन्न भूतकाल। भूतकाल के दूसरा भेद आसन्न भूतकाल, जिसमें प्रयुक्त क्रिया द्वारा यह पता चलता है कि क्रिया कार्य को संपन्न हुए अधिक समय व्यतीत नहीं हुआ, ज्यादा समय नहीं हुआ। इसे सुनते ही हमें लगता है अभी अभी शायद, इस तरह हम सोचते हैं अभी अभी क्रिया होगा इस तरह, अपितु कार्य अभी अभी संपन्न हुआ है इस तरह हम सोचते हैं। परिभाषा इस तरह है, जिस क्रिया से पता चले कि कार्य को समाप्त हुए अभी बहुत काल नहीं हुआ है, उसे क्या बोलते हैं? आसन्न भूतक कहते हैं। दूसरे, क्रिया का जो व्यापार भूतकाल में आरंभ हुआ था और अर्थकाल में समाप्त हो गया। एग्जाम्पल, राम ने उपन्यास लिखा है, नहीं तो इजी, मोहन आया है। हम क्या कह रहे हैं किसी को? मोहन आया है, आया नहीं आया है, अभी अभी आकर खड़ा है, आया है, यह आसन्न भूतकाल है। पूर्ण भूतकाल, पूर्ण भूत वाले वाक्यों में प्रयुक्त होने वाली क्रिया भूत में ही होती है और वह भी सकर्म क्रिया के कर्म के लिंग और वचन के अनुसार होती है। उसके अनुसार क्रिया के आगे था, थी, थे लगाया जाता है। लेकिन हम सामान्य भूतकाल में था, थे, थी वो नहीं लिखे थे, आसन्न भूतकाल में भी था, थे, थी नहीं आते हैं। पूर्ण भूतकाल में हम था, थी, थे, इस तरह के वर्णों का हम इस्तेमाल करते हैं। एग्जाम्पल, प्रेमचंद ने गोदान उपन्यास लिखा था, था, गोदान उपन्यास लिखा था। एक आकर्मक के लिए उदाहरण, लड़का गया था, लड़की गई थी, ये इधर कर्म नहीं है, लेकिन ये क्या है? पूर्ण भूतकाल। गीता वही हम बोले तो लड़की ने, लड़की लड़की तो गीता ने किताब पढ़ी थी, इधर क्या है? कर्म भी है और पूर्ण, वो काम पूर्ण हो गया। गीता ने किताब पढ़ी थी, नहीं तो लड़की ने किताब पढ़ी थी, काम या क्या, इसे पता चलता है कि हमें वो कार्य पूर्ण हो गया है, ये पूर्ण भूतकाल है। अपूर्ण भूतकाल, अपूर्ण भूतकाल से हम जानते हैं कि क्रिया का जो व्यापार नहीं तो काम भूतकाल में हो रहा था लेकिन समाप्त नहीं हुआ, अभी समाप्त नहीं हुआ। अपूर्ण भूतकाल एक क्रिया का रूप है जिसे पता चले कि क्रिया का कार्यारंभ भूतकाल में ही हो चुका था किंतु अज्ञात होता है कि वो पूर्ण हुआ या नहीं, इसके बारे में मालूम नहीं पड़ता है। अगर किसी ने पूछा तो लड़के खेल रहे थे, हमें मालूम नहीं अभी खेल रहे या खेल कर चले गए, इसके बारे में हम पता नहीं नहीं सही तरह से नहीं कह रहे है, हमें अभी पता नहीं है, इसलिए हम ऐसे बोलते हैं। ये क्या है? अपूर्ण भूतकाल। अब भी खेल रहे, इसके अर्थ में हम कहते हैं लड़के खेल रहे थे, अभी शायद खेल रहे होंगे, ये अर्थ में वाक्य आता है।
ये क्या है? अपूर्ण बुध काल। ये हमेशा बहुवचन में ही परिवर्तित होता है। संदिग्ध बुध काल, संदिग्ध बुध काल से भूत काल में क्रिया का व्यापार होने में अर्थात क्रिया के संपन्न होने में हमें संदेह होता है। संदिग्ध, हम संदेह करते हैं। एग्जाम्पल, लड़के हाए होंगे, ए बी संदेह, लड़के हाए होंगे और बी ने कविता पढ़ी होगी लेकिन हमें मालूम नहीं पढ़ी होगी, ये संदिग्ध में हम कहते हैं संदिग्ध भूतकाल। संभाव्य भूतकाल, संभाव्य भूतकाल से भूतकाल में क्रिया का व्यापार अथवा कार्य समाप्त होने की संभावना का भाव प्रकट होता है। क्रिया का वो रूप है जिससे भूतकाल में कार्य के संपन्न होने की संभावना, ऐसे कहते हैं। लड़का आया हो, संभावना आया हो। भीम ने कविताएं पढ़ी हो, ये भूतकाल में भी है और हमें मालूम नहीं, संभावना है, संभाव्य है, इस तरह हम बोलते हैं संभाव्य में। पढ़ा हो, पढ़ी हो, आया हो, आए हो, ऐसे अर्थ में ये संभाव्य भूतकाल। हेतु हेतु मत भूतकाल, हेतु हेतु मत भूतकाल से एक ज्ञात होता है कि क्रिया का जो व्यापार कार्य काम भूतकाल में होने वाला था वो किसी कारण नहीं हुआ, नहीं हो सका। सामान्यतः दो वाक्य होते और जो एक दूसरे पर निर्भर होते हैं वो क्या है? यदि, यदि शब्द हम इधर इस्तेमाल करते हैं। एतु एतु मत भूतकाल में हम जो एक दूसरे पर निर्भर होने के लिए, यदि यदि आपने अच्छा कर्म किया होता तो यदि, और एतु यदि आपने अच्छा कर्म किया होता तो अवश्य आपको अच्छा फल मिला होता। यदि तुमने कहानी सुनाई होती तो वे अवश्य सुने होते। ये क्या है? दो दो, दो दो हेतु हेतु भूतकाल में होता है इस तरह। अब वर्तमान काल, क्रिया के जिस रूप से वर्तमान समय का बोध होता है उसे वर्तमान काल कहते हैं। वर्तमान काल के पांच भेद होते हैं, सामान्य वर्तमान काल, संदिग्ध वर्तमान काल, संभाव्य वर्तमान काल, अपूर्ण वर्तमान काल, इसमें भी हेतु हेतु मत वर्तमान काल। सामान्य वर्तमान काल में यह क्रिया का वह रूप होता है जिससे बोध होता है कि क्रिया काम शुरुआत का वक्त बोलने का समय से हो रही है, और अर्थात सामान्य वर्तमान काल क्रिया में प्रयोग होता है। उदाहरण के लिए, लड़का जाता है, लड़कियां जाती है, सामान्य वर्तमान काल में बोलते हैं। संदिग्ध वर्तमान काल में, संदिग्ध वर्तमान काल से क्रिया का व्यापार होने का संदेह भाव प्रकट होता है। लड़का जाता होगा, इस तरह लड़के जाते होंगे, ये वर्तमान काल की है अंतर्गत है, लेकिन संदिग्ध, संभाव्य, संभाव्य वर्तमान काल से काम संपन्न होने की संभावना का भाव प्रकट होता है। लड़का जाता हो, लड़के जाते हो, संभाव्य। अपूर्ण वर्तमान काल, सामान्य वर्तमान काल, संदिग्ध वर्तमान काल, संभाव्य वर्तमान काल, अब अपूर्ण वर्तमान काल। अपूर्ण वर्तमान काल से ज्ञात होता है कि क्रिया का व्यापार वर्तकाल में जारी है, कार्य आरंभ तो हो चुका है किंतु समाप्त नहीं हुआ है। लड़का लिख रहा है, वे लिख रहे हैं, हम पढ़ रहे हैं, संपूर्ण नहीं हुआ कार्य, इसलिए वो अपूर्ण वर्तमान काल कहते हैं। हेतु हेतु मत वर्तमान काल, यह क्रिया का वो रूप है जिससे जाना जाता है कि किसी एक क्रिया का होना वर्तमान काल की किसी दूसरी क्रिया के समाप्त होने पर निर्भर है। उदाहरण के लिए, यदि तुम लिखते तो मैं पढ़ता, वो लिखने का काम कंप्लीट नहीं हुआ है इसलिए मैं नहीं पढ़ सका, मैं पढ़ता था, इस तरह। दूसरी क्रिया के समाप्त होने पर एक क्रिया निर्भर है, एक क्रिया का होने वर्तमान की
वर्तमान समय में होना चाहिए था लेकिन नहीं हुआ है, इसलिए समाप्त नहीं हुआ, तो मैं नहीं पढ़ा। इस तरह यदि तुम लिखते तो मैं पढ़ता। अब भविष्यत काल, क्रिया के जिस रूप से आने वाले समय में कार्यारंभ होने का आने वाले समय के बोध होता है उसे हम भविष्यत काल कहते हैं। दूसरे शब्दों में कहे जाए तो भविष्यत काल की क्रिया से ज्ञात होता है कि व्यापार का प्रारंभ आगे आने वाले समय में होने वाला है, आगे होता है, अभी हुआ नहीं। भविष्यत काल के भी तीन भेद है, सामान्य भविष्यत काल, संभाव्य भविष्यत काल, हेतु हेतु मत भविष्यत काल। सामान्य भविष्यत काल, सामान्य भविष्यत काल से यह बोध होता है कि क्रिया का व्यापार कार्य आने वाले समय में होने वाला है। आने उदाहरण के लिए, तू लाओ मैं लाऊंगा, वो लाएंगे, तुम पढ़ो, इस तरह आगे करो। इन उदाहरण को ज्ञात होता है कि सामान्य भविष्यकर्ता के बाद प्रयुक्त होने वाले मूल धातु के आगे कर्ता के लिंग पुरुष वचन के अनुसार होऊंगा, होंगी, लाऊंगा ऐसे प्रत्यय जोड़ने से सामान्य भविष्यकाल बन जाता है। आने वाला समय का कार्य आरंभ शुरू होने वाला है, इस अर्थ में हम बोलते हैं मैं जरूर करूंगा या ऐसे करते लाएगा, वो आएंगे। संभाव्य भविष्यत काल, संभाव्य भविष्यत क्रिया वो रूप है जिसके द्वारा आने वाले समय में क्रिया का व्यापार होने की संभावना का भाव प्रकट होता है। मैं आऊं, तुम लाओ, वो लाए, इन इन उदाहरण से हम कह सकते हैं कि संभाव्य भविष्यत काल में सर्वप्रथम कर्ता आता है, इसके बाद क्रिया का प्रयोग, हम ये वो, इसके बाद हम क्रिया का प्रयोग करते हैं उसी क्रिया का या मूल धातु के आगे कर्ता के लिंग वचनानुसार प्रत्यय लगाया जाता है। हेतु मत भविष्यत काल, यह क्रिया का वो रूप है जिससे भविष्यत काल में क्रिया का दूसरी क्रिया हेतु में हमेशा दूसरी क्रिया के होने पर निर्भर रहता है। मैं जाऊँ तो वो आए, तुम गाओ तो मैं सुनूं, इस तरह दूसरों पर, दूसरे क्रिया पर निर्भर है। एक काल के काल हो गए। अब अर्थ, अर्थ की परिभाषा, क्रिया के जिस रूप से विधान करने की रीति ज्ञात होती है उसे अर्थ कहते हैं। अर्थ के भी पांच भेद है, निश्चयार्थ, आज्ञार्थ, संदेहार्थ, संभावनार्थ, संकेतार्थ। निश्चयार्थ, जिस क्रिया के प्रयोग से क्रिया काम संपन्न होने का निश्चित अर्थ प्रकट है उसे निश्चयार्थ कहते हैं। इसमें संदेह का अभाव रहता है, निश्चयार्थ डेफिनेटली संदेह नहीं है, वो आता है, उसने काया है। आज्ञार्थ, आज्ञार्थ का मतलब क्या, ऑर्डर दे, दूसरा आज्ञा, आज्ञा करना, क्रिया के जिस रूप से आदेश देना, आज्ञा देने का भाव प्रकट होता है उसे आज्ञार्थ कहते हैं। अर्थ में तुम करो, अब आप दीजिए, तुम सुनो का मतलब क्या है, आप ऑर्डर, कोई ऑर्डर दे रहे हैं, तुम सुनो। संदेहार्थ, क्रिया के जिस रूप से कार्य के संपन्न होने में संदेह का बोध होता है उसे संदेहार्थ कहते हैं। इसमें निश्चय निश्चय का अभाव है, वो देखता होगा, वो सुनाता होगा, वो लिखता होगा, वो गया होगा, इस तरह। संभावनार्थ, क्रिया के जिस रूप से कार्य के संपन्न होने की संभावना का बोध होता है उसे संभावनार्थ है।
विद्यार्थी ने बहुत मेहनत की है, अतः अवश्य उत्तीर्ण होस। ये संभवनाथ। मेघ गिर आए है, संभव है वर्षा हो। संकेत अर्थ, जिस क्रिया के प्रयोग से कार्य के संपन्न होने के संकेत का बोध होता है उसे हम संकेत अर्थ कहते हैं। यदि यदि और तो इस्तेमाल करना चाहिए इसमें। यदि वो जाता तो काम बन जाता। इस तरह ये अर्थ है। अब क्रिया विशेषण। ये क्रिया विशेषण अविकारी शब्द है। अविकारी शब्द क्रिया विशेषण में संबंध बोधक, समुच्चय बोधक और विस्मय अधिबोधक ये आते हैं। ये अविकारी शब्द है। अविकारी शब्दों से क्रिया के विषय विषय में विशेष जानकारी प्राप्त होती है। क्रिया के विषय में विशेष जानकारी प्राप्त होती है उन्हें क्रिया विशेषण कहते हैं। क्रिया विशेषण अव्यय भी कहते हैं। क्रिया विशेषण का अर्थ है क्रिया की विशेषता बताना। क्रिया विशेषण क्या है? क्रिया की विशेषता बताना। दूसरे शब्दों में कहा जाए तो अव्यय शब्दों से क्रिया की विशेषता प्रकट होती है उन्हें क्रिया विशेषण कहते हैं। भीम अयोध्या गया है, इधर क्या है? भीम अयोध्या अयोध्या गया है, संबंध में भी जानकारी कहाँ गया है कि विशेष जानकारी दे रहे हैं। गया है क्रिया है लेकिन विशेष जानकारी दे रहे हैं। पर्टिकुलर विशेष। और भीम थोड़ा लिखता है, भीम लिखता है वो क्या है? काम है, क्रिया है, लेकिन क्रिया विशेषण क्या है इसमें? थोड़ा, यही क्रिया विशेषण। थोड़ा लिखता है, थोड़ा लिखना उसका विशेषण। क्रिया विशेषण के भी भेद है। कालवाचक क्रिया विशेषण, स्थानवाचक क्रिया विशेषण, परिमाणवाचक क्रिया विशेषण, रीतिवाचक क्रिया विशेषण। कालवाचक क्रिया विशेषण, जिन क्रिया विशेषण अव्ययों के प्रयोग से क्रिया की कालवाचक क्रिया विशेषण में क्रिया की काल समय समय संबंधी विशेष जानकारी प्राप्त होती है उन्हें कालवाचक क्रिया विशेषण कहते हैं। कालवाचक क्रिया विशेषण को जानने के लिए हमें काम के कार्य के आगे कब प्रश्न लगाने से काल संबंधित उत्तर मिलता है वही कालवाचक क्रिया विशेषण। कालवाचक क्रिया विशेषण के रूप में प्रयुक्त होने वाला शब्द क्या है? भीम अब जाएगा। अब क्या है? कालवाचक। अब जाएगा, जाएगा क्रिया है, अब जाएगा एक क्रिया विशेषण है, अब विशेष ये काल के बाद। स्थानवाचक, जिस क्रिया विशेषण से क्रिया कार्य के स्थान के विषय में विशेष जानकारी प्राप्त होती है वो क्या है? स्थानवाचक क्रिया विशेषण, स्थान के विषय में। उदाहरण के लिए गीता इधर आ रही है, गीता आ रही है वो क्या है? क्रिया है, लेकिन विशेष क्या है? इधर आ रही है, यही विशेषण है। उस क्रिया की विशेषण क्या है? इधर। गीता आगे लिखती है, इसमें आगे विशेषण है। परिमाणवाचक क्रिया विशेषण, जिन क्रिया विशेषणों के प्रयोग से क्रिया के परिमाण अर्थात मात्र का संबोध होता है उन्हें परिमाणवाचक क्रिया विशेषण कहते हैं। परिमाणवाचक क्रिया विशेषण को जानने के लिए क्रिया के आगे कितना परिमाण, कितना क्वांटिटी, कितना प्रश्न का जो उत्तर मिलता है वही परिमाणवाचक क्रिया विशेषण है। परिमाणवाचक क्रिया विशेषण में सामान्यतया इन शब्दों का प्रयोग करते हैं। क्या है? थोड़ा,
बहुत कुछ अधिक कुछ कुछ इस तरह हम करते हैं। उसने कुछ लिखा है, इधर कुछ क्या है, लिखा है, कुछ लिखा है कुछ विशेषण, और कुछ लिखा है क्रिया विशेषण, रीतिवाचक क्रिया विशेषण। जिन क्रिया विशेषण क्रिया की रीति का बोध होता है उन्हें रीतिवाचक क्रिया विशेषण कहते हैं। इसमें क्रिया की रीति अर्थात पद्धति के विषय में विशेष जानकारी प्राप्त होती है। क्रिया की विधि विषयक विशेषता का उल्लेख रीतिवाचक क्रिया विशेषण में होता है। यो रीति जैसे वैसे ऐसे एकाएक ये क्या है रीति का किस रीति का बोध होता है। एग्जाम्पल के उदाहरण के लिए गीता ने यो बात की, किस तरह यो बात की, ये क्या है रीति का, उसके बात करने की रीति क्या है, यो बात की, ऐसे ही बोल रहा था, वैसे ही लिख रही थी, धीरे लिख रहा था, रीति का बोध, ये रीति, ये क्रिया विशेषण है। संबंध सूचक अव्यय, अब संबंध सूचक अव्यय, ये भी अव्यय संज्ञा सर्वनाम के बाद लगाकर उसका संबंध वाक्य में प्रयुक्त हुए दूसरे शब्दों के साथ जोड़ते हैं, उन्हें संबंध सूचक अव्यय कहते हैं। संबंध सूचक अव्यय परसर्ग भी कहते हैं। संबंध सूचक को परसर्ग भी कहते हैं। दूसरे शब्द वाक्यों में जो अव्यय किसी एक शब्द का दूसरे शब्द के साथ संबंध जोड़ता है उसे संबंध सूचक अव्यय कहते हैं। उदाहरण के इसमें भी दो भेद है, संबंध संबंध सूचक अव्यय संबंध सूचक अव्यय अनुबद्ध संबंध सूचक अव्यय। संबद्ध संबंध सूचक अव्यय में जिन संबंध सूचक अव्ययों का प्रयोग विभक्तियों के बाद होता है उन्हें संबंध 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 सूचक, घर के बाहर हमें संबंध सूचक क्या है इस इधर के घर के नजदीक, इसी प्रकार हम बिना आगे निकट इस तरह अनुबद्ध अनुबद्ध संबंध सूचक अव्यय में विभक्तियों का प्रयोग नहीं होता। उदाहरण के लिए अनुबद्ध संबंध सूचक में राम 14 वर्ष पर्यंत, 14 वर्ष तक नहीं, 14 वर्ष पर्यंत वन में रहे, और एक राम सा आज्ञाकारी ना हुआ ना होगा, इधर जैसे भी नहीं है, सिर्फ राम सा आज्ञाकारी ना हुआ ना होगा। इसमें पर कर तक भर आदि भी अनुबद्ध अनुबद्ध है। समुच्चय बोधक अव्यय जो अविकारी शब्दों वाक्यांशों या वाक्यों को जोड़ने के लिए समुच्चय, समुच्चय का मतलब भी पता चलता है, दो शब्दों वाक्यांशों वाक्यों को जोड़ने के लिए प्रयुक्त होते हैं। दो शब्दों वाक्यांशों वाक्यों को मिलाने वाले अविकारी शब्द ही समुच्चय बोधक है। दो शब्द जोड़ता है और दो दो शब्द जोड़ने के लिए समुच्चय बोधक में और इस्तेमाल करते हैं, इसलिए इस तरह भीम और गोपाल दिल्ली जा रहे हैं, और क्या है समुच्चय बोधक अव्यय संबंध जोड़ता है। दो शब्दों पदबंधों वाक्यांशों जोड़ने का काम राम और गोपाल और दोनों को जोड़ने का काम करता है, वाक्य शब्द नहीं तो वाक्यांश नहीं तो वाक्यों को मिलाता है, ये समुच्चय बोधक है। इसलिए अगर बारिश हुई इसलिए पीने का पानी की समस्या समाप्त हुई, समुच्चय बोधक संबंध जोड़ता है। उसमें समुच्चय बोधक में उसमें भी भेद है, समुच्चय बोधक के दो भेद होते हैं संयोजक और वियोजक। संयोजक क्या है और वियोजक क्या होता है, वियोजक को कहते समय हम क्या इस्तेमाल करते हैं अर्थात वो वियोजक विरुद्ध विरुद्ध पद संकेत
नहीं तो परिमाण बोलते हैं, ये और इस्तेमाल करते हैं, उधर उसके अलावा इस तरह इस्तेमाल करते हैं। संयोजक अव्यय शब्दों से दो शब्द अथवा वाक्यांश के मेल प्रकट होता है, संयोजक होता है। हम लोग दिल्ली जाएंगे और कुतुब मीनार देखेंगे, और कुतुब मीनार देखेंगे एक दूसरे से संबंधित है। वियोजक में विरोधाभास, मोहन मुहपटा है पर दिल का बोर नहीं, इसका विरोध ऑपोजिट हम बोलते हैं, विरोध वियोजक अव्यय में पर इस्तेमाल करते हैं। और इसमें और संयोजक में सिर्फ और, विरोधात्म में पर, परंतु, किंतु, मगर, लेकिन, इन शब्दों का प्रयोग होता है विरोध बोधक अव्यय में, वियोजक अव्यय में। नहीं तो वियोजक अव्यय में परंतु, लेकिन, मगर, पर, संयोजक में और तथा। परिणाम बोधक अव्यय जिन अव्ययों से ज्ञात होता है कि दूसरी बात पहली बात फल है। परिणाम परिणाम रिजल्ट, परिणाम परिमाण नहीं परिणाम। राम अस्त व्यस्त है इसलिए परीक्षा नहीं दे सका, इसका परिणाम क्या हुआ, वो अस्त व्यस्त था इसलिए वो परीक्षा नहीं दे सका, उसने परिश्रम बहुत किया अतएव प्रथम श्रेणी में उत्तीर्ण हुआ। ये इसलिए अतएव हम परिणाम बोधक अव्यय को इस अव्यय वो लिखते समय इस्तेमाल करते, इसलिए, इस कारण, इससे, ताकि, इस तरह। संकेत बोधक अव्यय जिन अव्ययों से संकेत अथवा शर्त प्रकट होती है, ये समुच्चय बोधक के अंतर्गत ही है। समुच्चय बोधक के बारे में हमें संकेत बोधक अव्यय, मैंने संकेत बोधक अव्यय, यदि वो पढ़ाई करता तो अच्छा विद्वान बनता, हम संकेत कर रहे यदि तो, इस तरह। स्वरूप बोधक अव्यय और वो क्या है, स्वरूप, स्वरूप दूसरे जिन अविकारी शब्दों के द्वारा एक उपयोग का स्वरूप दूसरे उपयोग उपयोग से जाना जाए, दूसरों से हम समझते हैं। वो घास इतनी सुंदर थी मानो किसी ने हरी मखमल बिछा दी हो, ऐसे लग रही थी। जिन अविकारी शब्दों के द्वारा एक उपवाक्य का स्वरूप दूसरे उपवाक्य के अनुसार, एक घास इतनी सुंदर थी मानो किसी ने हरी मखमल, इसमें स्वरूप। विकल्प बोधक अव्यय जिन अव्ययों से वाक्यार्थ में विकल्प का बोध हो, उसे विकल्प की या अथवा या ये शब्दों का बोध होता है। विस्मय आदि बोधक अव्यय विस्मय आदि बोधक अव्यय में आश्चर्य, हर्ष, क्रोध, ग्लानि, तिरस्कार आदि भाव को प्रकट करते हैं, ऐसे हम विस्मय आदि बोधक कहते हैं। इसमें भी भेद है, विस्मय आदि विस्मय, हर्ष, तिरस्कार, शोक, पीड़ा, स्वीकृति, संबोधन, आशीर्वाद, ये विस्मय आदि बोधक के अंतर्गत आते हैं। नेक्स्ट क्लास में और समास के बारे में जानेंगे, समास, उपसर्ग, प्रत्यय, इसके बारे में। धन्यवाद।